ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳನ್ನು ಕುರಿತ ಭಾಷಣ ಮಾಲಿಕೆಯ ಎರಡನೇ ಕಂತಿನ ಮೂರನೇ ದಿವಸಕ್ಕೆ ನಾವು ಬಂದಿದ್ದೀವಿ ನಿನ್ನೆ ಋಗ್ವೇದದ ದೇವತಾ ತತ್ವವನ್ನು ಕುರಿತು ನೋಡ್ತಾ ಇದ್ವಿ ಪೃಥ್ವಿ ಸ್ಥಾನೀಯರಾದ ದೇವತೆಗಳಲ್ಲಿ ಅಗ್ನಿ ಮೊದಲಾದವರನ್ನು ಕಾಣ್ತಾ ಈಗ ನಾವು ನದಿ ದೇವತೆಗಳ ಬಗ್ಗೆ ಬರ್ತೀವಿ ಅಬ್ ದೇವತೆಗಳನ್ನು ಅಂದರೆ ಆಪೋದೇವಿಯರನ್ನು ಕುರಿತು ಕೂಡ ವೇದದಲ್ಲಿ ಋಗ್ವೇದದಲ್ಲಿ ನಾಲ್ಕು ಸೂಕ್ತ ಇದೆ ಹಾಗಲ್ಲದೆ ನದಿ ದೇವತೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಉಂಟು ಅದಲ್ಲದೆ ನಾವು ಋಗ್ವೇದದಲ್ಲಿ ನದಿಯ ಬೇರೊಂದು ರೂಪವಾದ ಸರಸ್ವತಿ ಅನ್ನುವಂಥ ಯಾವ ತತ್ವ ಉಂಟು ವಾಗ್ರೂಪವಾಗಿ ಅದನ್ನು ಕೂಡ ಕಾಣ್ತೀವಿ ಮತ್ತು ನದಿ ಸಂವಾದ ಸೂಕ್ತ ಇತ್ಯಾದಿ ಹಲವು ಬಗೆಯಾಗಿ ಜಲದೇವತೆಗಳ ಪ್ರಾರ್ಥನೆ ಇದೆ ನದಿ ಸೂಕ್ತಗಳಲ್ಲಿ ನಾವು ಪ್ರಧಾನವಾಗಿ ಮಂಡಲದ ಎಪ್ಪತ್ತೈದನೇ ಸೂಕ್ತ ಅದು ಸಮಗ್ರವಾಗಿ ನದಿ ದೇವತೆಗಳನ್ನು ಕುರಿತಂಥದ್ದು ಅಲ್ಲಿ ಎಲ್ಲ ನದಿಗಳ ವಿವರ ಬರುತ್ತದೆ ಹಿಂದೆ ಆರ್ಯರ ಒಂದು ಭಾರತೀಯತೆಯ ವಿಷಯ ಹೇಳುವಾಗ ಆ ಎಲ್ಲ ವಿವರಗಳು ಬಂದಿತ್ತು ಅನೇಕ ನದಿಗಳ ಉಲ್ಲೇಖ ಬರುತ್ತದೆ ವೇದದಿಂದ ಮೊದಲುಗೊಂಡು ಪುರಾಣಗಳವರೆಗೆ ನಮ್ಮ ದೇಶದ ಸಾಹಿತ್ಯದಲ್ಲಿ ಬಂದಂತೆ ನದಿಗಳ ವಿವರಣೆ ಇನ್ನೆಲ್ಲಿಯೂ ಬರುವಂಥದ್ದಲ್ಲ ಅಷ್ಟು ಸಂಖ್ಯೆಯ ನದಿಗಳನ್ನು ಅಷ್ಟು ರಮಣೀಯವಾದ ಹೆಸರುಗಳನ್ನು ಇನ್ನೆಲ್ಲೂ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಒಂದು ಕಡೆ ಅದೇ ದಶಮಂಡಲದ ಅರವತ್ನಾಲ್ಕನೇ ಸೂಕ್ತದಲ್ಲಿ ಸರಸ್ವತಿ ಸರಯು ಸಿಂಧು ರೂರ್ಮಿಭಿ ಮಹೋಮಹಿರವಸ ಅವಸ ಯಂತು ವಕ್ಷಿಣೀ ದೇವಿ ರಾಪೋ ಮಾತರಸೂದಯಿತ್ನೋ ಘೃತವತ್ಪಯೋ ಮಧುಮನ್ನೋ ಅರ್ಚತ ಸರಸ್ವತಿ ಸಿಂಧು ಸರಯು ಮೊದಲಾದ ನದಿಗಳು ತಮ್ಮ ಅಲೆಗಳಿಂದ ಊರ್ಮಿ ಅಂತಂದರೆ ಅಲೆಗಳಿಂದ ನಮ್ಮನ್ನು ಕಾಪಾಡಲಿ ಅವು ಅತ್ಯಂತ ಎತ್ತರಕ್ಕೆ ಹೊಯ್ದಾಡಿಕೊಂಡು ಬರುತ್ತವೆ ಮತ್ತು ಅವು ಎಂತು ವಕ್ಷಣೀಹಿ ನಮ್ಮ ಯಜ್ಞಗಳ ಕಡೆಗೆ ಆಗಮನ ಮಾಡಲಿ ಜೊತೆಗೆ ಅವು ಆಪೋ ಮಾತರ ಜಲ ತಾ ಜಲ ಮಾತೆಯಿರೋರು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ತುಪ್ಪವನ್ನು ಜೇನನ್ನು ಕೂಡಿಕೊಂಡಂಥ ಸೊಗಸಿನ ಸವಿಯ ಜಲವನ್ನು ನಮಗೆ ಕೊಡ್ತಾರೆ ಅಂತ ಘೃತವತ್ಪಯೋ ಮಧುಮನ್ನೋ ಅರ್ಚಂತಹ ಅಂದರೆ ನದಿಗಳ ನೀರನ್ನು ಹಾಲು ತುಪ್ಪ ಜೇನುಗಳಿಗೆ ಸಮಾನವಾಗಿ ಗೌರವಿಸುವಂಥದ್ದು ಕಾಣುತ್ತೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಸರೆಯೂ ಇಂದ ಮೊದಲುಗೊಂಡು ಸಿಂಧುವರೆಗೂ ಇದೆ ಸರೆಯು ಪೂರ್ವದ ನದಿಗಳಲ್ಲಿ ಒಂದು ಸಿಂಧು ಪಶ್ಚಿಮದ ನದಿಗಳಲ್ಲಿ ಒಂದು ಸರಸ್ವತಿ ನಡುವಿನದು ಸರೆಯು ಗಂಗೆಗಿಂತಲೂ ಆಚೆಗೆ ಬರತಕ್ಕಂಥ ನದಿ ಅಂದರೆ ಋಗ್ವೇದದಲ್ಲಿಯೇ ನಮಗೆ ಆ ಹರಹಿನ ಅಷ್ಟು ನದಿಗಳ ಪರಿಚಯ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತೆ ಇನ್ನಂತೂ ಪ್ರಸಿದ್ಧವಾದದ್ದು ಇಮೊಮ್ಮೆ ಗಂಗೆ ಯಮುನೆ ಹೇಳಿಯೇ ಇದ್ದೀನಿ ಮತ್ತು ಆ ಗಂಗೆ ಮೊದಲಾದ ನದಿಗಳನ್ನು ಯಜ್ಞದಲ್ಲಿ ಆವಾಹನೆ ಮಾಡ್ತಾ ಪ್ರಸುವ ಆಪೋ ಮಹಿಮಾ ನಮುತ್ತಮಂ ಕಾರರ್ವೋ ಛಾತಿ ಸದನೀ ಸ್ವತಃ ನಿಮ್ಮ ಉತ್ಕೃಷ್ಟವಾದ ನೀರು ಯಜಮಾನನ ಯಜ್ಞಗೃಹಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡುವುದು ಅಂದರೆ ನದಿಗಳ ಪ್ರವಾಹವನ್ನು ಕೂಡ ಶಾಂತ ರೀತಿಯಿಂದ ಸ್ವೀಕಾರ ಮಾಡುವಂಥದ್ದು ಅವುಗಳು ಉಕ್ಕಿ ಬಂದರೆ ಅದನ್ನು ನಾವು ಬೈದುಕೊಳ್ಳಬಾರದು ಅನ್ನುವ ಪರಂಪರೆ ನಂಬಿಕೆ ಮೊದಲಿಂದ ಕಾಣಿಸುತ್ತದೆ ವಂಶವೃಕ್ಷದಲ್ಲಿ ಆರಂಭದಲ್ಲಿಯೇ ಭೈರಪ್ಪನವರು ಕಪಿಲಾ ನದಿ ಪ್ರವಾಹ ಬಂದಾಗ ಶ್ರೋತ್ರಿಯರು ಅದನ್ನು ಯಾವ ಥರ ಗಮನಿಸಿಕೊಂಡ್ರು ಅಂತ ಮಗನೇ ಆ ಕಪಿಲಾ ನದಿಯ ನೆರೆಯಲ್ಲಿ ಸಿಲುಕಿ ಹೋದಾಗ ಕೂಡ ಅವರು ನದಿಯನ್ನು ಬೈಕೊಳ್ಳೋದಿಲ್ಲ ಅನ್ನುವುದು ಆರ್ಷ ಪ್ರಜ್ಞೆಗೆ ಆ ರೀತಿಯಾದ ಗೌರವ ಅದು ಕಾಣುತ್ತದೆ ಮತ್ತು ಸರಸ್ವತಿಯನ್ನಂತೂ ಎಂ ಶುಷ್ಮೇಭಿ ಭಿ ಬಿಸಖ ಇವಾರ್ಜತ್ ಸಾನು ಗಿರೀಣಾಂ ತಮಿಷೆ ತಮಿಷೆ ಭಿರುಮಿಭಿ ಪಾರಾವತಿಮವಸೆ ಸರಸ್ವತಿ ಮ ವಿವಾಸೇ ಮದೀಧಿಭಿ ಸರಸ್ವತಿ ಪರ್ವತ ಸಾನುಗಳನ್ನು ಭೇದಿಸಿಕೊಂಡು ಅಲ್ಲಿಂದ ತನ್ನ ಉನ್ನತವಾದ ಅಲೆಗಳಿಂದ ಕೊಬ್ಬಿ ಹೆದ್ದರೆಗಳಿಂದ ಹುಯ್ದಾಡಿಕೊಂಡು ಬರ್ತಾಳೆ ಅದು ಹೇಗೆ ಅಂತಂದರೆ ತಾವರೆಯ ದಂಟಿಗಾಗಿ ಕೆಸರನ್ನು ಮಾನವ ತಳ್ಳಿ ಅದನ್ನು ಹೊರಕ್ಕೆ ತಗೊಳ್ಳೋ ಹಾಗೆ ಈ ಸರಸ್ವತಿ ತನ್ನ ನದಿ ಪ್ರವಾಹವನ್ನು ಬೆಟ್ಟಗಳನ್ನು ಒಂದು ಕೆಸರಿನ ಮುದ್ದೆ ಎನ್ನುವಂತೆ ತಳ್ಳಿಕೊಂಡು ಬರ್ತಾ ಇದೆ ಮತ್ತು ದೂರದ ವೃಕ್ಷಗಳನ್ನು ತನ್ನ ಮಹಾಪೂರ ಪ್ರವಾಹದಿಂದ ಬುಡಮೇಲು ಮಾಡ್ತಕ್ಕಂಥವಳು ಇವಳನ್ನು ನಾವು ನಮ್ಮ ರಕ್ಷಣೆಗಾಗಿ ಬೇಡ್ಕೊಳ್ಳೋಣ ಅನ್ನುವಂಥದ್ದು ಹೀಗೆ ಸರಸ್ವತಿಯ ಬಗ್ಗೆ ಸುಮಾರು ಅರವತ್ತೈದು ಉಲ್ಲೇಖಗಳು ಇಡೀ ಋಗ್ವೇದ ಸಂಹಿತೆಯಲ್ಲಿಯೇ ನಾವು ನೋಡ್ತೀವಿ ಮತ್ತು ದಿವೋದಾಸ ಮೊದಲಾರದವರಿಗೆ ರಾಜರ್ಷಿಗಳಿಗೆ ವಶಿಷ್ಠ ಮೊದಲಾದ ಬ್ರಹ್ಮರ್ಷಿಗಳಿಗೆ ಸಹಾಯ ಮಾಡಿದವಳು ಅನ್ನುವಂಥದ್ದು ದೇವಿ ಸರಸ್ವತ್ಯವ ವಾಜೇಶು ವಾಜಿನಿ ರದಾಪೂಷೇ ವ ಸತ್ಸನಿ ನೀನು ಸೂರ್ಯನಂತೆ ನಮ್ಮನ್ನು ಪೋಷಣೆ ಮಾಡಬೇಕಾದವಳು ನೀನು ಶತ್ರುಧ್ವಂಸಕಿಯಾದವಳು ಅನ್ನುವಂಥ ಎಲ್ಲ ಮಾತು ಬರುತ್ತೆ ಹಾಗೆಯೇ ಬ್ರಹ್ಮಣಸ್ಪತಿ ಬೃಹಸ್ಪತಿ ಸುರಾಚಾರ್ಯ ಆತನ ಪ್ರಾರ್ಥನೆ ಇದೆ ಜ್ಞಾನದೇವತೆ ಎಂಬಂತೆ ಅವನನ್ನು ಪ್ರಾರ್ಥನೆ ಮಾಡುವುದಾಗುತ್ತದೆ ಋಗ್ವೇದದಲ್ಲಂತೂ ಹನ್ನೊಂದು ಬೃಹಸ್ಪತಿ ಸೂಕ್ತಗಳಿವೆ ಆ ಬೃಹಸ್ಪತಿಯೇ ಬ್ರಹ್ಮಣಸ್ಪತಿ ಆತನನ್ನೇ ನಾವು ಗಣಪತಿ ಅಂತ ಕೂಡ ಗೌರವಿಸುವುದಂಥದ್ದಾಗಿ ಕಾಣ್ತೀವಿ ಗಣಪತಿಗೆ ಸಂಬಂಧಪಟ್ಟಂತೆ ಹಿಂದೊಮ್ಮೆ ಪುರಾಣಗಳ ಬಗೆಗೆ ಮಾತನಾಡುವಾಗ ಇಲ್ಲಿಯೇ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದರಿಂದ ಮತ್ತಷ್ಟು ವಿವರಗಳು ಕೊಡಬೇಕಾಗಿಲ್ಲ ಆದರೆ ಗಣಪತಿ ತತ್ವ ವಾಕ್ತತ್ವಕ್ಕೆ ಸಂಬಂಧಪಟ್ಟಿದ್ದು ವಾಕ್ತತ್ವಕ್ಕೆ ಇರುವ ಸ್ತ್ರೀ ರೂಪ ಸರಸ್ವತಿಯಾದರೆ ಪುಂ ರೂಪ ಗಣಪತಿ ಅಂತ ಆಗುತ್ತದೆ ಹಾಗಾಗಿಯೇ ವಿದ್ಯಾಗಣಪತಿ ಅಂತ ನಮ್ಮ ಶಾಲಾ ಬಾಲಕರು ಕೂಡ ಗೌರವಿಸ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಚಿತ್ರಕಾರರು ಸರಸ್ವತಿ ಗಣಪತಿ ಎಲ್ಲ ಚಿತ್ರಗಳನ್ನು ಒಟ್ಟೊಟ್ಟಿಗೆ ಪ್ರಿಂಟ್ ಮಾಡ್ತಾರೆ ಅದಕ್ಕೆ ಕಾರಣ ಇಷ್ಟೆ ಯೋಗಶಾಸ್ತ್ರದಲ್ಲಿ ಕೂಡ ಬರುತ್ತದೆ ಮೂಲಾಧಾರ ಚಕ್ರದಿಂದ ಶಬ್ದೋತ್ಪತ್ತಿ ಆಗುತ್ತದೆ ಮೂಲಾಧಾರದಿಂದ ಪರಾವಕ್ಕು ಪಶ್ಯಂತಿಯಾಗಿ ಮುಂದುವರೆದು ಬರುವಾಗ ಅದು ಗಣಪತಿ ವ್ಯೂಹ ಅಂತ ಆಗಿ ಅದು ಮುಂದೆ ಸರಸ್ವತಿ ವ್ಯೂಹ ಅಂತ ಆಗುತ್ತದೆ ಗಣಪತಿ ವ್ಯೂಹದಲ್ಲಿ ಸ್ವರ ವ್ಯಂಜನಗಳೆರಡೂ ಅಭಿನ್ನವಾದದ್ದು ಸರಸ್ವತಿ ವ್ಯೂಹದಲ್ಲಿ ಅವೆರಡು ಪೃಥಕ್ಕರಣ ಪ್ರತ್ಯೇಕ ಅಂತ ಆಗುತ್ತದೆ ಮತ್ತು ಅದು ವೈಖರಿಯಾಗಿ ಬಾಯಲ್ಲಿ ಐವತ್ನಾಲ್ಕು ವರ್ಣಗಳ ರೂಪದಲ್ಲಿ ಬರುತ್ತದೆ ಅಂತನ್ನುವುದು ಗೊತ್ತಾಗುತ್ತದೆ ಹೀಗಾಗಿ ಸರಸ್ವತಿ ಅನ್ನುವುದನ್ನು ವಾಕ್ತತ್ವ ಅಂತ ಹೇಳಿದಂತೆ ಗಣಪತಿ ತತ್ವವೂ ಅದೇ ರೀತಿಯಾದದ್ದು ವಾಕ್ತತ್ವವೇ ಈ ಬಗ್ಗೆ ವಾಸಿಷ್ಠ ಗಣಪತಿ ಮುನಿಗಳು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ ಈ ಶಿವತತ್ವ ಅನ್ನುವುದು ಬ್ರಹ್ಮತತ್ವ ತತ್ವ ಅನ್ನೋದು ಮಾಯಾ ಅಥವಾ ಜಗತ್ತತ್ವ ಸ್ಕಂದ ಅನ್ನುವಂಥದ್ದು ಜೀವತತ್ವ ಗಣಪತಿ ಅನ್ನುವುದು ವಾಕ್ತತ್ವ ಅಂತ ಸಾಮಾನ್ಯ ನಾವು ಯೂನಿಫೈಯಿಂಗ್ ಅನ್ನುವ ಒಂದು ಥಿಯರಿ ಮಾಡಬೇಕು ಅಂದರೆ ಮ್ಯಾಟರ್ ಎನರ್ಜಿ ಸೈಕೆ ಸ್ಪೀಚ್ ಅಂತೆಲ್ಲ ಹೇಳಬೇಕು ಹಾಗೆ ಹೇಳುವಾಗ ಎನರ್ಜಿ ಅಂತ ಹೇಳುವಲ್ಲಿ ಶಿವತತ್ವ ಬರುತ್ತದೆ ಮ್ಯಾಟರ್ ಅನ್ನುವಲ್ಲಿ ಶಕ್ತಿ ತತ್ವ ಬರ್ತದೆ ಲೈಫ್ ಅಥವಾ ಸೈಕೆ ಅಂತನ್ನುವಲ್ಲಿ ಈ ಜೀವತತ್ವ ಬರುತ್ತದೆ ಸ್ಪೀಚ್ ಅಂತನ್ನುವುದರೊಳಗೆ ವಾಕ್ತತ್ವ ಬರುತ್ತದೆ ಇವು ನಾಲ್ಕು ಸೇರಿದಾಗಲೇ ಅದು ಯೂನಿಫಿಕೇಷನ್ ಆಗುವಂಥದ್ದು ಈಗ ಈಸಿಗಲ್ ಟು ಎಮ್ ಸಿ ಸ್ಕ್ವೇರ್ನಲ್ಲಿ ಮ್ಯಾಟರ್ ಎನರ್ಜಿಗಳಿಗೆ ಯೂನಿಫಿಕೇಷನ್ ಬಂದಿರುವಂಥದ್ದಾಗಿದೆ ಇವೆಲ್ಲಕ್ಕೂ ಸೇರಿಸಿದ ಇನ್ನೊಂದು ಯೂನಿಫಿಕೇಷನ್ ತತ್ವ ಬರಬೇಕು ಅಂದರೆ ಅದು ಈ ರೀತಿಯಾಗಿರಬೇಕು ಅಂತ ಅಂದರೆ ದೇಶ ಕಾಲ ವಸ್ತು ದ್ರವ್ಯ ಇತ್ಯಾದಿಗಳೆಲ್ಲ ಒಂದು ಭೌತ ಪದಾರ್ಥಗಳಾದರೆ ಮತ್ತು ಭಾವ ಪದಾರ್ಥಗಳು ಜೀವ ಪದಾರ್ಥಗಳು ಅವು ಒಂದು ಕಡೆ ಈ ಮೂರು ಸ್ಥರದವೂ ಸೇರಬೇಕು ಭೌತ ಪದಾರ್ಥ ಮತ್ತು ಭಾವಪದಾರ್ಥ ಜೀವ ಪದಾರ್ಥ ಈ ಭಾವಪದಾರ್ಥ ಅನ್ನೋದು ಭೌತ ಮತ್ತು ಜೀವ ಎರಡು ಪದಾರ್ಥಗಳಿಗೂ ಕೂಡ ಸಂಬಂಧಪಟ್ಟಂಥ ರೀತಿಯಲ್ಲಿವೆ ಈಗ ವಾಕ್ ಅನ್ನುವ ಶಬ್ದ ಅಂತ ಅನ್ನೋದು ಯಾವುದಿದೆ ಅದು ಭೌತ ಜಡದಿಂದಲೂ ಬರಬಹುದು ಅಭೌತವಾದ ಜೀವದಿಂದಲೂ ಬರಬಹುದು ಬಯಲಾಜಿಕಲ್ ಅಂಡ್ ನಾನ್ ಬಯೋಲಾಜಿಕಲ್ ಎರಡೂ ರೀತಿಯಾಗಿ ಸೌಂಡ್ ಇರೋದಕ್ಕೆ ಸಾಧ್ಯ ಆ ಮೂಲಕವಾಗಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ ಹೀಗೆ ಸ್ವಾಮಿ ಪ್ರತ್ಯಗಾತ್ಮಾನಂದ ಸರಸ್ವತಿ ಮೊದಲಾದವರು ಜಪಸೂತ್ರ ಇತ್ಯಾದಿಯಾಗಿ ಗೋಪಿನಾಥ್ ಕವಿರಾಜ್ ಮೊದಲಾದವರು ಚರ್ಚೆ ಮಾಡ್ತಾರೆ ಇವೆಲ್ಲಕ್ಕೂ ವೇದದಲ್ಲಿ ನಾವು ಆ ಮೂಲ ಸ್ರೋತಸ್ಸನ್ನು ಕಾಣ್ತೀವಿ ಅಂತ ಗೊತ್ತಾಗುತ್ತದೆ ಹಾಗಾಗಿಯೇ ಗಣ ನಾಮ್ ತುಾಮ್ ಗಣಪತಿ ಗಮ್ ಹ ಇತ್ಯಾದಿ ಯಜುರ್ವೇದದಲ್ಲಿ ಕಂಡುಬರುವಂಥ ಸೂಕ್ತ ಗಣಪತಿ ಸೂಕ್ತ ಋಗ್ವೇದದಲ್ಲಿಯೇ ಇರುವಂಥದ್ದು ಅಲ್ಲಿ ನಾವು ನೋಡ್ತೀವಿ ಮತ್ತು ಆತನನ್ನು ಸ್ವರ್ಣಮಯವಾದ ರೂಪ ಹೊಂದಿದವನು ಸ್ವರ್ಣ ಪರಶು ಧನುರ್ಬಾಣ ಎರಡನ್ನೂ ಧರಿಸಿದ್ದಾನೆ ಮತ್ತು ಮಂದ್ರ ಜಿಹ್ವ ಮಾತು ಕಡಿಮೆ ವಾಕ್ಪತಿಯಾದರೂ ಮಾತು ಕಡಿಮೆ ಅಂತ ಅಂದರೆ ಮಾತಿನ ಮೇಲೆ ಹತೋಟಿ ಸಾಧಿಸಿದವರು ಮಾತನ್ನು ಕಡಿಮೆ ಆಡ್ತಾರೆ ವಾಗ್ವಿಗ್ಲಾಪನ ಮಾಡುವಂಥವರಲ್ಲ ಅಂತ ಆಮೇಲೆ ಆತನ ಬಿಲ್ಲಿನ ಹೆದೆಯನ್ನು ಋತ ಅಂತ ಕರೀತಾರೆ ಅಂತ ಅರೆ ಜಗತ್ತಿನ ವ್ಯವಸ್ಥೆ ಯಾವುದಿದೆ ಅದನ್ನು ಆಯುಧದ ಒಂದು ಅಂಗವಾಗಿ ಮಾಡಿಕೊಂಡಿದ್ದಾನೆ ಅಂತ ಮತ್ತು ಅವನ ಬಿಡುವ ಬಾಣ ಅಜ್ಞಾನವನ್ನು ಧ್ವಂಸ ಮಾಡುತ್ತದೆ ಅಂತ ಋತಜ್ಜೆ ನಕ್ಷಿಪ್ರೇಣ ಬ್ರಹ್ಮಣಸ್ಪತಿ ಯತ್ರವಷ್ಟಿ ಪ್ರತದತ್ಶ್ನೋತಿ ಧನ್ವನ ತಸ್ಯ ಸಾಧ್ವೀರ್ಷವೋ ಯಾಭಿರಸ್ಯತಿ ದ ಚಸೋ ಕರ್ಣಯೋನಯಃ ಕರ್ಣಯೋನಯ ಕಿವಿಯಲ್ಲಿ ಬಂದು ಅವು ಸೆಳೆಯಲ್ಪಡುತ್ತವೆ ಅವನ ಬಾಣಗಳು ಅಂತ ಅವನ ಬಾಣ ಅಂದರೆ ಮಾತೆ ಆ ಮಾತು ಋತದಿಂದ ಪ್ರೇರಿತವಾದದ್ದು ಅಂತ ಬಿಲ್ಲಿಗೆ ಹೆದೆಯಿಲ್ಲದೆ ಇದ್ದರೆ ಬಾಣವನ್ನು ಮೀಟಿ ಮುಂದೆ ಹಾಕೋಕ್ಕಾಗೋಲ್ಲ ಅಂದರೆ ಋತಪ್ರಜ್ಞೆ ಇಲ್ಲದ ಮಾತಿಗೆ ಚಲನಶೀಲತೆ ಇಲ್ಲ ಡೈನಮಿಸಮ್ ಇಲ್ಲ ಅದು ಮುಂದುವರಿಯೋದಿಲ್ಲ ಅಂತ ಈ ಬಿಲ್ಲಿನಲ್ಲಿ ಆ ಬಿಲ್ಲಿನ ಭಾಗ ಯಾವುದುಂಟು ಧನುರ್ಭಾಗ ಅದನ್ನು ಸತ್ಯಪ್ರಜ್ಞೆ ಅಂತಲೂ ಅದರ ಹೆದೆ ಜ್ಯಾ ಅಂತ ಏನು ಕರಿತೀವಿ ಅದನ್ನು ಋತಪ್ರಜ್ಞೆ ಅಂತ ಕರಿತೀವಿ ಋತ ಸತ್ಯಗಳು ಎರಡೂ ಸೇರಿದಾಗಲೇ ವಾಕ್ಯಗೆ ಪ್ರೇರಕತ್ವ ಬರೋದು ಪೋಷಕತ್ವ ಬರುವುದು ಆ ಬಿಲ್ಲು ಆ ರೀತಿಯಾದದ್ದು ಅಂಥ ಮಾತು ಋತ ಸತ್ಯಗಳೆರಡರಿಂದಲೂ ಕೂಡಿದಾಗ ನಮ್ಮ ಕಿವಿವರೆಗೆ ಮುಟ್ಟುತ್ತೆ ಈ ಹೆದೆಯನ್ನು ಆ ಎಳೆದು ಬಿಡುವುದು ಅಂತ ಈ ಈಕರಣಾಂತವಾಗಿ ಬರಬೇಕು ಅಂತ ಹೇಳೋದಾಗಿದೆ ನಮ್ಮ ಕಿವಿಗೆ ಆ ಬಾಣ ಮುಟ್ಟಬೇಕು ಅಂತ ಅಂದರೆ ಯಾವುದನ್ನು ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ನಾನ್ ಋತಮ್ ಅಂತ ಪ್ರಸಿದ್ಧವಾದಂಥ ಮಾತು ಉಂಟು ಮುಂಡಕದಲ್ಲಿ ಬರುವಂಥದ್ದು ಸತ್ಯವೇ ಜಯಿಸುವಂಥದ್ದು ಅನೃತವಲ್ಲ ಅಂದರೆ ಸತ್ಯವೂ ಆಗಿರಬೇಕು ಸಹಿತವೂ ಆಗಿರಬೇಕು ಅಂತ ಸತ್ಯಮೇವ ಜಯತೆ ನಾಸತ್ಯಂ ಅಂತ ಹೇಳಲಿಲ್ಲ ನಾ ಅಸತ್ಯಂ ಅಂತ ನಾನ್ ಋತಮ್ ಅಂತ ಅನೃತ ಗೆಲ್ಲೋಲ್ಲ ಕಾರಣ ಸತ್ಯ ಅಸ್ತಿತ್ವ ಋತ ಅಸ್ತಿತ್ವದ ಹಿಂದಿರುವ ವ್ಯವಸ್ಥೆ ಆರ್ಡರ್ ಇದು ಎರಡೂ ಸೇರಿಕೊಂಡು ಬರಬೇಕಾದದ್ದು ಅಂತ ಮತ್ತು ಎಷ್ಟೋ ಬಾರಿ ನಾವು ಸತ್ಯವನ್ನು ಹೇಳ್ತೀವಿ ಆದರೆ ಅದು ಋತಪೂರ್ಣವಾಗಿರುತ್ತಾ ಇಲ್ವಾ ಅಂತ ಗೊತ್ತಾಗೋಲ್ಲ ಕಾರಣ ಇದ್ದಿದ್ದನ್ನು ಇದ್ದಂತೆ ಹೇಳುವುದು ಸತ್ಯ ಆಗುತ್ತೆ ಆದರೆ ಇದ್ದಿದ್ದನ್ನು ಇದ್ದಂತೆ ಹೇಳುವುದರಿಂದ ಏನು ಅನಾಹುತ ಬರುತ್ತೆ ಹಾಗಾಗಿ ಇರುವುದನ್ನು ಯಾವ ಪ್ರಮಾಣದಲ್ಲಿ ಹೇಳಬೇಕು ಯಾರಿಗೆ ಹೇಳಬೇಕು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನುವ ದಿ ಕಲ್ಚರ್ ಆಫ್ ಟ್ರೂತ್ ಅಂತ ಇದೆಯಲ್ಲ ಅದು ಋತಪ್ರಜ್ಞೆ ಹಾಗಲ್ಲದೆ ಸತ್ಯ ಅನ್ನುವುದು ಲೋಕ ಭೀಕರವೂ ಆಗಬಹುದು ಅಂತ ಈ ದೃಷ್ಟಿಯಿಂದ ಋತಸತ್ತಿಗಳ ಜೊತೆಗೆ ಸೇರಿಕೊಂಡ ವಾಕು ಬರಬೇಕು ಆ ವಾಕು ಕಿವಿಗೆ ಬಂದು ಮುಟ್ಟುತ್ತದೆ ಇಲ್ಲದೇ ಇದ್ದರೆ ಅದು ಮುಟ್ಟುವುದಿಲ್ಲ ಅನ್ನುವುದು ಬಹಳ ಚೆನ್ನಾಗಿದೆ ಮತ್ತು ಆತನನ್ನು ಪುರೋಧ ಪುರೋಧಸ ಪುರೋಹಿತ ಅಂತಲೇ ಕೇಳಿರುವಂಥದ್ದು ಪುರೋಹಿತ ಅಂತಂದರೆ ಕೆಲವರು ಪುರಕ್ಕೆ ಹಿತವನ್ನು ಉಂಟು ಮಾಡುವವನು ಅಂತಂತಾರೆ ವಸ್ತುತಃ ವ್ಯಾಕರಣಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ ಪುರಸ್ ಮುಂದೆ ಹಿತ ಇಡಲ್ಪಟ್ಟಂಥವನು ಅಂದರೆ ಹೀ ಹೂ ಇಸ್ ಇನ್ ದಿ ಫೋರ್ ಫ್ರಂಟ್ ಮುಂದೆ ನಾಯಕನಾಗಿ ನಿಲ್ಲುವಂಥವನು ಅಂತ ಮತ್ತು ನಮ್ಮಲ್ಲಿ ನೋಡಬಹುದು ಋಗ್ವೇದದ ಎಲ್ಲ ದೇವತೆಗಳು ಕೂಡ ಪುರೋಹಿತರಾದರೂ ಕೂಡ ಅವರು ಪುಳಿಚಾರಗಳಲ್ಲ ಬೃಹಸ್ಪತಿ ಬಿಲ್ಲುಬಾಣ ಧರಿಸಿದವನು ಅಗ್ನಿ ತನ್ನ ಎಣ್ ಏಳು ಕೈಗಳಲ್ಲೂ ಕೂಡ ಎಲ್ಲ ರೀತಿಯಾದ ಪರಿಕರಗಳನ್ನು ಆಯುಧಗಳನ್ನು ಧರಿಸಿದಂಥವನು ಅಂತ ಯಜ್ಞಾಯುಧಗಳನ್ನು ಧರಿಸಿದವನು ಮತ್ತು ದಿವ್ಯಾಯುಧಗಳನ್ನು ಕೂಡ ಉಳ್ಳವನು ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ಬ್ರಾಹ್ಮ ಕೇವಲ ನಿರ್ವೀರ್ಯವಾದ ನಿಷ್ಪ್ರ ನಿಷ್ಪ್ರಭವಾದ ನಿಸ್ತೇಜವಾದ ನಿಷ್ಪರಾಕ್ರಮವಾದ ಸ್ಥಿತಿಯಲ್ಲ ಅದು ಗಟ್ಟಿಯಾದ ಕ್ಷಾತ್ರಪ್ರಜ್ಞೆಯನ್ನು ಹೊಂದಿರುವಂಥದ್ದು ಅಂತ ಗೊತ್ತಾಗುತ್ತದೆ ಮತ್ತು ಈ ಬೃಹಸ್ಪತಿಯನ್ನೇ ಯಜ್ಞಯಾಗಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ನಿಲ್ಲುವವನನ್ನು ಆವಾಹಿಸಿಕೊಂಡಿರುತ್ತದೆ ಅಂತ ಆ ಕಾರಣದಿಂದಲೇ ಇಂದೂ ಕೂಡ ಹೋಮಾದಿಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ಇರುವಂಥವನನ್ನು ಆವಾಹನೆ ಮಾಡಿ ಬೃಹಸ್ಪತಿಗೆ ಅವನನ್ನು ಸಂವಾದಿಯಾಗಿ ಕೂಡಿಸುವಂಥದ್ದಾಗುತ್ತದೆ ಬೃಹಸ್ಪತಿಯನ್ನು ಬೇರೆ ದೇವತೆಗಳ ಜೊತೆಯೂ ಕೂಡ ಸೇರಿಸಿ ಸ್ತೋತ್ರ ಮಾಡಿರುವಂಥದ್ದಾಗಿದೆ ಈತನನ್ನು ಸದಾಕಾಲ ಸ್ತುತಿಪಾಠಕವಾದಂಥ ಅಭ್ಯಾಸಿಯಾದ ಒಂದು ಗಣ ಸೇವಿಸುತ್ತದೆ ಅಂತ ಕಲ್ಪನೆ ಉಂಟು ಹಾಗಾಗಿ ಸಸೃಷ್ಟು ಭಾಸ ಋತ್ಪಥ ಗಣೇನ ಅಂತ ಒಂದು ಕಡೆ ಬರುತ್ತೆ ಎಲ್ಲ ಗಣಗಳಿಂದ ಇವನು ಆವೃತನಾಗಿದ್ದಾನೆ ಅಂತ ಇದು ಗಣಪತಿತ್ವ ಅಂತ ಗೊತ್ತಾಗುತ್ತದೆ ಆಮೇಲೆ ಪಣಿಗಳು ದೇವತೆಗಳ ಗೋವುಗಳನ್ನು ಅಪಹರಣ ಮಾಡಿಕೊಂಡು ಹೋದಾಗ ಆ ಪಣಿಗಳ ವಾಸಸ್ಥಾನವನ್ನು ಬ್ರಹ್ಮಣಸ್ಪತಿಯ ಮೂಲಕ ಆಂಗೀಸರ ಆಂಗಿರಸರು ತಿಳ್ಕೊಂಡು ಅಲ್ಲಿಂದ ಪಡ್ಕೊಂಡಿದ್ದಾಯಿತು ಅಂತ ಬರುತ್ತೆ ಒಂದು ಕಡೆಗೆ ಇಂದ್ರನ ದೂತಿ ಸರಮಾ ಹೋಗಿ ಆ ಪಣಿಗಳ ಸೆರೆಯಲ್ಲಿದ್ದ ಗೋವುಗಳನ್ನು ಬಿಡಿಸಿದಳು ಅಂತ ಮತ್ತೊಂದು ಕಡೆ ಆಂಗಿರಸರು ಅಥರ್ವಾಂಗಿರೋ ವೇದ ಅಂತ ಪ್ರಸಿದ್ಧವಾದ ಯಾವ ಅಥರ್ವ ವೇದ ಇದೆ ಅದರ ದ್ರಷ್ಟಾರರು ಯಾತುಧಾನ್ಯ ಅಂತಂದರೆ ಮಾಟ ಮಂತ್ರ ಮದ್ದು ಅಭಿಚಾರ ಇತ್ಯಾದಿಯನ್ನೆಲ್ಲ ಬಲ್ಲವರು ಅವರನ್ನು ನಿಯೋಜನೆ ಮಾಡಿದ್ರು ಬೃಹಸ್ಪತಿ ಅಂತ ಬೃಹಸ್ಪತಿ ಈ ಆಂಗಿರಸರಿಗೆ ಈ ಒಂದು ಬಾಧ್ಯತೆಯನ್ನು ವಹಿಸಿಕೊಟ್ಟರು ತಮ್ಮ ಜ್ಞಾನದಿಂದ ಕಂಡುಕೊಂಡು ಅದನ್ನು ಬಿಡಿಸಿಕೊಟ್ರು ಅಂತ ಇದು ತುಂಬ ಚೆನ್ನಾಗಿರುವಂಥದ್ದು ಋಗ್ವೇದದ ಆರನೇ ಮಂಡಲದಲ್ಲಿ ಬರುವಂಥದ್ದು ಆರನೇ ಮಂಡಲ ಭರದ್ವಾಜ ಮಂಡಲ ಅಲ್ಲಿಯ ಸ್ವಾರಸ್ಯ ನೋಡಿ ಪಣಿ ಅಂತಂದರೆ ಭೋಗಜೀವಿ ಅಭ್ಯುದಯವನ್ನು ನಿಶ್ರೇಯಸ್ಸಿಗೆ ವಿರುದ್ಧವಾಗಿ ಮಾಡೋದಕ್ಕೆ ಹೋಗುವನು ತ್ರಿವರ್ಗದಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಅರ್ಥಕಾಮಗಳನ್ನು ಹಿಡಿದು ಧರ್ಮವನ್ನು ಬಿಡತಕ್ಕಂಥವನು ಅಂತ ಪುರುಷಾರ್ಥವನ್ನು ಅಖಂಡವಾಗಿ ಗ್ರಹಿಸದೆ ವ್ಯಷ್ಟಿಯಾಗಿ ಗ್ರಹಿಸುವಂಥವನು ಪ್ರೇಯಸ್ಸನ್ನು ಮಾತ್ರ ಹಿಡಿತಕ್ಕಂಥವನು ಅಂತ ಅಂಥವರಿಗೆ ಗೋವುಗಳು ಸಿಕ್ಕಿಬಿಟ್ಟು ಸೆರೆಯಲ್ಲಿ ಅಂದರೆ ಮಾತು ಅಂತ ಅರ್ಥ ಗೋವು ಅನ್ನೋದಕ್ಕೆ ವಿದ್ಯೆ ಅನ್ನುವ ಅರ್ಥ ಉಂಟು ಆ ವಿದ್ಯೆಗಳು ಸೆರೆ ಸಿಕ್ಕಿದಾಗ ಬೃಹಸ್ಪತಿಗೆ ಗೊತ್ತಾಯಿತು ಅದಕ್ಕೆ ತಂತ್ರಗಾರಿಕೆಯ ಮೂಲಕ ಅದನ್ನು ಬಿಡಿಸಬೇಕು ಅಂತ ಈ ಹೊತ್ತಿನ ಭಾರತೀಯ ವಿದ್ಯಾ ವಿವರಗಳಿಗೆ ಇದು ಚೆನ್ನಾಗಿ ಹೊಂದಿಕೆ ಆಗುತ್ತದೆ ಇಂದು ನಮ್ಮ ಸಮಾಜದಲ್ಲಿ ವಿದ್ಯೆ ಅಂತಂದರೆ ಒಳ್ಳೆ ವಿದ್ಯೆ ಅಂತಲ್ಲ ಯಾವುದನ್ನು ನಾವು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರಿತೀವಿ ಆ ರೀತಿಯಾದ ವಿದ್ಯೆ ಮತ್ತು ಯಾವುದು ಎಜುಕೇಷನಲ್ ಸೆಂಟರ್ಸ್ ಅಂತ ಕರಿತೀವಿ ಅದು ಅವೆಲ್ಲ ಕೂಡ ಇರುವುದು ಪಣಿಗಳ ಕೈನಲ್ಲೇ ಪಣಿಗಳಿಗೂ ಲೆಫ್ಟಿಸ್ಟ್ಗಳಿಗೂ ಏನು ವ್ಯತ್ಯಾಸವೇ ಇಲ್ಲವಲ್ಲ ಒಂದು ಕಡೆಗೆ ನಮ್ಮಲ್ಲಿರುವಂಥ ಕ್ಯಾಪಿಟಲಿಸ್ಟ್ಗಳು ವಿದ್ಯೆಯನ್ನೆಲ್ಲ ಮಾರುಕಟ್ಟೆ ಮಾಡಿಕೊಂಡವರು ಮತ್ತೊಬ್ಬರು ವಿದ್ಯೆಯನ್ನು ವ್ಯಭಿಚಾರ ಮಾಡಿಕೊಂಡಂಥವ್ರು ತಮ್ಮ ಪಾರ್ಟಿಯ ಅಜೆಂಡಾನೇ ಮ್ಯಾನಿಫೆಸ್ಟೋನೇ ಹಿಡ್ಕೊಂಡು ವಿದ್ಯೆ ಅದರ ಮೂಲಕವಾಗಿ ದುರ್ವಿದ್ಯೆ ಕಲಿಸ್ತಾ ಇರುವವರು ಇದು ಬಹಳ ದುಃಖದ ದುಸ್ಥಿತಿಯ ಒಂದು ಸಂಗತಿ ಆಗ ಈ ಗೋವು ಅವರ ಸೆರೆಯಲ್ಲಿರುವಂಥದ್ದು ನೀವು ಯಾವುದೇ ಪತ್ರಿಕೆಗಳಿಗೆ ಹೋಗಿ ನೋಡಿ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಿ ನೋಡಿ ಯಾವುದೇ ಸರ್ಕಾರಿ ಕೃಪಾಪೋಷಿತವಾದ ಅಕಾಡೆಮಿ ಮೊದಲಾದ ಸಂಸ್ಥೆಗಳನ್ನು ನೋಡಿ ಇರುವಂಥವರೆಲ್ಲ ಇದೆ ಎಲ್ಲರೂ ಕೂಡ ಲೆಫ್ಟಿಸ್ಟ್ಗಳಾದವರು ಅಂದರೆ ಸರ್ಕಾರದ ಸಂಬಂಧಿತವಾದದ್ದೆಲ್ಲದರೊಳಗೂ ಕೂಡ ಭಾರತೀಯತೆಗೆ ವಿರೋಧಿಗಳೇ ಇರುವುದು ಇನ್ನು ಅದರ ಆಚೆಗೆ ಖಾಸಗಿಯಲ್ಲಿ ನೋಡಿದರೆ ಹೆಚ್ಚಿನ ಜನ ಇರತಕ್ಕಂಥವರು ಬ್ರ್ಯಾಂಡ್ ಮೆಟೀರಿಯಲಿಸಮ್ ಅಂತಾರಲ್ಲ ಹಸಿ ಹಸಿಯಾದಂಥ ಹಣ ಇನ್ಯಾವುದೂ ಅಲ್ಲ ಅದು ಟ್ರೇಡ್ ಅಂತ ಇವಲ್ಲ ಆ ಮಟ್ಟದ ಹಣದ ಒಂದು ವ್ಯವಹಾರ ಇರುವಂಥದ್ದು ಹೀಗಿದ್ದಾಗ ಎಲ್ಲಿ ವಾಕಿಗೆ ಬೆಲೆ ಒಂದು ಪೂರ್ತಿ ದುರಭಿನಿವೇಶದಿಂದ ಬಂದದ್ದು ಇನ್ನು ಪೂರ್ತಿ ಅರ್ಥಕಾಮದಿಂದ ಬಂದದ್ದು ಆಗಿನ ಪಣಿಗಳಿಗಿಂತ ಈಗ ನೋರು ತುಂಬ ನೀಚರು ಅಂತ ಅನ್ಬೋದು ಆಗಿದೆ ಆ ಥರ ಇದ್ದಾಗ ತಂತ್ರಗಾರಿಕೆಯಿಂದಲೇ ಬಿಡಿಸಬೇಕು ಅಂತ ಅಂದರೆ ಆಥರ್ವಣ ಮಾರ್ಗದಿಂದ ಬಿಡಿಸಬೇಕಾಗುತ್ತದೆ ಅಂಗಿರಸ ಮಾರ್ಗದಿಂದ ಅಂಗಿರಸರ ಮಗನೇ ಬೃಹಸ್ಪತಿ ಅಂತ ಪುರಾಣಗಳಲ್ಲಿ ಕೂಡ ನಾವು ನೋಡ್ತೀವಿ ತನ್ನ ತಂದೆಯ ಮಾರ್ಗದಿಂದ ಅಂದರೆ ಗುರುವಿನದು ರುಜುವಾದ ಮಾರ್ಗ ಅದಕ್ಕೆ ಮಿಗಿಲಾಗಿ ಪ್ರಾಚೀನವಾದ ಮಾರ್ಗ ಯಾವುದುಂಟು ಮೋಸವನ್ನು ಮೋಸದಿಂದಲೇ ಎದುರಿಸಬೇಕು ಅನ್ನುವುದು ಅದರಿಂದ ಬಿಡಿಸಿದ್ದು ಅಂತ ಗೊತ್ತಾಗುತ್ತದೆ ಅಭಿನಕ್ಷಂತೋ ಅಭಿಯೇ ತಮಾನಶು ನಿಧಿಂಪಣಿ ನಾಂ ಪರಮಂ ಗುಹಾಹಿತಂ ತೇ ವಿದ್ವಾಂಸ ಪ್ರತಿ ಪುನಃ ಯವು ಅಯನ್ ತದೀಯುರಾವಿಷಂ ಈ ರೀತಿ ಪಣಿಗಳಿಂದ ಆ ಗುಹಾಹಿತಂ ಗುಹೆಯಲ್ಲಿ ಸೆರೆಯಾಗಿಸಲ್ಪಟ್ಟ ಮಾತನ್ನು ಬಿಡಿಸಿಕೊಂಡು ಬಂದರು ಅಂತ ಗೊತ್ತಾಗುತ್ತದೆ ಈ ದಿವಸ ನಾಟ್ಯಶಾಸ್ತ್ರದ ಒಂದು ಆತ್ಮೀಯ ಗೋಷ್ಠಿಯ ಪಾಠ ಅದನ್ನು ಮುಗಿಸಿಕೊಂಡು ಬರುವಾಗ ಅಲ್ಲಿ ಒಬ್ಬರು ಪರಿಚಿತರಾದ ಸ್ನೇಹಿತರು ಹೇಳ್ತಾ ಇದ್ದರು ಈ ಹೊತ್ತು ನಮ್ಮ ದೇಶದಲ್ಲಿ ಡೀಟೇಲ್ಸನ್ನು ವಿರೋಧಿಸ್ತಕ್ಕಂಥವರು ಡೀಟೇಲ್ಸನ್ನು ಆಸ್ವಾದ ಮಾಡದೇ ಇರೋರು ಇದ್ದಾರೆ ಅದು ಬಹಳ ದೊಡ್ಡ ಕಷ್ಟದ ಸ್ಥಿತಿ ಬಂದಿದೆ ಅಂತ ವಿವರಗಳಿಗೆ ಬೆಲೆ ಕೊಡದೇ ಇರುವಂಥವರು ನಮ್ಮ ದೇಶದಲ್ಲಿದ್ದಾರೆ ಅಂತ ಡೀಟೇಲ್ಸ್ ತುಂಬ ಮುಖ್ಯವಾಗುತ್ತದೆ ಒಂದೊಂದು ವಿವರಗಳನ್ನು ಪ್ರೀತಿಯಿಂದ ಗಮನಿಸುವುದು ಪರಿಷ್ಕಾರ ಪ್ರಿಯತೆ ಅನ್ನುವುದು ಬೇಕು ಅಂತ ನೀವು ನೋಡಿ ಸಾಮಾನ್ಯ ನಮ್ಮ ಹಳಬರ ಪದ್ಧತಿ ನೋಡಿದ್ರೆ ಒಂದು ಕರಿಗಡುಬು ಮಾಡಿದ್ರೆ ಆ ಕರಿಗಡುಬನ್ನು ಏನೋ ಹೀಗೆ ಸುತ್ತಿ ಮಡಚಿಬಿಟ್ಟು ಬಿಡೋದು ಅಂಟಿಸಿಬಿಡೋದಷ್ಟೇ ಅಲ್ಲ ಆ ಅಂಟು ಅಚ್ಚುಕಟ್ಟಾಗಿ ತೋರಬೇಕು ಅಂತ ಅದನ್ನು ಮಣಿಮಣಿ ಮಣಿಯಾಗಿ ಹೊರಳಿಸಿ ಒಂದು ವೇವ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ತಾಯಿದ್ರು ಒಂದು ಅಲೆಯಂತೆ ಮಾಡ್ತಾಯಿದ್ರು ಕೈನಲ್ಲಿ ಸುತ್ತತಕ್ಕಂಥ ಮುರುಕು ಅಂತ ಮಾಡ್ತಾರೆ ತಮಿಳ್ನಾಡಿನಲ್ಲಿ ಬಹಳ ಪ್ರಸಿದ್ಧವಾದದ್ದು ಅದು ನೋಡಿ ಅಥವಾ ಸಂಕ್ರಾಂತಿಯ ಕುಸರಿ ಕಾಳು ನೋಡಿ ಎಲ್ಲಿ ನೋಡಿದ್ರೂ ನಮ್ಮಲ್ಲಿ ಆ ಅಚ್ಚುಕಟ್ಟುತನ ಇತ್ತು ಒಂದು ಊಟದಲ್ಲಿ ಹಾಕಿದ್ರೆ ಆ ಊಟದೆಲೆ ಮುಂದೆ ಎರಡೆಳೆ ರಂಗೋಲಿ ಆದರೂ ಹಾಕದೇ ಇರ್ತಾ ಇರಲಿಲ್ಲ ಒಂದು ದೀಪ ಇಡಬೇಕು ಅನ್ನುವಂಥದ್ದು ಯಾವ ಜಾನಪದ ಜೀವನದಲ್ಲಿ ಆ ರಂಗೋಲಿ ಆ ಸೌಂದರ್ಯ ಆ ವಿವರಗಳು ಅವೆಲ್ಲ ಕಾಣಿಸುತ್ತದೆ ಸುಮ್ಮನೆ ಇಂಥದ್ದು ಒಂದು ಮಾಡಿ ಬಡಿಯೋದು ಅಂತಲ್ಲ ಅಂತ ಸೊಗಸಾಗಿ ಕಾಣಿಸಬೇಕು ಅಂತನ್ನುವುದು ನನ್ನ ತಾಯಿ ಒಂದು ಮೆಂತ್ಯ ಸೊಪ್ಪಿನ ಅನ್ನ ಕಲಿಸಬೇಕು ಅಂತಂದರೆ ಒಂದು ಚಿಟಿಕೆ ಸಕ್ಕರೆ ಹಾಕೋರು ಮೆಂತ್ಯ ಸೊಪ್ಪು ಬೇಯಿಸುವಾಗ ಅದಕ್ಕೆ ಕಾರಣ ಮೆಂತ್ಯ ಸೊಪ್ಪಿನಲ್ಲಿರುವ ಹಸಿರು ಬಣ್ಣ ಹೋಗೋದಿಲ್ಲ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ರೆ ಉಳಿಯುತ್ತೆ ಅದು ಸಿಂಪಲ್ ಸೈನ್ಸ್ ಗ್ಲೂಕೋಸ್ ಅದು ಹೊರಟೋಗ್ಬಿಟ್ಟಾಗ ಅದು ಬಿಳಿಸ್ಕೊಂಡು ಬಿಡುತ್ತೆ ಗ್ಲೂಕೋಸ್ ಉಳಿಯುವಂತೆ ಮಾಡಬೇಕು ಅದಕ್ಕಾಗಿ ಸೂಕ್ರೋಸ್ ರೋಸ್ ಆಗ್ತಕ್ಕಂಥದ್ದು ಇನ್ಯಾವುದೂ ಅಲ್ಲ ಅಂದರೆ ಕಣ್ಣಿಗೆ ಅದು ಹಸಿರಾಗಿ ಕಾಣಬೇಕು ಕಪ್ಪಾಗಿ ಕಾಣಬಾರ್ದು ಒಣಗಿದಂತೆ ಬಾಡಿದಂತೆ ತೋರಬಾರದು ಅನ್ನುವಂಥದ್ದು ಕೆಲವು ಚಟ್ನಿಗೆ ಕೆಂಪು ಮೆಣಸಿನಕಾಯೇ ಬೇಕು ಕೆಲವಕ್ಕೆ ಹಸಿರು ಮೆಣಸಿನಕಾಯೇ ಬೇಕು ಈ ರೀತಿ ಮಾಡಿಕೊಂಡದಳು ಕಾಣಿಸುತ್ತೆ ನನ್ನ ಸ್ನೇಹಿತರೊಬ್ಬರು ಚಟ್ನಿಗೆ ಮೆಣಸಿನಕಾಯಿ ಕರಿಬೇವು ಉದ್ದಿನಬೇಳೆ ಇವೆಲ್ಲ ಸೇರಿಸಿ ಒಗ್ಗರಣೆ ಹಾಕಿದ್ರೇ ಚೆನ್ನ ನೀವು ಎಷ್ಟು ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿದ್ರು ಒಂದು ನಾಲ್ಕು ಒಣಮೆಣಸಿನಕಾಯಿಯನ್ನು ಮುರಿದು ಹಾಕಿದಾಗ ಅದಕ್ಕೊಂದು ಪರಿಮಳ ಮತ್ತು ಆ ಕೆಂಪು ಬಣ್ಣ ಹಸಿರು ಚಟ್ನಿ ಮೇಲೆ ಕೆಂಪು ಬಣ್ಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗಾಢವಾದಂಥ ಬಾಟ್ಲ್ ಗ್ಲೀನ್ ಗ್ರೀನ್ ಕಲರ್ನ ಇದು ಸೇರಿದರೆ ಕರಿಬೇವಿನ ಸೊಪ್ಪು ಇನ್ನೆಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ಬಂಗಾರದ ಬಣ್ಣಕ್ಕೆ ಹುರಿಯಲ್ಪಟ್ಟಂಥ ಆ ಉದ್ದಿನ ಕಾಳು ಕರಿಯಾದ ಚುಕ್ಕಿ ಚುಕ್ಕಿಯಾಗಿರ್ತಕ್ಕಂಥ ಸಾಸಿವೆ ಇವೆಲ್ಲ ಇದ್ದಾಗ ಅದಕ್ಕೊಂದು ಸೊಗಸು ಅಂತ ಇದು ಅನ್ನಮಯ ಕೋಶದಿಂದ ಆನಂದಮಯ ಕೋಶದವರೆಗೆ ಮಾಡಿದ್ದಾರೆ ಉಪ್ಪನ್ನ ಬೆಳ್ಳಗಿರತಕ್ಕಂಥ ಪದಾರ್ಥ ಅದರ ಪಕ್ಕ ಕೆಂಪಗಿರ್ತಕ್ಕಂಥ ಉಪ್ಪಿನಕಾಯಿ ಅದಾದ ಮೇಲೆ ಹಳದಿ ಬಣ್ಣದ ಕೋಸಂಬರಿ ಆಮೇಲೆ ಹಸಿರು ಬಣ್ಣದ ಪಲ್ಯ ಹೀಗೆ ಹೋಗ್ತಾ ಬರುತ್ತೆ ಅಂತಂದರೆ ಮತ್ತೆ ಅದು ಕ್ರಮವಾಗಿ ಆರೋಹಣ ಕ್ರಮದಿಂದ ಅತಿ ಸ್ವಲ್ಪ ಪ್ರಮಾಣದಿಂದ ಜಾಸ್ತಿ ಜಾಸ್ತಿ ಪ್ರಮಾಣಕ್ಕೆ ಬಂದು ಈ ಕಡೆಗೆ ಸುತ್ತಕೊಳ್ತಾ ಇದ್ದಂತೆ ಅನ್ನ ಬೃಹತ್ ಗಾತ್ರದಲ್ಲಿ ಬೆಳ್ಳಗೆ ಧವಳವಾಗಿ ಸಾಕ್ಷಾತ್ಕರಿಸುತ್ತದೆ ಅದರ ಮೇಲೆ ಬಂಗಾರದ ಬಣ್ಣದ ತೊವ್ವೆ ಅದರ ಮೇಲೆ ತುಪ್ಪ ಅದರಿಂದ ಶೈನಿಂಗ್ ಬರುತ್ತೆ ತೊವೇಗಿಲ್ಲದ ಶೈನಿಂಗು ತುಪ್ಪಕ್ಕಿರುತ್ತೆ ಆಯ್ಲಿ ಲಸ್ಟರ್ ಇವೆಲ್ಲ ಇರುತ್ತಲ್ಲ ಇದು ಅಚ್ಚುಕಟ್ಟು ಒಪ್ಪ ಅನ್ನುವಂಥದ್ದು ಯಾವುದಕ್ಕೂ ಅದು ಬೇಕು ಅಂತ ರಾಮಸ್ವಾಮಿಯವರು ಹೇಳೋರು ಡಿ ವಿ ಜಿಯವರು ಜ್ಞಾಪಕ ಚಿತ್ರ ಶಾಲೆಯ ಪ್ರಕರಣಗಳನ್ನು ಬರೆಯಿಸುವಾಗ ನಾಲ್ಕೈದು ಬಣ್ಣದ ಪೆನ್ನುಗಳು ಎರಡು ಮೂರು ಕತ್ತರಿಗಳು ಈ ಥರದ್ದೆಲ್ಲ ಇದ್ರಂತೆ ಅಷ್ಟು ಅಚ್ಚುಕಟ್ಟು ಅದೊಂದು ವ್ಯವಸ್ಥೆ ಇರಬೇಕು ಅಂತ ನಮ್ಮ ದೇವಸ್ಥಾನಗಳನ್ನು ನೋಡಿ ಆ ಬೇಲೂರಾಗಲಿ ಹಳೇಬೀಡಾಗಲಿ ಬಾಗಲಿ ಆಗಲಿ ಡಂಬಳ ಆಗಲಿ ಕುರುವತ್ತಿ ಆಗಲಿ ಅಲ್ಲಿ ಶಿಲಾಪಾಲಿಕೆಯರ ಒಂದೊಂದು ಉಗುರು ಉಗುರುಗಳನ್ನು ಓಲೆ ಒಡ್ಯಾಣ ಎಲ್ಲವನ್ನು ವಿವರವಾಗಿ ಬಿಡಿಸಿದ್ದಾರೆ ಅಷ್ಟು ವಿವರವಾಗಿ ಬಿಡಿಸುವಂಥ ಪ್ರೀತಿ ಇತ್ತಲ್ಲ ಅದು ಬಹಳ ಮುಖ್ಯ ಒಂದು ನಮ್ಮ ತಂದೆ ಸಂಡಿಗೆ ಇಟ್ಟರೆ ಒಂದೇ ಜೊಮಿಟ್ರಿ ಇಟ್ಟಂತಿರ್ತಾಯಿತ್ತು ನನ್ನ ದೊಡ್ಡಪ್ಪನವರು ಒಂದು ಕೋಡುಬಳೆ ಹೊಸದ್ರೆ ಐನೂರು ಕೋಡುಬಳೆ ಹೊಸದ್ರೆ ಅದು ಒಂದೇ ಡಯಾಮಿಟ್ರಿ ಇರ್ತಾ ಇತ್ತು ಯಾವುದು ಹೆಚ್ಚು ಕಡಿಮೆ ಇದ್ದರೆ ಏನು ಅಲ್ಲ ಅದು ಹಾಗಿರಬೇಕು ಅಂತ ಒಂದು ಉಂಡೆ ಮಾಡಿದ್ರೆ ಹಾಗೇನೆ ಸಪ್ರಮಾಣವಾಗಿ ಬರಬೇಕು ಅಂತ ಈ ಡೀಟೇಲ್ಸ್ ಇದೆಯಲ್ಲ ಯಾವುದೇ ಒಂದು ಸಣ್ಣದ್ರೊಳಗೆ ಪರಿಪೂರ್ಣವಾಗಿ ತೊಡಗಿಕೊಳ್ಳುವಿಕೆ ಮತ್ತೆ ನನ್ನ ತಂದೆಯದೇ ಜ್ಞಾಪಕ ಬರುತ್ತೆ ಅಚ್ಚುಕಟ್ಟಂದರೆ ಅವರದೇ ನನಗೆ ನೆನಪಾಗುವುದು ಒಂದು ಗಿಡಕ್ಕೆ ಪಾತಿ ಮಾಡಿದ್ರೆ ಅದು ಎಷ್ಟು ಪ್ರಮಾಣದಲ್ಲಿರಬೇಕು ಆಳ ಎಷ್ಟಿರಬೇಕು ಅಗಲ ಎಷ್ಟಿರಬೇಕು ಆ ಹರಳು ಮಣ್ಣು ಎಷ್ಟಿರಬೇಕು ಪುಡಿಮಣ್ಣು ಎಷ್ಟಿರಬೇಕು ಆ ಗಿಡದ ಬೊಡ್ಡೆಗೆ ಎಷ್ಟು ಆಧಾರವಾಗಬೇಕು ಆ ವ್ಯವಸ್ಥೆ ತಾನಾಗಿ ಬರುವಂಥದ್ದು ಇದು ವಿವರಗಳಲ್ಲಿ ನಮಗಿರಬೇಕಾದ ಪ್ರೀತಿ ಒಂದು ಸಂಗೀತದ ರಾಗವನ್ನು ಹಾಗೆ ಒಂದು ಸಮಗ್ರ ದೇವಾಲಯ ಸಮುಚ್ಚಯದಂತೆ ನಿರ್ಮಾಣ ಮಾಡಬೇಕು ಆ ಒಂದು ಕ್ರಮದಲ್ಲಿ ಆ ಅಂಗ ಉಪಾಂಗಗಳನ್ನೆಲ್ಲ ಬೆಳೆಸಿಕೊಡಬೇಕು ಅಂತನ್ನುವುದು ಇಡಿಯಾಗಿಯೂ ಚೆನ್ನಾಗಿರಬೇಕು ಬಿಡಿಯಾಗಿಯೂ ಚೆನ್ನಾಗಿರಬೇಕು ನೀವು ನಾಗರ ಶೈಲಿಯ ಗೋಪುರಗಳನ್ನು ನೋಡಿದರೆ ಗೊತ್ತಾಗುತ್ತೆ ಉತ್ತರ ಭಾರತದ ವಿಶೇಷವಾಗಿ ನಾಗರ ಶೈಲಿಯ ಗೋಪುರಗಳು ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂತಂದರೆ ಖಜುರಾಹೋ ಅಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳಿರ್ಬೋದು ಅಥವಾ ಕೋಣಾರ್ಕ ಪುರಿ ಇಲ್ಲವೇ ಒಡಿಸ್ಸಾದ ಭುವನೇಶ್ವರ ಇವುಗಳಲ್ಲೆಲ್ಲ ಕಾಣಿಸುತ್ತದೆ ಮಹಾ ಗೋಪುರ ಹೊಂದಿರುತ್ತೆ ಆ ಗೋಪುರದೊಳಗೆ ನೂರಾರು ಸಣ್ಣ 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 ಗೋಪುರಗಳು ಸೇರಿ ಆಗಿರುತ್ತವೆ ಪ್ರತಿ ಗೋಪುರವೂ ಸ್ವತಂತ್ರ ಎಲ್ಲವೂ ಕೂಡ ಅನ್ಯೋನ್ಯ ಸಮರ್ಪಕವಾಗಿ ಹೊಂದಾಣಿಕೆ ಮಾಡಿಕೊಂಡು ಬರುವಂಥದ್ದು ಯಾವ ವಿವರದಲ್ಲಿಯೂ ಕೂಡ ಅದಕ್ಕೆ ಕೊರತೆ ಆಗಬಾರದು ಅಂತ ನನಗೆ ನಮ್ಮ ಪ್ರಾಚೀನರ ಕಾವ್ಯ ಪದ್ಧತಿ ನೋಡಿದಾಗ ಹಾಗೆ ಕಾಣಿಸುತ್ತೆ ನೀವೊಂದು ಪಂಪನ ಪದ್ಯ ನೋಡಿ ಷಡಕ್ಷರಿ ಪದ್ಯ ನೋಡಿ ಕಾಳಿದಾಸನದು ಭಾರವಿಯದು ಮಾಘನದು ಅಲ್ಲಸಾನಿ ಪದ್ದನನ್ನದು ತಿಕ್ಕನದು ಯಾರದು ನೋಡಿದ್ರೂ ಅಲ್ಲಿ ಶಬ್ದಗಳು ಹೀಗೆ ಬಂದರೆ ಅದು ಹಾಗೇ ಬರಬೇಕು ಅದು ಒಂದು ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಹಾಂ ಕೋಕಂ ವಿರಹೋ ದ್ರೇಕಂ ಅಂತಲೇ ಬರಬೇಕು ಕೋಕಂ ವಿರಹಮನ ಅಂಥದ್ದು ಆಗೋದೇ ಇಲ್ಲ ಕೋಕಂ ವಿರಹೋದ್ರೇಕಂ ಅಂತ ಬಂದಾಗ ಆ ಕೋಕ ವಿರಹೋದ್ರೇಕ ಅನ್ನುವುದು ಆ ಕಂದಪದ್ಯದ ಮೂರು ಗಣಗಳಲ್ಲಿ ಎರಡು ಗಣದಲ್ಲಿ ಪ್ರಾಸ ಇರುತ್ತೆ ಆ ಶಿಲ್ಪದ ಪರಿಷ್ಕಾರ ಅಷ್ಟು ಚೆನ್ನಾಗಿರುವಂಥದ್ದು ಪೂಜಾ ಕ್ರಮದಲ್ಲಿ ಅಷ್ಟೇ ಒಂದು ಮಂಡಲ ಮಾಡಿದಾಗ ಹೇಗಿರುತ್ತೆ ಒಂದು ಅಭಿಷೇಕ ದ್ರವ್ಯಗಳನ್ನು ನೋಡುವಾಗ ನೋಡಿ ಹಾಲಿನ ಅಭಿಷೇಕ ಮಾಡಿದಾಗ ಅದು ನಿರಾಳವಾಗಿ ಹರಿದು ಹೋಗಿಬಿಡುತ್ತೆ ಮೊಸರಳದು ಮಾಡುವಾಗ ಅದು ನಿಂತು ನಿಂತು ಹೋಗತಕ್ಕಂಥದ್ದು ಒಂದೊಂದೊಳಗೆ ಒಂದೊಂದು ಬಗೆ ಎಲ್ಲವೂ ಬಿಳಿ ಬಣ್ಣವೇ ಆದರೆ ಆ ಬಣ್ಣದ ಶೇಡ್ನಲ್ಲಿ ಹೇಗೆ ಮತ್ತು ಹರಿದ್ರಾ ವಾರಿ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡುವಾಗ ಆ ಎಡೆ ಎಡೆಗಳಿಗೂ ಅದು ತುಂಬಿಕೊಂಡು ಆ ವಿವರಗಳನ್ನು ತೆಗೆದುಕೊಡುವಂಥ ರೀತಿ ನೋಡಿದಾಗ ಅಷ್ಟು ಇಸ್ತೆಟಿಕ್ಸು ಆ ಸೊಗಸನ್ನು ಕಾಣಿಸ್ತಕ್ಕಂಥದ್ದು ಒಂದು ಆರತಿ ಮಾಡುವಾಗಲೂ ಅಷ್ಟೇ ಏಕ ಆರತಿಯಿಂದ ಮೊದಲುಗೊಂಡು ಪಂಚಾರತಿವರೆಗೆ ಕೂರ್ಮಾರತಿ ಕುಂಭಾರತಿ ಅಂತ ಅನೇಕ ಪ್ರಕಾರಗಳು ಇಷ್ಟು ವಿವರಗಳು ಬೇಕಾ ಉಪಚಾರಾಢ್ಯ ಅಂತಾರೆ ಆ ಎಲ್ಲ ಬೇಕಾ ಅಂದರೆ ಆ ವಿವರಗಳಲ್ಲದೆ ಬದುಕಿ ಯಾವುದೂ ಇಲ್ಲ ಯಾವುದೋ ಒಬ್ಬ ರಷ್ಯಾದ ದೊರೆ ಜಾರ್ ಪ್ರಪಂಚದ ಚರಿತ್ರೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟ ಅನೇಕ ವಿದ್ವಾಂಸರು ಅನೇಕ ವರ್ಷಗಳ ಕಾಲ ಶ್ರಮಪಟ್ಟು ಒಂದು ಹತ್ತು ಒಂಟೆಗಳ ಮೇಲೆ ಮಹಾಬ್ರಹ್ಮಾಂಡವಾದಂಥ ಪಪೈರಸ್ ರಾಶಿಯನ್ನು ತಂದು ಅವನು ಮುಂದೆ ಇಟ್ಟರು ಚರ್ಮಪತ್ರಗಳು ಎಲ್ಲದರ ಮೇಲೆ ಬರೆದಿದ್ರು ನೋಡಿದ ಇದನ್ನು ಒಬ್ಬ ಜೀವಮಾನದಲ್ಲಿ ಅರಗಸ್ಕೊಳಕ್ಕಾಗೋಲ್ಲ ಇನ್ನಷ್ಟು ಸಂಗ್ರಹ ಮಾಡಿಂದ ಒಂದು ಒಂಟೆಯ ಭಾರಕ್ಕೆ ಇಳಿಸಿದ್ರು ಕಷ್ಟಪಟ್ಟು ಇನ್ನೊಂದು ಐದಾರು ವರ್ಷ ಆದಮೇಲೆ ಇದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಇನ್ನು ನೀವು ಬೇಗ ಇದನ್ನು ಮಾಡ್ಕೊಡೋದೇ ಇದ್ರೆ ಕೊಂದು ಬಿಡ್ತೀವಿ ಅಂತ ಆಗ ಒಬ್ಬ ವಿದ್ವಾಂಸ ನಾಳೆಯೇ ನಾನು ತಂದು ಕೊಡ್ತೀನಿ ಅಂತಂದ ಒಂದು ಸೊಗಸಾದ ಬಂಗಾರದ ಸಂಪುಟದಲ್ಲಿ ಒಂದೇ ಒಂದು ಆಡಿನ ಚರ್ಮದ ಇದು ಫೋಲಿಯೋ ಸುರುಳಿ ಇತ್ತು ಅದರೊಳಗೆ ಏನಂದರೆ ಅವರು ಬದುಕಿದ್ರು ಬೆಳೆದರೂ ಸತ್ರು ಹುಟ್ಟಿದ್ರು ಬೆಳೆದರೂ ಸತ್ರು ಅಷ್ಟೇ ಎಲ್ಲ ಜಗತ್ತಿನ ಚರಿತ್ರೆ ಅಷ್ಟೇ ಫಿಲಸಫೈಸ್ ಮಾಡಿದಾಗ ಏನೂ ಇರೋದಿಲ್ಲ ಏನು ಸಂಗೀತ ಎಲ್ಲ ಸಪ್ತಸ್ವರ ತಾನೆ ಆ ಏಳು ಸ್ವರಗಳು ಷಡ್ಜದಿಂದ ತಾನೆ ಬಹಳ ಸುಲಭ ಆ ವಿವರಗಳನ್ನು ಅರ್ಥಪೂರ್ಣವಾಗಿ ಕೊಡುವುದು ತುಂಬ ತುಂಬ ಕಷ್ಟ ಆ ದೃಷ್ಟಿಯಿಂದಲೇ ಪತಂಜಲಿಗಳು ಶಿಷ್ಟರು ಯಾರು ಅಂತ ಮಹಾಭಾಷ್ಯದಲ್ಲಿ ಹೇಳುವಾಗ ಕಸ್ಯಾಂಶಿದಪಿ ವಿದ್ಯಾಯಾಮ್ ಪಾರಗಾಹ ಅಂತಂದರು ಒಂದಾದರೂ ವಿದ್ಯೆಯಲ್ಲಿ ಪಾರಂಗತರು ದಡ ಕಂಡವರಾಗಿರಬೇಕು ಮುಳುಗೋಗಿಬಿಡ್ಬಾರ್ದು ಅಲ್ಲೇ ದಾಟಕ್ಕಾಗದೆ ಕೈ ಸೋತು ಕಾಲು ಸೋತು ಬಡಿಯಲಾಗದೆ ರೆಕ್ಕೆಗಳನ್ನು ಅಲ್ಲಿಯೇ ನೆಲಕಚ್ಚಬಾರ್ದು ದಡ ಕಂಡು ಕೊನೆಯನ್ನು ಮುಟ್ಟದವರಾಗಿರಬೇಕು ಆಳ ಅಗಲಗಳನ್ನು ಕಂಡು ದಡ ಸೇರಿದ ನೆಮ್ಮದಿ ಉಳ್ಳವರಾಗಿರಬೇಕು ಅಂತ ಹಾಗಾಗಿ ಒಂದು ಮಟ್ಟದ ಡಾಂಕೀಸ್ ಲೇಬರ್ ಅಂತೀವಲ್ಲ ಅದು ಯಾವ ವಿದ್ಯೆಗೂ ಅತ್ಯಂತ ಮೂಲಭೂತವಾದದ್ದು ಒಂದೇ ಒಂದು ವಿದ್ಯೆ ಆದರೂ ಪ್ರಯೋಗ ಪರಿಣತಿ ಬೇಕು ಅಂತಂದರು ಮಿಕ್ಕಿದೊಳಗೆ ಪರಿಚಯ ಸೌಲಭ್ಯ ಅರೆ ಒಂದರೊಳಗೆ ಪ್ರಯೋಗ ಪ್ರಣತಿ ಡಿ ವಿ ಜಿಯವರು ಒಂದು ಕಡೆ ಜ್ಞಾಪಕ ಶಿಕ್ಷೆ ಶಾಲೆಯಲ್ಲಿ ಬರೀತಾರೆ ಸಮಥಿಂಗ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಸಮಥಿಂಗ್ ಅದು ಬೇಕೇ ಬೇಕು ವಿದ್ಯೆಯಲ್ಲಿ ಅಂತ ಸಮಥಿಂಗ್ ಆಫ್ ಎವ್ರಿಥಿಂಗ್ ಅದು ನಮಗೆ ಬಹಳ ಸುಲಭವಾಗಿ ಈಗ ಅಪ್ ನಾಲೆಡ್ಜಲ್ಲಿ ಸಿಗುತ್ತೆ ಆದರೆ ಎವ್ರಿಥಿಂಗ್ ಆಫ್ ಸಮಥಿಂಗ್ ಅನ್ನುವಂಥದ್ದು ಬೇಕು ಅದು ಒಂದು ಅಡುಗೆ ಇರ್ಬೋದು ಒಂದು ಕ್ರಿಕೆಟ್ ಇರ್ಬೋದು ಒಂದು ಗಾಲ್ಫ್ ಇರ್ಬೋದು ಒಂದು ಕವಿತಾ ರಚನೆ ಇರ್ಬೋದು ಒಂದು ಕೆಮಿಸ್ಟ್ರಿ ಇರ್ಬೋದು ಗಣಿತ ಇರ್ಬೋದು ಎಲ್ಲಿಯೋ ಒಂದು ಕಡೆಗೆ ಪ್ರಯೋಗ ಪ್ರಣತಿ ಬೇಕು ಸಾಹಿತ್ಯ ಅಂತಂದರೆ ಒಂದು ನಾಲ್ಕು ಕಂದಪದ್ಯವಾದರೂ ಬರೆಯೋಕ್ಕೆ ಬರದೇ ಇದ್ದರೆ ಅದು ಎಂಥ ಸಾಹಿತ್ಯ ಓದಿದ್ದು ಅಂತ ಸಂಗೀತ ಅಂತಂದರೆ ಒಂದು ಶ್ರುತಿ ಶುದ್ಧವಾಗಿ ನಾಲ್ಕು ಕೃತಿಯಾದರೂ ಹಾಡೋಕ್ಕಾಗದೇ ಇದ್ದರೆ ಎಲ್ಲಿಯ ಸಮಸ್ಯೆ ಅದು ನೃತ್ಯವಾದರೂ ಅಷ್ಟೇ ಹಾಗಲ್ಲದಿದ್ದರೆ ನನಗೆ ಪರಿಚಯ ಇದೆ ಆಸ್ವಾದಕ್ಕೆ ಅಂತ ಅನ್ನಬೇಕು ಅಂದರೆ ಭಾವಯಿತ್ರಿ ಪ್ರತಿಭೆ ಇದೆಯೇ ಹೊರತು ಕಾರಯಿತ್ರಿ ಪ್ರತಿಭೆ ಇಲ್ಲ ಅಂತ ಕಾರಯಿತ್ರಿ ಪ್ರತಿಭೆ ಯಾವುದಂದರೂ ಒಂದು ಕ್ಷೇತ್ರದಲ್ಲಿ ಇದ್ದರೆ ಸಾಕು ಎಲ್ಲ ಕ್ಷೇತ್ರದಲ್ಲಿದ್ದರೆ ಬೋನಸ್ಸು ಅದು ಬಹಳ ಬಹಳ ಕಷ್ಟವಾದದ್ದು ಆದರೆ ಒಂದು ಕ್ಷೇತ್ರದಲ್ಲಿದ್ದರೆ ಮಿಕ್ಕ ಕ್ಷೇತ್ರಗಳ ಕಾರಯತ್ರಿ ಪ್ರತಿಭೆಯ ಕಷ್ಟ ಏನು ಅಂತ ಗೊತ್ತಾಗುತ್ತದೆ ನಮ್ಮಲ್ಲಿ ಪ್ಯಾಸಿವ್ ಒಕ್ಯಾಬುಲರಿ ಆ್ಯಂಡ್ ಆ್ಯಕ್ಟಿವ್ ಒಕ್ಯಾಬುಲರಿ ಅಂತ ಎರಡನ್ನು ಹೇಳ್ತಾರೆ ಪ್ಯಾಸಿವ್ ಒಕ್ಯಾಬುಲರಿ ಅಂತಂದರೆ ಯಾವುದನ್ನು ಓದಿ ಅರ್ಥ ಮಾಡ್ಕೊಳ್ತೀನಿ ಅಂತ ಯಾವ ಭಾಷೆನೂ ಓದಿ ಅರ್ಥ ಮಾಡ್ಕೊಳ್ತೀನಿ ಯಾವ ಪುಸ್ತಕದಲ್ಲೂ ಆ ಶಬ್ದ ಬಂದರೆ ಗೊತ್ತಾಗುತ್ತೆ ಅಂತ ಆದರೆ ನಾನಾಗಿ ಬಳಸೋದಿಕ್ಕೆ ಆ ಶಬ್ದ ಗೊತ್ತಾಗೋಲ್ಲ ಅಂತ ಎಷ್ಟೋ ಜನಕ್ಕೆ ಅರ್ಥವಾಗುತ್ತೆ ಅರೆ ಮಾತಾಡೋಕ್ಕಾಗೋಲ್ಲ ಅಂತ ಹೇಳ್ತಾರೆ ಅಲ್ಲಿ ಗೊತ್ತಾಗುತ್ತದೆ ಈ ವ್ಯತ್ಯಾಸ ಪ್ರಯೋಗ ಪರಿಣತಿ ಎನ್ನುವಾಗ ಅದು ಕಾರಯಿತ್ರಿ ಪ್ರತಿಭ ಅಲ್ಲಿ ಪರಿಶ್ರಮಕ್ಕೆ ತುಂಬ ಬೆಲೆ ಉಂಟು ಆ ರೀತಿಯಾದ ಒಂದು ಪರಿಶ್ರಮವನ್ನು ಮಾಡಬೇಕು ಭಾರತೀಯರಿಗಿದ್ದ ಆ ವಿವರಗಳ ಸೊಗಸು ಎಂಥದ್ದಿದೆ ಅದು ಮತ್ತೆ ಮತ್ತೆ ನಮಗೆ ವೇದದಲ್ಲಿ ಕಾಣುತ್ತೆ ಪ್ರತಿಯೊಂದು ದೇವತೆಯ ವಿವರಗಳನ್ನು ಕೊಡ್ತಾರೆ ಆ ಕಾರ್ಯಕ್ಷಮತ್ವವನ್ನು ಕೊಡ್ತಾರೆ ಬ್ರಹ್ಮಣಸ್ಪತಿಯ ಆ ಸಮಗ್ರತೆ ಎಂಥದ್ದು ಅನ್ನೋದು ವಾಕ್ಪತಿಯ ರೂಪ ಎಂಥದ್ದು ಅನ್ನೋದನ್ನು ಹೀಗೆ ತಂದು ಕೊಡ್ತಾರೆ ಆಮೇಲೆ ನಾವು ಆತನನ್ನು ಯಶಸ್ವ ವೀರ ಪ್ರವೀಹಿ ಮನಾಯತೋ ಮನಃಕೃಣಶ್ವ ವೃತ್ರತೂರ್ಯೆ ಹವಿಷ್ಕೃಣಶ್ವ ಸುಭಗೋಯಥಾಸಸಿ ಯಥಾಸಸಿ ಬ್ರಹ್ಮಣಸ್ಪತೇರವ ಆ ವೃಣೀಮಹೇ ಸ್ನೇಹಿತರಿಗೆ ಅಡ್ವೈಸ್ ಕೊಡ್ತಾರೆ ಗೆಳೆಯ ನೀನು ಬ್ರಹ್ಮಣಸ್ಪತಿಯನ್ನು ಆರಾಧನೆ ಮಾಡು ಆಮೇಲೆ ಯಜಸ್ವ ವೀರ ಬ್ರಹ್ಮಣಸ್ಪತಿಯನ್ನು ಆರಾಧನೆ ಮಾಡು ವೀರನಾದ ಸ್ನೇಹಿತನೇ ಆಮೇಲೆ ಭದ್ರಮ್ಮನ ಕೃಣಶ್ವ ವೃತ್ರತೂರ್ಯೆ ವೃತ್ರಾಸುರಾದಿಗಳನ್ನು ಎದುರಿಸಬಲ್ಲಂಥ ಶಕ್ತಿ ನಿನಗೆ ಬರುತ್ತದೆ ಹವಿಷ್ಕೃಣಶ್ವ ಸುಭಗೋ ಹವಿಸ್ಸನ್ನು ಹಾಕು ಆತನಿಗೆ ಆಮೇಲೆ ಅವನ ಸೌಭಾಗ್ಯದಿಂದ ಎಲ್ಲ ಕೂಡ ನಿನಗೆ ಸಿದ್ಧಿಯಾಗುತ್ತದೆ ಅಂತ ಬುದ್ಧಿಯನ್ನು ಪ್ರೇರಿಸುವ ದೇವ ಶಕ್ತಿಯನ್ನು ಕೂಡ ಪ್ರವರ್ಧಮಾನಕ್ಕೆ ತರುವಂಥವನು ಅಂತ ಪ್ರಾಚೀನ ಸಂಸ್ಕೃತಿಯಲ್ಲಿ ಬುದ್ಧಿಗೆ ಮತ್ತು ಬಾಹುಬಲಕ್ಕೆ ವಿರೋಧವನ್ನು ಎಲ್ಲೂ ತಂದಿರಲಿಲ್ಲ ಆಮೇಲೆ ಈ ಥರದ ವಿರೋಧಗಳು ಬಂದುಬಿಟ್ಟಿವೆ ಅದು ವಿಶೇಷವಾಗಿ ಪಾಶ್ಚಾತ್ಯ ಪ್ರಪಂಚದಲ್ಲಿ ಕ್ರೈಸ್ತ ಮತದ ಬೆಳವಣಿಗೆಯಿಂದ ಆದ ಒಂದು ಅನರ್ಥ ನಮ್ಮಲ್ಲಿ ಕೆಲವು ಮಟ್ಟಿಗೆ ಭಕ್ತಿ ಮತಗಳ ಬೆಳವಣಿಗೆಯಿಂದ ಈ ರೀತಿಯಾದದ್ದಾದದ್ದನ್ನು ನಾವು ನೋಡ್ತೀವಿ ಏನಾಗುತ್ತೆ ಈ ಭಕ್ತಿಯಲ್ಲಿ ಎಷ್ಟೋ ಒಳ್ಳೆಯ ಮೌಲ್ಯಗಳಿದ್ದಾಗಲೂ ಒಂದು ಮಟ್ಟದ ದೌರ್ಬಲ್ಯವನ್ನು ತರುವಂಥದ್ದು ಆಗಿಬಿಡುವ ಸಾಧ್ಯತೆಗಳು ಆಗೀಗ ತೋರುತ್ತವೆ ನಿಜವಾದ ಭಕ್ತಿಗೆ ಆ ದೌರ್ಬಲ್ಯ ಇಲ್ಲ ಆದರೆ ಕ್ಲೈಬ್ಯವನ್ನು ದೈನ್ಯವನ್ನು ಆರೋಪ ಮಾಡಿಕೊಳ್ಳುವ ಭರದೊಳಗೆ ನಿಜವಾದ ಕ್ಷಾತ್ರ ಹೊರಟೋಗುತ್ತದೆ ನೋಡಿ ಗ್ರೀಕರಲ್ಲಿಯೇ ಅಥಿನಾ ದೇವತೆ ಬುದ್ಧಿಯ ದೇವತೆ ಅವಳು ಕವಚ ಧರಿಸಿದಂಥ ಶರೀರ ಜೊತೆಗೆ ಗುರಾಣಿಯನ್ನು ಈಟಿಯನ್ನು ಹಿಡ್ಕೊಂಡಿರ್ತಾಳೆ ಶಿರಸ್ತ್ರಾಣವನ್ನು ಗುರಾಣಿಯನ್ನು ಈಟಿಯನ್ನು ಎಲ್ಲ ಧರಿಸಿದಂಥವಳು ಆಪಾದ ಮಸ್ತಕ ಕವಚಾಚ್ಛಾದಿತಳಾದವಳು ಅವಳು ಸ್ಯೂಸ್ ದೇವನ ಬುದ್ಧಿಯಿಂದ ಹೊರಬಂದಳು ತಲೆಯಿಂದ ಹೊರಬಂದಳು ಅಂತ ಗೊತ್ತಾಗುತ್ತೆ ಅವನು ತನ್ನ ತಲೆಯಿಂದ ಆಕೆಗೆ ಜನ್ಮ ಕೊಟ್ಟ ಅಂದರೆ ಆಕೆ ಬುದ್ಧಿದೇವತೆಯೇ ಹೌದು ವೀರರಿಗೆ ಜ್ಞಾನಿಗಳಿಗೆ ಅಭಿಮಾನ ದೇವತೆ ಅವಳು ಅಂತ ಇವತ್ತು ನಮ್ಮ ಪ್ರೊಫೆಸರ್ ಕೆ ಎಂ ಸೀತಾರಾಮಯ್ಯನವರು ಬಂದಿದ್ದಾರೆ ನಾನು ಗ್ರೀಕ್ ಕಲಿಯಬೇಕು ಅಂತ ಅನ್ನೋದಕ್ಕೆ ಸ್ಫೂರ್ತಿ ಕೊಟ್ಟವರೇ ಆ ಮಹಾನುಭಾವರು ಅವರ ಪುಸ್ತಕಗಳಿಂದಲೇ ನನಗೆ ಗ್ರೀಕ್ ಭಾಷೆಯ ಗ್ರೀಕ್ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಂದದ್ದು ಅವರು ತುಂಬ ಸೊಗಸಾಗಿ ಕನ್ನಡಕ್ಕೆ ಅನೇಕ ಗ್ರಂಥಗಳನ್ನು ತಂದಿದ್ದಾರೆ ಈಚೆಗಷ್ಟೇ ಅವರ ಹೋಮರ್ನ ಒಂದು ಇಲಿಯಡ್ ಗ್ರಂಥದ ಪರಿಷ್ಕೃತವಾದ ಅನುವಾದ ಕೂಡ ಹೊರಗೆ ಬಂತು ಕನ್ನಡದಲ್ಲಿ ಗ್ರೀಕ್ ಸಾಹಿತ್ಯವನ್ನು ಓದಬೇಕು ಅನ್ನೋರಿಗೆ ದ ಓನ್ಲಿ ಡಿಪೆಂಡಬಲ್ ಅಥೆಂಟಿಕ್ ಸೋರ್ಸ್ ಅಂತಂದರೆ ನನಗೆ ಗೊತ್ತಿರೋದು ಪ್ರೊಫೆಸರ್ ಕೆ ಎಮ್ ಸೀತಾರಾಮಯ್ಯನವರು ಅವರ ಇನಿಯಡ್ ಲ್ಯಾಟಿನ್ ಭಾಷೆಯ ಕಾವ್ಯದ ಅನುವಾದ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತು ನನ್ನ ಒಂದು ಪ್ರಾರ್ಥನೆ ಅವರಲ್ಲಿ ಸಲ್ಲಿಸಿದ್ದೀನಿ ಡಾಂಟೆಯ ಡಿವೈನ್ ಕಾಮಿಡಿಯನ್ನು ಅನುವಾದ ಮಾಡಿ ಅಂತ ಅವರು ಮಾಡ್ತಾ ಇದ್ದಾರೆ ಗ್ರೀಕ್ ಭಾಷೆಯನ್ನು ಗ್ರೀಕ್ ಅಧ್ಯಯನವನ್ನು ಮಾಡಿದಾಗ ಆ ಸಂಸ್ಕೃತಿ ಅಧ್ಯಯನ ಮಾಡಿದಾಗ ಅವರು ಗ್ರೀಕ್ ಮಿಥಕ ಅಂತ ಒಂದು ಬೃಹತ್ ಗಾತ್ರದ ಗುಣಾತ್ಮಕವಾದ ಪುಸ್ತಕವನ್ನು ಬರೆದಿದ್ದರೆ ಇಂಗ್ಲೀಷ್ನಲ್ಲಿ ಕೂಡ ಅಷ್ಟು ಕಾಂಪ್ರೆನ್ಸಿವ್ ಆದ ಒಂದೇ ಪುಸ್ತಕದಲ್ಲಿ ಎಲ್ಲ ವಿವರ ಸಿಗುವಂಥದ್ದಿಲ್ಲ ಅದು ಕನ್ನಡದ ಹೆಮ್ಮೆ ಒಂದೇ ಪುಸ್ತಕದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಅಪ್ಯಾಯನವಾಗಿ ಸಿಗುತ್ತದೆ ಈ ದೇವತೆಗಳನ್ನು ಹೋಲಿಸುವಾಗ ಅದನ್ನು ನೋಡ್ಬೋದು ಮೊನ್ನೆ ದಿವಸ ಅವರು ಹೇಳಿದರು ಗ್ರೀಕ್ ದೇವತೆಗಳ ಬಗ್ಗೆ ಏನು ಹೇಳೋದಿಲ್ವ ಅಂತ ವೇದ ದೇವತೆಗಳಿಗೂ ಗ್ರೀಕ್ ದೇವತೆಗಳಿಗೂ ಅನೇಕ ಸಾಮ್ಯಗಳು ಉಂಟು ಇಲ್ಲಿಂದ ಹೋದಂಥ ಜನಾಂಗವಲ್ವ ಆ ಜ್ಯೂಸ್ ದಿವಸ್ ದ್ಯೌ ಅನ್ನುವಂಥ ಆಕಾಶ ದೇವತೆ ಆ ಆಕಾಶ ದೇವತೆಯೇ ಇಂದ್ರ ನಮಗೆ ಕಾಣಿಸ್ತಕ್ಕಂಥವನು ಗಿಯ ಜ್ಯಾ ಭೂದೇವತೆ ಅವಳೇ ಪೃಥ್ವೀ ದೇವತೆ ಜ್ಯಾ ಅಂದರೆ ಸಂಸ್ಕೃತದಲ್ಲಿ ಭೂಮಿ ಅಂತ ಅಲ್ಲಿ ಗಿಯಾ ಅಂತಂದರೆ ಭೂದೇವತೆ ಅಂತ ಅನ್ಬೋದರಿಂದ ಅಲ್ಲಿ ಅಫ್ರೋದಿತ ಅಂತಂದರೆ ನೀರಿಂದ ಹುಟ್ಟಿರ್ತಕ್ಕಂಥ ಸೌಂದರ್ಯ ದೇವತೆ ಲ್ಯಾಟಿನ್ ಭಾಷೆಯಲ್ಲಿ ವೀನಸ್ ಅಂತ ಕರೀತಾರೆ ನಮ್ಮಲ್ಲಿ ಅಫ್ರೋದಿತ ಅಪ್ಸೂದಿತ ಅಪ್ಸೂದಿತ ಅಪ್ಸರಸ್ ಅಪ್ಸು ಸರತಿ ಅಪ್ಸರ ಅಪ್ಸರೋಗಣ ಅಂತೀವಲ್ಲ ಈ ಜಲ ದೇವತೆಯರು ಇವರು ಸುಂದರಿಯರು ಅಂತ ಗ್ರೀಕ್ ಮೈಥಾಲಜಿಯಲ್ಲಿ ಬೇಕಾದಷ್ಟು ಬರ್ತದೆ ಈಗ ಥಷ್ಟ್ರ ಯಾರು ಅಂತಂದರೆ ಲ್ಯಾಟಿನ್ನಲ್ಲಿ ವಲ್ಕನ್ ಅಂತ ಗ್ರೀಕ್ ಭಾಷೆನಲ್ಲಿ ಹೆಫಿಸ್ತೋಸ್ ಅಂತ ಕರೀತಕ್ಕಂಥ ಆತ ದೇವತೆಗಳ ಕರ್ಮಾರ ದೇವತಾ ಶಿಲ್ಪಿ ಆತ ವಿಶ್ವಕರ್ಮ ಕೂಡ ಹೌದು ಅಂತ ಗೊತ್ತಾಗುತ್ತೆ ತುಂಬ ತುಂಬ ಉಂಟು ಅಲ್ಲಿ ಅಪೋಲೋನ್ ಅಂತ ಕರೀತಕ್ಕಂಥವನನ್ನು ನಮ್ಮಲ್ಲಿ ಮಿತ್ರ ಅಂತ ಕರೀಬಹುದಾದದ್ದು ಅಪೋಲೋ ಮತ್ತು ಪೊಸೈದುನ್ ಆತ ಸಮುದ್ರ ದೇವತೆ ಇಬ್ಬರಿಗೂ ತುಂಬ ಅನ್ಯೋನ್ಯವಾದ ಸಾಮರಸ್ಯ ಇಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ ಒಮ್ಮೆ ಆ ಇಬ್ಬರಿಗೂ ಕೂಡ ಜ್ಯೂಸನನ್ನು ಪದಚ್ಯುತ ಮಾಡಬೇಕು ಅಂತ ಅಪೇಕ್ಷೆ ಬಂದಾಗ ಮಹಾದೇವ ಜ್ಯೂಸ್ ಅವರಿಬ್ಬರಿಗೆ ದಂಡನೆ ಕೊಡೋದಕ್ಕೆ ಭೂಮಿನಲ್ಲಿ ಬಿಟ್ಟ ಆಗ ಟ್ರಾಯ್ ನಗರದ ಮಹಾರಾಜ ಲವಮಿದನ್ ಅವನ ಹತ್ತಿರ ಇದ್ದು ಅವರಿಬ್ಬರು ಟ್ರಾಯ್ ಕೋಟೆಯನ್ನು ಕಟ್ಟಿದ್ರು ಒಂದು ಕಡೆ ಬಾಗಿಲಿಗೆ ಮಾತ್ರ ಅವರು ಮತ್ತೊಬ್ಬ ರಾಜನನ್ನು ಬಳಸ್ಕೊಂಡ್ರು ಅದು ದುರ್ಬಲವಾದ ಬಾಗಿಲು ಸ್ಕಿಯಾ ಬಾಗಿಲು ಅಂತಾಯಿತು ಮಿಕ್ಕಿದ್ದೆಲ್ಲ ದುರ್ಭೇದ್ಯವಾಯಿತು ಅಂತ ಬರುತ್ತೆ ಒಟ್ಟಿನಲ್ಲಿ ಅಲ್ಲಿಯ ವರುಣ ಜಲದೇವತೆ ಪೊಸೈದುನ್ ಮತ್ತು ಮಿತ್ರ ಬೆಳಕಿನ ದೇವತೆ ಫೀಬೊಸ್ ಅಪೋಲೋನ್ ಅಂತಲೇ ಕರೀತಾರೆ ಬೆಳಕಿನ ದೇವತೆ ಅಂತ ಹಾಗಲ್ಲದೆ ಸೂರ್ಯ ಬೇರೊಬ್ಬ ಇದ್ದಾನೆ ಹೀಲಿಯೋಸ್ ಅಂತ ಗ್ರೀಕ್ ಭಾಷೆನಲ್ಲಿ ಬೆಳಕು ಅನ್ನುವ ಅರ್ಥವೇ ಅಲ್ಲಿರುವಂಥದ್ದು ನಮ್ಮಲ್ಲಿ ಸವಿತ್ರು ಸೂರ್ಯ ಪೂಷ ಅರ್ಯಮ ಭಗ ಅಂತೆಲ್ಲ ಸೂರ್ಯನನ್ನೇ ಬಗೆಯಾಗಿ ಕರಿತೀವಿ ಜೊತೆಗೆ ಮಿತ್ರ ಮಿತ್ರಾವರಣರು ಅನ್ಯೋನ್ಯವಾಗಿರ್ತಾರೆ ಅಂತ ಇಷ್ಟೆಲ್ಲ ಸಾಮ್ಯ ಕಂಡು ಬರ್ತದೆ ಬಹಳ ಬಹಳ ಗ್ರೀಕ್ ದೇವತೆಗಳಿಗೂ ನಮಗೂ ಇದೆ ಮತ್ತೊಂದು ಈ ಮಾತಿಗೆ ಪೂರಕವಾಗಿ ಹೇಳಬೇಕಂದ್ರೆ ಯಾವಾಗ ಯುರೋಪ್ ತನ್ನ ಕ್ರೈಸ್ತ ಮತದ ಕೊಂಡಿಗಳನ್ನು ಸ್ವಲ್ಪ ಮಟ್ಟಿಗೆ ಕತ್ತರಿಸಿಕೊಂಡು ಈ ಗ್ರೀಕ್ ಸಂಸ್ಕೃತಿಯ ಕಡೆಗೆ ಪೇಗನ್ ಕಲ್ಚರ್ ಅಂತ ಯಾವುದನ್ನು ಅವರು ನಿಂದ್ಯವಾಗಿ ಹೇಳ್ತಾ ಇದ್ದರು ಅದಕ್ಕೆ ತಿರುಗಿತು ಆಗ ಅವರಿಗೆ ಶುಕ್ರದಶೆ ಕುಲಾಯಿಸಿದ್ದು ಅಲ್ಲಿವರೆಗೂ ಡಾರ್ಕ್ ಏಜಸ್ ಅಂತಲೇ ಮೆಡಿಬಲ್ ಪೀರಿಯಡ್ ಅಂತಂದರೆ ಅಜ್ಞಾನದ ಕೂಪ ಅಂತಲೇ ಹೇಳ್ತಾ ಇದ್ದರು ಆಮೇಲಿಂದ ಬಂದದ್ದು ಅವರಿಗೆ ವಿಸ್ತಾರ ಅದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ವಿಜ್ಞಾನ ಇರ್ಬೋದು ಮತ್ತು ಇನ್ಯಾವುದೇ ಲೋಕಶಾಸ್ತ್ರ ಇರ್ಬೋದು ಜಿಯೋಗ್ರಫಿ ಅಂತ ಯಾವುದಿದೆ ಅದು ಬೆಳವಣಿಗೆ ಆಗಿದ್ದು ಇಡೀ ಭೂಗೋಳವನ್ನು ಪರ್ಯವೇಕ್ಷಣೆ ಮಾಡಿ ಹೊಸ ಹೊಸ ಖಂಡಾಂತರಗಳಿಗೆ ಹೋಗಬೇಕು ವಲಸೆ ಇತ್ಯಾದಿ ಎಲ್ಲವೂ ಕೂಡ ಸಿದ್ಧವಾಗಿದ್ದು ವೆನ್ ದೆ ರಿಯಲೈಸ್ಡ್ ದರ್ ಗ್ರೀಕ್ ರೂಟ್ಸ್ ಚಾಪ್ಮನ್ನ ಗ್ರೀಕ್ ಭಾಷೆಯಲ್ಲಿದ್ದ ಇಲೆಟ್ ಅನುವಾದ ಯಾವುದನ್ನು ಅದನ್ನು ಓದಿದಾಗ ಆ ರೊಮ್ಯಾಂಟಿಕ್ ಪೊಯಿಟ್ಸ್ಗೆ ಆದಂಥ ಅನುಭವ ಏನು ಅಂತ ಕವಿತೆಗಳು ಬರೆದಿಟ್ಟಿದ್ದಾರೆ ಕಾಲ್ರಿಜ್ ಜೊಶಲ್ಲಿ ಮೊದಲಾದಂಥವರೆಲ್ಲರೂ ಕೂಡ ಇವನಂತೂ ಕೀಟ್ಸ್ ಅಂತೂ ಉನ್ಮಾದಕ್ಕೆ ಒಳಗಾಗ್ಬಿಟ್ಟಿದ್ದ ಆ ಗ್ರೀಕ್ ಕಾವ್ಯಗಳನ್ನೆಲ್ಲ ನೋಡಿಬಿಟ್ಟಿದ್ದನು ಆ ಪದ್ಧತಿ ಆ ಪರಂಪರೆ ನಮಗೆ ವೇದಗಳನ್ನು ವೇದ ಮೂಲೀಯವಾದ ದೇವತಾ ತತ್ವಗಳನ್ನು ತಿಳ್ಕೊಂಡಾಗ ಆಗಬೇಕು ಆ ಸ್ಫೂರ್ತಿ ಮತ್ತೆ ನಮ್ಮಲ್ಲಿಯೇ ಕಾಣುವಂಥದ್ದು ಹೀಗೆ ಭೂಸ್ಥಾನೀಯ ದೇವತೆಗಳು ಅನೇಕ ಅವರು ನೋಡಿದ ಮೇಲೆ ನಾವು ಅಂತರಿಕ್ಷ ಸ್ಥಾನೀಯ ದೇವತೆಗಳನ್ನು ಕಾಣಬೋದು ಅಂತರಿಕ್ಷ ಅಂತಂದರೆ ಭೂಮಿಗೂ ಆಕಾಶಕ್ಕೂ ನಡುವಣದು ನಿಯರರ್ ಸ್ಪೇಸ್ ಅಂತ ಕರೀಬೋದು ಅಥವಾ ದ್ಯುಸ್ಥಾನವನ್ನು ಔಟರ್ ಸ್ಪೇಸ್ ಅಂತ ಕೂಡ ಕರಿಬೋದು ಅಲ್ಲಿ ಎದ್ದು ಕಾಣುವಂಥವನು ಇಂದ್ರ ಇಂದ್ರನ ಬಗ್ಗೆ ಸಾಕಷ್ಟು ನಾವು ನೋಡಿದ್ದೀವಿ ನಿನ್ನೆ ಕೂಡ ಇನ್ನೂರ ಐವತ್ತಕ್ಕೂ ಹೆಚ್ಚು ಸೂಕ್ತಗಳು ಉಂಟು ಅಂತ ಇಂದ್ರನನ್ನು ಪಾರಮಾರ್ಥಿಕವಾಗಿ ದೇಹಾಭಿಮಾನಿಯಾದ ಇಂದ್ರಿಯಾಭಿಮಾನಿಯಾದ ದೇವತೆ ಅಂತ ಇಂದ್ರಾಣಿ ಶಚಿ ಅಂತಂದರೆ ಎಲ್ಲ ವಿಷಯ ಪ್ರಪಂಚದ ಅಧಿಷ್ಠಾತ್ರಿ ಪಂಚಭೂತಗಳ ಒಡತಿ ಇಂದ್ರಾಣಿ ಆದರೆ ಪಂಚಭೂತಗಳ ಶಬ್ದಸ್ಪರ್ಶ ರೂಪರಸ ಗಂಧ ಅನ್ನುವ ತನ್ಮಾತ್ರಗಳ ಮೂಲಕ ಸಂವೇದನೆಯನ್ನು ಮಾಡುವ ಇಂದ್ರಿಯಗಳ ಅಧಿಪತಿ ಇಂದ್ರ ಅಂತ ಇದು ಹಿಂದಿಯೇ ನಾನು ಹೇಳಿದ್ದು ಉಂಟು ಆತ ಇಡೀ ಭೂಮಿ ಆಕಾಶ ಎಲ್ಲಕ್ಕೂ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥವನು ಅವನ ಅಭಿಮಾನವಾದ ಪಕ್ಷಿ ಶ್ಯೇನ ಅಂತ ಗ್ರೀಕ್ ಭಾಷೆಯಲ್ಲಿ ಕೂಡ ನಾವು ಜ್ಯೂಸನ ಬಗ್ಗೆ ಹೇಳುವಾಗ ಅವನು ಪ್ರಿಯವಾದಂಥ ಪಕ್ಷಿ ಗರುಡ ಹದ್ದು ಅಂತೆಲ್ಲ ಬರುತ್ತದೆ ಅದೆಲ್ಲ ಇಲ್ಲಿ ತುಂಬ ಕಾಣಿಸುತ್ತದೆ ಅವನು ಶತ್ರುಮರ್ಧನ ಯಸ್ತೀಮದೋ ಯಜ್ಜಶ್ಚಾರುಸ್ತಿ ಏನ ವೃತ್ರಾಣಿ ಹರ್ಯಶ್ವಹಂಸಿ ಸತ್ವಾಮೀಂದ್ರ ಪ್ರಭುವ ಸೋಮವತ್ತು ಅಂತ ಹೇಳಿ ಅವನು ಸೋಮವನ್ನು ಪಾನ ಮಾಡಿ ವೈರಿಗಳನ್ನು ಧ್ವಂಸ ಮಾಡಿ ಲೋಕದಲ್ಲಿ ವ್ಯವಸ್ಥೆಯನ್ನು ಕಾಪಾಡ್ತಾನೆ ಆ ಸೋಮ ನಿನಗೆ ಹರ್ಷ ಉಂಟು ಮಾಡಲಿ ಅನ್ನುವುದು ಬೇಕಾದಷ್ಟು ಬಾರಿ ಬರುತ್ತೆ ಸೋಮಯಾಗದಲ್ಲಿ ಪ್ರಯಾಜ ಪ್ರಧಾನವಾದ ಆಹುತಿ ಇಂದ್ರನಿಗೆ ಕೊಡುವಂಥದ್ದು ಜಗತ್ತಿನ ಪುಷ್ಟಿಕಾರಕವಾದ ದ್ರವ್ಯ ಇಂದ್ರನಿಗೆ ತಲುಪುವುದು ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಅವನು ಯುದ್ಧಶೀಲ ಜನಕ್ಕೆ ಭಯವನ್ನು ಉಂಟು ಮಾಡುವವನು ಎಲ್ಲದರ ಉಸ್ತುವಾರಿ ನೋಡುವನು ದೇವತಾ ವರ್ಗದಲ್ಲಿ ಕ್ಷಾತ್ರಗುಣಕ್ಕೆ ಪರಮಾವಧಿ ನಿದರ್ಶನವಾಗಿ ನಿಲ್ತಕ್ಕಂಥವನು ಅಂತ ಗೊತ್ತಾಗುತ್ತದೆ ಆಮೇಲೆ ಅವನನ್ನು ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡುವಾಗ ಎಲ್ಲ ದೇವತಾ ತತ್ವವೂ ಅವನೇ ಅಹಂ ಮನುರಭವಂ ಸೂರ್ಯಶ್ಚಾಹಂ ಕಕ್ಷೀವಾನ್ ಋಷಿಸ್ಮಿ ವಿಪ್ರಹ ಅಹಂ ಕುತ್ಸಮಾರ್ಜುನೆ ನಂಜೆ ಹಂ ಅಹಂ ಕವಿಋಷನ ಪಶ್ಯತಾ ಅನ್ನುವಲ್ಲಿ ನಮಗೆ ಗೊತ್ತಾಗುತ್ತದೆ ಇವನು ಸೂರ್ಯನೂ ಆಗಿದ್ದಾನೆ ಕಕ್ಷೀವಂತ ಋಷಿಯೂ ಆಗಿದ್ದಾನೆ ಬ್ರಹ್ಮವೂ ಆಗಿದ್ದಾನೆ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿಬಿಟ್ಟಿದೇ ಹೇ ಯಾವ ಶತಂ ಶತಂ ಭೂಮಿಋತ ಇಂದ್ರ ನಿನಗಿಂತ ಅಧಿಕರು ಯಾರಿದ್ದಾರೆ ನೂರು ಪಟ್ಟು ನೂರು ನೂರು ಪಟ್ಟು ನೀನೆಲ್ಲರಿಗಿಂತ ಮಿಗಿಲಾಗಿದ್ದೀಯಾ ನತ್ವಾ ವಜ್ರಿನ್ ಸಹಸ್ರಂ ಸೂರ್ಯ ಅನುನ ಜಾತ ಮಷ್ಟರೋದಸಿ ನೀನು ಸಹಸ್ರಾತ್ಮಕನಾಗಿ ಸಹಸ್ರ ಕಿರಣಾತ್ಮಕನಾಗಿ ಸೂರ್ಯನಾಗಿ ಜಗತ್ತನ್ನು ಬೆಳಗುತ್ತಾ ಇದ್ದೀಯ ಅನ್ನುವಂತೆ ಬಹಳಷ್ಟು ಪ್ರಾರ್ಥನಾತ್ಮಕವಾದಂಥ ಸ್ತೋತ್ರಗಳು ಕೂಡ ಉಂಟು ಅವನು ಅನೇಕ ರಾಕ್ಷಸಗಳನ್ನೆಲ್ಲರನ್ನೂ ಮಟ್ಟ ಹಾಕಿದವನು ಅಂತ ನಮಗೆ ಗೊತ್ತಾಗುತ್ತೆ ಒಬ್ಬರೇ ಇಬ್ಬರೇ ಬೇಕಾದಷ್ಟು ಜನ ರಾಕ್ಷಸರು ಅವನ ಕೈಯಲ್ಲಿ ಸಿಕ್ಕು ಸತ್ತರು ಅನ್ನುವಂಥ ವಿವರಗಳನ್ನು ನಾವು ಬಹಳಷ್ಟು ನೋಡ್ತೀವಿ ವೇದದಲ್ಲಿ ಪುರಾಣಗಳಲ್ಲಿ ಕೂಡ ಅವುಗಳನ್ನೆಲ್ಲವನ್ನೂ ಕಾಣ್ತೀವಿ ಇಂದ್ರನಿಗಿಂತ ವಿಸ್ತಾರವಾಗಿ ಪುರಾಣದಲ್ಲಿ ಬೇರೆ ದೇವತೆಗಳ ಪ್ರಮೇಯ ಬಂದಿದ್ದರೂ ಕೂಡ ನಮಗೆ ಗೊತ್ತಾಗುತ್ತದೆ ಇಂದ್ರನ ಬಹಳಷ್ಟು ಗುಣಾಂಶಗಳು ವಿಷ್ಣುವಿನಲ್ಲಿ ಸೇರಿಕೊಂಡಿವೆ ಅಂತ ಹೇಳಿಬಿಟ್ಟು ವೇದಗಳಲ್ಲಿ ಬರ್ತಕ್ಕಂಥ ಇಂದ್ರ ಇಂದ್ರನಿಂದ ಮಾರಿತರಾದ ಇಂದ್ರನಿಂದ ಧ್ವಂಸಗೊಂಡಂಥ ರಾಕ್ಷಸರ ಒಂದು ದೊಡ್ಡ ಪಟ್ಟಿಯಿದೆ ಶುಷ್ಣ ದೃಭಿಕ ಉರಣ ಅರ್ಬುದ ಪಿಪ್ರ ನಮುಚಿ ರುದ್ರಾಕರ ಅಶ್ನ ಶಂಬರ ಚಮರಿ ಧುನಿ ವಲ ಅಶ್ನಿ ದಾಸ ಅಂತ ಬೇಕಾದಷ್ಟು ಈ ದಾಸ ಅನ್ನೋದನ್ನು ಹಿಡ್ಕೊಂಡು ನೋಡಿ ದಾಸರ ವಧೆ ಮಾಡಿದ್ದಾನೆ ಇಂದ್ರ ಹಾಗಾಗಿ ದಾಸರು ಅಂತಂದರೆ ದ್ರಾವಿಡರು ದಾಸರು ಅಂತಂದರೆ ಈ ಹೊತ್ತಿನ ಶೂದ್ರರು ಹೀಗಾಗಿ ಇಂದ್ರ ಬ್ರಾಹ್ಮಣ್ಯದ ಪಕ್ಷಪಾತಿಯಾದವನು ಹೊರಗಿನಿಂದ ಬಂದವನು ಅವನು ಶ್ವೇತವರ್ಣೀಯ ಇವರು ಕೃಷ್ಣವರ್ಣೀಯರು ಅಂತ ಆ ಬದ್ಧಗಳ ಕಂತೆಯನ್ನು ಬೆಳೆಸಿದ್ದಾರೆ ವಸ್ತುತಃ ಇಂದ್ರ ತುಂಬ ಅನುಗ್ರಹ ಮಾಡಿದಂಥ ವ್ಯಕ್ತಿ ಒಬ್ಬ ಸುದಾಸ ಅವನು ಮಹಾರಾಜ ಅವನು ಪರಂಪರೆಯಲ್ಲಿ ಹಿಂದೆ ಇದ್ದಂಥವನು ದಿವೋದಾಸ ಈ ಥರ ಬೇಕಾದಷ್ಟು ಜನ ದಾಸರ ಸಂಸ್ಕೃತದಲ್ಲಿದ್ದಾರೆ ವೇದದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಆರ್ಯರೇ ಅಂತ ಗೊತ್ತಾಗುತ್ತೆ ಹಾಗಲ್ಲದೆ ದುಷ್ಟರಾದ ಎಷ್ಟೆಷ್ಟೋ ಜನ ರಾಕ್ಷಸರು ಯಾರೂ ದಾಸರಲ್ಲ ಅವರೆಲ್ಲರೂ ಕೂಡ ಬರ್ತಾರೆ ಉದಾಹರಣೆಗೆ ವೃತ್ರ ಬ್ರಾಹ್ಮಣನಾದಂಥ ತೃಷ್ಟುವಿನ ಮಗ ಅವನ ಅಣ್ಣ ವಿಶ್ವರೂಪ ತ್ರಿಶಿರಸ್ಕ ಅವನು ಕೂಡ ಬ್ರಾಹ್ಮಣನೇ ಅವನನ್ನು ಇಂದ್ರ ಕೊಂದ ಹಾಗಾಗಿ ಇಂದ್ರ ಬ್ರಾಹ್ಮಣ ವಿರೋಧಿ ಅಂತ ಹೇಳೋಣೆ ಮಾತೆತ್ತಿದರೆ ತಮಿಳ್ನಾಡಿನಲ್ಲಿ ರಾಮ ಆರ್ಯ ಅವನು ಬ್ರಾಹ್ಮಣ ಪಕ್ಷಪಾತಿ ಅಂತ ರಾವಣನ ಕೊಂಡಾಡೋರು ಮಹೇಂದ್ರನ್ ಮೊದಲಾದಂಥವರೆಲ್ಲ ಇರಾವಣನ್ ಇತ್ಯಾದಿಯಾಗಿ ನಾಟಕಗಳನ್ನು ಸಿನಿಮಾಗಳನ್ನ ಎಲ್ಲ ಮಾಡಿದ್ದಾರೆ ನಂಬ ರಾವಣರ್ ನಂಬ ಇರಾವಣರ್ ಅಂತೆಲ್ಲ ಕೊಂಡಾಡೋದು ಉಂಟು ಅರೆ ರಾವಣ ಜಾತ್ಯ ಬ್ರಾಹ್ಮಣ ರಾಮ ಜಾತ್ಯ ಅಬ್ರಾಹ್ಮಣ ಆ ಒಂದು ವಾಸ್ತವ ಕೂಡ ಗೊತ್ತಾಗೋದಿಲ್ವಲ್ಲ ಅಂದರೆ ವ್ಯಾ ವ್ಯಾಧಿಗ್ರಸ್ತವಾದ ಮನಸ್ಸಿಗೆ ಯಾವುದು ಒಳ್ಳೆಯದು ತಿಳಿಯೋದಿಲ್ಲ ಅಂತ ಅನಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರ ಶಂಬರಾಸುರ ವೈರಿ ಶಂಬರ ಅನೇಕ ಮಾಯೆಗಳ ನೆಲೆ ಆ ಮಾಯಿಕವಾದ ಶಂಬರನ ಮಾಯೆಯನ್ನು ಧ್ವಂಸ ಮಾಡಿದವನು ಅಂತ ಇಂದ್ರೋ ಮಾಯಾಭಿಪುರೂಪ ಈಯತೆ ಎನ್ನುವುದು ವೇದದ ಆಗಿದೆ ತನ್ನ ಮಾಯೆಯನ್ನು ಶಂಬರನ ಮೇಲೆ ಪ್ರಸರಿಸಿ ಅದನ್ನು ಮೀರಿಸ್ದಂತೆ ಈ ಕಾರಣದಿಂದಲೇ ಮುಂದೆಯೂ ನಮ್ಮಲ್ಲಿ ಯಾವುದೇ ಮಾಯಾತಂತ್ರಕ್ಕೆ ಇಂದ್ರಜಾಲ ಅನ್ನುವ ಹೆಸರು ಬಂತು ಇಂದ್ರಜಾಲ ಮಹೇಂದ್ರಜಾಲ ಇತ್ಯಾದಿಯಾಗಿ ಮಾಡುವುದು ಆ ಉಲ್ಲೇಖದಿಂದ ಬಂದದ್ದು ಅಂದರೆ ಶಠಂ ಪ್ರತಿ ಸಾಠ್ಯಮಾಚರೆಯುತ್ತ ದುಷ್ಟನಿಗೆ ದುಷ್ಟತನದಿಂದಲೇ ದಾರಿ ತೋರಿಸ್ಬೇಕು ಬೇರೊಂದು ಅಲ್ಲ ಅಂತ ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಎ ಕೆ ವಾರ್ಡರ್ ಅವರ ಒಂದು ವಾಕ್ಯವನ್ನು ಹೇಳಿದ್ದೆ ಎಲ್ಲಿವರೆಗೂ ಭಾರತ ಕೌಟಿಲ್ಯನ ದಾರಿಯಲ್ಲಿತ್ತೋ ಅಲ್ಲಿವರೆಗೂ ತನ್ನ ಶತ್ರುಗಳನ್ನು ಎದುರಿಸಿ ತಾನು ನೆಮ್ಮದಿಯಾಗಿತ್ತು ಯಾವಾಗ ಅದು ಮಿಯರ್ ಶ್ಯಲ್ರಿ ಎಟಿಕೇಟ್ ಮೊದಲಾದಂಥ ವ್ಯಾಲ್ಯೂಸಿಗೆ ಗೌರವ ಕೊಡ್ತೋ ಆಗ ಅದು ಪರಕೀಯರಿಂದ ಒಳಗಾಯಿತು ಅಂತ ಇಂದ್ರ ಅಂಥ ತತ್ವವನ್ನು ವಿರೋಧಿಸ್ತಾನೆ ಮತ್ತೆ ಇನ್ನೊಂದು ವೃತ್ರ ವೃತ್ರನ ಸಂಹಾರ ಅದಕ್ಕೆ ಅನೇಕ ವಿಧವಾದ ವ್ಯಾಖ್ಯಾನಗಳನ್ನು ಮಾಡಿದ್ದರೆ ವೃತ್ರ ಯಾರು ಅನ್ನೋದು ನಮಗೆ ಪುರಾಣಗಳಿಂದ ತಿಳಿತಲೇ ಇದೆ ವ್ಯವಸ್ಥೆಯನ್ನು ಧ್ವಂಸ ಮಾಡೋದಕ್ಕೆ ಬಂದಂಥ ಆಸುರಿ ಶಕ್ತಿ ಅಂತ ಗೊತ್ತಾಗುತ್ತದೆ ಇಂದ್ರ ಅಸುರ ಪಕ್ಷಪಾತಿಯಾದ ತ್ರಿಶಿರಸ್ಕ ವಿಶ್ವರೂಪನನ್ನು ಕೊಂದಾಗ ಆ ಸಾವಿನಿಂದ ಕ್ರೋಧತಪ್ತನಾದ ತ್ವಸ್ಟ್ ಮಾಡಿದ ಒಂದು ಪ್ರತಿ ಸೃಷ್ಟಿ ಅದು ವಿಕೃತಿ ಆ ವಿಕೃತಿ ವೃತ್ರಾಸುರ ಆ ವೃತ್ರಾಸುರನ ಧ್ವಂಸಕ್ಕಾಗಿ ಇಂದ್ರ ತನ್ನ ವಜ್ರಾಯುಧವನ್ನು ಬಳಸಿದ ಅಂತ ಗೊತ್ತಿದೆ ವೇದಗಳಲ್ಲಿ ಅನೇಕ ಬಾರಿ ಅಹಿ ಅಂತ ಕಲಿ ಅಂತ ಎಲ್ಲ ಹೇಳ್ತಕ್ಕಂಥ ವೃತ್ರ ಅವನನ್ನು ಕೊಂದು ಸೆರೆಯಲ್ಲಿದ್ದ ನೀರುಗಳನ್ನು ಬಿಡಿಸಿದ ಅಂತ ಇದನ್ನು ಭೌತಿಕವಾಗಿ ಆ ಹಿಮಯುಗ ಮುಗಿದ ತಕ್ಷಣ ನೀರು ಕರಗಿ ಮಹಾಪೂರವಾಗಿ ಹರಿದದ್ದನ್ನು ಮತ್ತು ಮಳೆ ಇಲ್ಲದೆ ಒದ್ದಾಡ್ತಾ ಇದ್ದ ಕಾಲದಲ್ಲಿ ಒಮ್ಮೆಗೆ ಮೋಡಗಳು ಗುಡುಗಿ ಮಳೆ ಬಂದದ್ದು ಅಂದರೆ ಮೋಡಗಳು ಢಿಕ್ಕಿ ಹೊಡ್ಕೊಂಡಾಗ ಮಿಂಚು ಗುಡುಗು ಸಿಡಿಲು ಎಲ್ಲ ಉಂಟಾಗುತ್ತದೆ ಅದು ಇಂದ್ರ ಮೋಡಗಳನ್ನು ಅಂದರೆ ಮೋಡ ರೂಪಿಯಾದ ವೃತ್ತಾಸುರ ಸೆರೆ ಹಿಡಿದುಕೊಂಡಿದ್ದ ನೀರನ್ನು ಬಿಡಿಸಿದ್ದು ಅಂತೆಲ್ಲ ಮಾಡಿದ್ದಾರೆ ಹಾಗಲ್ಲದೆ ಅದಕ್ಕೆ ಪಾರಮಾರ್ಥಿಕವಾದ ಅರ್ಥವನ್ನು ಹೇಳುವಂಥದ್ದು ಜ್ಞಾನವನ್ನು ಸೆರೆ ಬಿಡಿಸಿದ್ದು ಅಂತ ಗೋವುಗಳನ್ನು ಪಣಿಗಳು ಹಿಡಿದಿದ್ದರೆ ಬಿಡಿಸಿದ್ದೇನೆ ಅದು ಅಂತ ಗೋ ಶಬ್ದಕ್ಕೆ ಇರುವ ಅನೇಕ ಅರ್ಥದಲ್ಲಿ ನೀರು ಜ್ಞಾನ ಎಲ್ಲ ಕೂಡ ಉಂಟು ಎಲ್ಲವನ್ನು ನಾವು ಒಪ್ಪಿಕೊಳ್ಳಬಹುದು ಇದು ಮಾತ್ರ ಅರ್ಥ ಇದು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಭೌತಿಕವಾಗಿ ನೋಡುವಾಗ ಆ ನೀರ್ಗಲ್ಲುಗಳ ನದಿಗಳು ಕರೆಗೆ ಬಂದಂಥದ್ದು ಒಂದು ಇಂದ್ರ ಆ ರೀತಿಯಾಗಿ ಸಹಾಯ ಮಾಡ್ದ ಅನ್ನೋದನ್ನು ಪ್ರಕೃತಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಯಾಕೆಂದರೆ ನಮಗೆ ಮೊನ್ನೆ ದಿವಸವೇ ಪತ್ರಿಕೆಯಲ್ಲಿ ಗೊತ್ತಾಗ್ತಾ ಇದೆ ವಿಜಯ ಕರ್ನಾಟಕದಲ್ಲಿ ಮುಖಪುಟದಲ್ಲಿ ಬಂದಿತ್ತು ಇನ್ನು ಐವತ್ತು ವರ್ಷ ಗಂಗಾ ನದಿಗೆ ಆಯುಷ್ಯ ಅಂತ ಆ ಒಂದು ಗಂಗಾ ಗ್ಲೇಸಿಯರು ವರ್ಷದಿಂದ ವರ್ಷಕ್ಕೆ ಹಲವು ಅಡಿಗಳಷ್ಟು ಇದೆ ಕರಗಿ ಹೋಗ್ತಾ ಇದೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾ ಇದೆ ಇನ್ನು ಉಳಿದಂತೆ ಆಗುತ್ತದೆ ಮತ್ತು ಗಂಗೆಗೆ ಹರಿಯುವಂಥ ಉಪನದಿಗಳ ಹರಿವು ಕೂಡ ಬಹಳ ಕಡಿಮೆ ಇದೆ ಅಂತೆಲ್ಲ ಕೇಳಿದ್ದೀವಿ ಗಂಗೆ ಇನ್ನು ಅಸ್ತಂಗ ಆಗಿಬಿಡ್ತಾಳೋ ಏನು ಅಂತ ಈ ಚಿಂತೆಯಲ್ಲಿ ನೋಡಿದಾಗ ನದಿಗಳು ಎಷ್ಟು ಮುಖ್ಯ ಅಂತ ತಿಳಿಯುತ್ತವೆ ಮತ್ತು ನದಿಗೆ ಜಲವನ್ನು ವಿಶೇಷತಃ ಉತ್ತರ ಭಾರತದ ನದಿಗಳಿಗೆ ನೀರನ್ನು ತಂದುಕೊಡುವ ಗ್ಲೇಷಿಯರ್ಸ್ ಅಂತಿವಲ್ಲ ಹಿಮನದಿಗಳು ತುಂಬ ತುಂಬ ಮುಖ್ಯ ಅಂತ ತಿಳಿಯುತ್ತದೆ ಅವುಗಳಲ್ಲಿ ಸರಿಯಾಗಿರುವ ನೀರನ್ನು ಬಿಡಿಸುವಂಥದ್ದು ದೊಡ್ಡ ಕೆಲಸ ಅಂತ ಆ ದೃಷ್ಟಿಯಿಂದ ಕಂಡಾಗಲು ಇಂದ್ರ ಪೂಜನೆಯೇ ಆಗ್ತಾನೆ ಅಂದರೆ ಆ ನೀರನ್ನು ಬಿಡುಗಡೆ ಮಾಡುವ ಶಕ್ತಿ ಯಾವುದೇ ಆದರೂ ಲೋಕದಲ್ಲಿಯೇ ಕಂಡು ಬರುವ ಮೆಕ್ಯಾನಿಸಮ್ ಇರಬಹುದು ಸೂರ್ಯೋದಯ ಇದ್ದಂತೆ ತಂಪು ಗಾಳಿ ಬೀಸುತ್ತೆ ಬೆಳಗಿನ ತಂಗಾಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಪುಷ್ಪಗಳು ಬಿರಿಯುತ್ತವೆ ಅದರ ಪರಿಮಳವೂ ಚೆನ್ನಾಗಿರುತ್ತೆ ಅದು ಸೂರ್ಯೋದಯದಿಂದ ಆಗುತ್ತದೆ ಉಷ್ಣದ ವ್ಯತ್ಯಾಸದಿಂದ ಆಗುವಂಥದ್ದು ಅನ್ನೋದು ನಮಗೆ ಗೊತ್ತಿದೆ ಅದು ಎಷ್ಟೇ ಫಿಸಿಕ್ಸ್ನಲ್ಲಿ ನಾವು ಓದಿದ್ರೂ ಕೂಡ ಆ ಭಾವನೆಯನ್ನು ನಾವು ಆಸ್ವಾದಿಸುವಾಗ ಅದನ್ನು ಅನುಭವಿಸುವಾಗ ಉಂಟಾಗುವ ಅನುಭೂತಿಯೇ ಬೇರೆ ಎಷ್ಟೆಷ್ಟು ನಾವು ಅದನ್ನು ವೈಜ್ಞಾನಿಕವಾಗಿ ಹೇಳಿದರೂ ಕೂಡ ಒಂದು ಹೂವಿನಲ್ಲಿರುವ ಬಣ್ಣಕ್ಕೆ ಕಾರಣ ಯಾವುದು ಅದು ಕೆರೋಟಿನ್ ಮೊದಲಾದ ಪಿಗ್ಮೆಂಟ್ಸ್ ಅಂತ ಎಷ್ಟು ಹೇಳಿದ್ರೂ ಹೂವನ್ನು ಒಮ್ಮೆ ಕಂಡಾಗ ಆಗುವ ಆನಂದ ಈ ವ್ಯಾಸಂಗದಿಂದ ಆಗುತ್ತದೆ ಅಂತ ಹೇಳೋಕ್ಕಾಗಲ್ಲ ಈ ವ್ಯಾಸಂಗವನ್ನು ಈ ಅನುಭವಕ್ಕೆ ನಾವು ಗ್ರ್ಯಾಜುಯೇಟ್ ಮಾಡ್ಕೊಳ್ಳದೇ ಇದ್ರೆ ಬರೀ ಇನ್ಫಾರ್ಮೇಷನಿಂದ ಆಗೋಲ್ಲ ಹಾಗಾಗಿ ಪ್ರಕೃತಿಯನ್ನು ಕಂಡಾಗಲೂ ಪರಮಾರ್ಥವನ್ನು ಕಾಣೋದಕ್ಕೆ ಸಾಧ್ಯ ಇದೆ ಆ ಅರ್ಥದಿಂದ ಆದಿಭೌತಿಕವಾದ ಅರ್ಥ ಕೀಳೇನೋ ಅಲ್ಲ ಅದನ್ನು ನಾವು ಮೊದಲು ತಿಳ್ಕೊಳ್ಳಬೇಕು ವೇದರ್ಶಿಗಳು ಆಕಾಶ ಮಾತ್ರ ನೋಡ್ತಾ ಕೂತವರಲ್ಲ ಭೂಮಿಯನ್ನು ನೋಡ್ತಾ ಇದ್ದರು ಆಕಾಶ ಅಂದರೆ ಬರೀ ಅಂತರಾಕಾಶ ಮಾತ್ರವಲ್ಲ ಬಹಿರಾಕಾಶವನ್ನು ನೋಡಿದರು ಆಯಾ ಸ್ಥರಗಳಿಗೆ ಅವುಗಳಿಗಿರುವ ಸೊಗಸನ್ನು ಮರೆಯುವುದೇ ಇಲ್ಲ ಮತ್ತೆ ಇನ್ನೊಂದು ಪಾರಮಾರ್ಥಿಕವಾದ ಅರ್ಥ ಹೇಳುವಾಗ ಜ್ಞಾನ ಸೆರೆಯಲ್ಲಿದ್ದದ್ದನ್ನು ಬಿಡಿಸಿ ಹರಿಯುವಂತೆ ಮಾಡಿದ್ದು ಎಲ್ಲ ಗತಿಶೀಲವಾದ ಶಬ್ದಗಳು ಕೂಡ ಗತ್ಯರ್ಥಕವಾದ ಧಾತುವಿನಿಂದ ಬಂದವೆಲ್ಲವೂ ಕೂಡ ಜ್ಞಾನಾರ್ಥಕ ಅಂತ ಪ್ರಸಿದ್ಧವಾದ ವ್ಯಾಕರಣದ ಶಾಸ್ತ್ರ ಸಮ್ಮತಿ ಇದ್ದೇ ಇದೆ ನಮಗೆ ಸರ್ವೇ ಗತ್ಯರ್ಥಕಾ ಧಾತುವ ಜ್ಞಾನಾರ್ಥೇ ಪ್ರಯುಕ್ತ ಅಂತ ಹೀಗಾಗಿ ನೀರಿಗೂ ಇರುವ ಗತಿಶೀಲತೆ ಅದು ನಮಗೆ ಜ್ಞಾನ ಅಂತ ಗೊತ್ತಾಗುತ್ತದೆ ಅಂತ ಮತ್ತು ಬೆಟ್ಟಗಳ ರೂಪದ ವೃತ್ತಾಸುರನನ್ನು ಸೀಳಿದ ಅಂತನ್ನುವುದು ಬೆಟ್ಟಗಳಿಗೆ ಸಿಡಿಲು ಬಡಕೊಂಡಂಥದ್ದು ಬಟ್ಟೆಗಳು ಆ ಸಿಡಿಲಿನ ಮೂಲಕ ಸೀಳಿ ಹೋದಂಥದ್ದು ಇವೆಲ್ಲ ಅಂದರೆ ಎಂಥ ಅಡಚಣೆ ಅಡ್ಡಿಗಳನ್ನು ಕೂಡ ಇಂದ್ರ ಧ್ವಂಸ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತದೆ ಹೀಗೆ ಈ ಪಾರಮಾರ್ಥಿಕವಾದ ಮತ್ತು ವ್ಯಾವಹಾರಿಕವಾದ ಅರ್ಥಗಳಿಗೆ ಯಾವ ತೊಡಕೂ ಇಲ್ಲ ಅಸುರರ ತೊಂಬತ್ತೊಂಬತ್ತು ಪುರಗಳನ್ನು ಅಯಸೀಮಯ ಪುರ ಅಂದರೆ ಲೋಹಮಯವಾದ ಪುರಗಳನ್ನು ಇಂದ್ರ ಧಾರಣ ಮಾಡ್ತಾ ಸೀಳಿದ ಅಂತ ಅದಕ್ಕೆ ಆಧುನಿಕ ವಿದ್ವಾಂಸರು ಪಣಿಗಳ ಕೋಟಿ ಅಂತ ಏನು ಕರೀತಾರೆ ಅವರ ದಾಸ್ತಾನಿನ ಗೋಡವನ್ನುಗಳು ಅವುಗಳನ್ನೆಲ್ಲ ಧ್ವಂಸ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಂತಾರೆ ಅದು ಒಂದು ಸ್ಥರದಲ್ಲಿ ಇದ್ದಿರಬಹುದು ಯಾಕೆಂದ್ರೆ ಇಂದ್ರ ಅನ್ನುವುದು ಒಂದು ಅಧಿಕಾರದ ಸೂಚನೆಯಾಗಿ ಪುರಂದರ ಇರಬಹುದು ಮಘವ ಇರಬಹುದು ಇಂಥದ್ದೆಲ್ಲ ಬೇರೆ ಬೇರೆ ಇಂದ್ರನ ಪರ್ಯಾಯ ಶಬ್ದಗಳು ಬೇರೆ ಬೇರೆ ಭೌತಿಕರಾದ ಮಾನವ ಸ್ವಭಾವದ ಇಂದ್ರರ ಒಂದು ಸಂಕೇತ ಅಂತ ಅದು ಏನೇ ಆದರೂ ಆ ಥರ ಅವರೆಲ್ಲನೂ ದೌರ್ಜನ್ಯ ಮಾಡುವ ಪಣಿಗಳನ್ನು ಮೆಟ್ಟಿದ್ದೇ ಹೌದಾದರೂ ನಾವು ನಿರಾಕರಿಸಬೇಕಿಲ್ಲ ಜೊತೆಗೆ ಪುರ ಅನ್ನುವುದಕ್ಕೆ ದೇಹ ಅನ್ನುವ ಅರ್ಥ ಗೊತ್ತೇ ಇದೆ ನಮಗೆ ದೇಹವನ್ನು ದೇಹಾಭಿಮಾನವನ್ನು ಧ್ವಂಸ ಮಾಡ್ತಾನೆ ಅಂತ ಮತ್ತು ನೂರು ಸಂಖ್ಯೆಗೆ ವಿಶಿಷ್ಟತೆ ಉಂಟೇ ಉಂಟು ತೊಂಬತ್ತೊಂಬತ್ತು ಕವಚಗಳನ್ನು ಛೇದ ಮಾಡಿದಾಗ ಆ ನೂರನೆಯ ಕವಚ ಅದು ಯಾವುದಿದೆ ಅದು ಜ್ಞಾನ ಅಲ್ಲಿಗೆ ನಾವು ಬಂದು ನಿಲ್ತೀವಿ ಅಂತ ಹೀಗೆಲ್ಲ ಸಂಕೇತಗಳನ್ನು ಕೂಡ ಹೇಳಿದ್ದಾರೆ ಯಾವ ಸಂಕೇತವನ್ನು ನಾವು ನಿರಾಕರಿಸಬೇಕಾಗಿಲ್ಲ ಹಾಗೆಯೇ ಯಾವ ವ್ಯಾವಹಾರಿಕವಾದ ಸತ್ಯವನ್ನು ಕೂಡ ತಿರಸ್ಕರಿಸಬೇಕಾಗಿಲ್ಲ ಯೋಧರಿಗೆ ಇಂದ್ರನೇ ಆರಾಧ್ಯ ದೇವತೆ ಇಂದ್ರಂ ನರೋ ನೇಮಧಿತಾ ಮಧಿತ ಅವಂತೆ ಅಂತ ಯುದ್ಧಕ್ಕೆ ಹೋಗುವಾಗ ಅವನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ತಿಳಿಯುತ್ತದೆ ಆಮೇಲೆ ಅವನು ಇಂದ್ರ ಹಸು ಹೇಗೆ ಕರುಗಳಿಗೆ ಹಿತಕಾರಿಯಾಗುತ್ತದೋ ಆ ಥರ ಲೋಕಕ್ಕೆ ಹಿತಕಾರಿಯಾಗುತ್ತಾನೆ ಅನ್ನುವ ಮಾತು ಬರುತ್ತದೆ ಮತ್ತು ಗೃತ್ಸಮದ ಅಂತೂ ಇಂದ್ರನ ಇಡೀ ಒಂದು ಮಹನೀಯ ಕಾರ್ಯಗಳದೇ ದೊಡ್ಡ ಪಟ್ಟಿ ಮಾಡ್ತಾನೆ ಪಟ್ಟಿ ಮಾಡಿಬಿಟ್ಟು ಅದಕ್ಕೆಲ್ಲದಕ್ಕೂ ಕೂಡ ಇಂದ್ರ ಕಾರಣನಾಗಿರೋವನು ಹೇಗೆ ಅಂತನ್ನುವ ಮಾತನ್ನು ಹೇಳ್ತಾನೆ ತುಂಬ ಪ್ರಸಿದ್ಧವಾದಂಥದ್ದು ಆ ಮಂತ್ರ ಯೋಜಾತ ಏವ ಪ್ರಥಮೋ ಮನಸ್ವಾಂ ದೇವೋ ದೇವಾನ್ ಕೃತುನಾಪರ್ಯಭೂಷತ್ ಯಸ್ಯ ಸುಷ್ಮಾ ದ್ರೋದಸಿ ಅಭ್ಯಸೇತಾಂ ತಾಂ ಮನ್ಹಾಸ ಜನಾಸ ಇಂದ್ರ ಜನಗಳೇ ತಿಳ್ಕೊಳ್ಳಿ ಅವನು ಇಂದ್ರ ಯಾವನು ಮನಸ್ವಿಗಳಲ್ಲಿ ಮನಸ್ವಿಯಾಗಿ ಮೊದಲು ಹುಟ್ಟಿದನು ಮತ್ತು ಎಲ್ಲ ಯಜ್ಞಗಳಲ್ಲಿ ಯಾವನು ಭೂಷಣಪ್ರಾಯನಾಗಿದ್ದಾನೋ ಯಾವನು ಆಕಾಶದಲ್ಲಿ ಕಾಂತಿಮತ್ತಾಗಿ ಇದ್ದಾನೋ ಮತ್ತು ಯಾರು ನೀರಿನ ನೆಲೆಯನ್ನು ತಿಳ್ಕೊಂಡವನು ಜ್ಞಾನದ ನೆಲೆಯನ್ನು ತಿಳಿದವನು ಅಂಥವನು ಯಹ್ ಪೃಥಿವೀಂ ಅದನ್ ಅದಂಹತ್ ಗೋಳಾಡುವ ಪೃಥ್ವಿಗೆ ಸಾಂತ್ವನ ಕೊಟ್ನೋ ಯ ಪರ್ವತಾನ್ ಪ್ರಕುಪಿತಾನ್ ಅರಂನಾಥ್ ಯಾವ ವ್ಯಕ್ತಿ ಪರ್ವತಗಳ ಅಹಂಕಾರವನ್ನು ಛೇದನ ಮಾಡಿದನೋ ಅಂದರೆ ಪರ್ವತ ಹೆಪ್ಪುಗಟ್ಟಿದ ಅಹಂಕಾರದ ಸಂಕೇತ ಅವಿದ್ಯೆಯ ಸಂಕೇತ ಅದನ್ನು ಭೇದಿಸಿದಂಥವನು ಯೋ ಅಂತರಿಕ್ಷಂ ಮೇವರೀಯ ಅಂತರಿಕ್ಷದಲ್ಲಿ ಯಾವನು ಸಂಚರಿಸಿ ಅಳೆದನೋ ಯೋ ದ್ಯಾಂ ಅಸ್ತಂಭನಾಥ್ ಸ ಜನಾ ಸ ಇಂದ್ರ ಮತ್ತು ಆಕಾಶವನ್ನು ತನ್ನ ನೆಲೆಯಲ್ಲಿ ಇರುವಂತೆ ಮಾಡಿದನು ಸ್ವರ್ಗವನ್ನು ತನ್ನ ಸ್ಥಾನದಲ್ಲಿ ಇರಿಸಿದನು ಅಂಥವನು ಇಂದ್ರ ಅನ್ನುವಂಥದ್ದು ಬೇಕಾದಷ್ಟು ಮಂತ್ರಗಳು ಬರುತ್ತವೆ ಹದಿನೈದು ಮಂತ್ರಗಳಿರ್ತಕ್ಕಂಥ ಬಹಳ ಸೊಗಸಾದ ಆ ಒಂದು ಸೂಕ್ತ ಇಂದ್ರ ಸೂಕ್ತ ಛಂದಸ್ಸಿನಲ್ಲಿ ಛಂದಸ್ನಲ್ಲಿ ಇಂದ್ರಪ್ರಿಯವಾದ ಛಂದಸ್ಸಿನಲ್ಲಿ ಇರತಕ್ಕಂಥದ್ದು ಮತ್ತು ಅಪಾಲ ಅಂತಕ್ಕಂಥ ಒಬ್ಬ ಕನ್ಯೆಗೆ ಚರ್ಮವ್ಯಾಧಿ ಆಗಿರುತ್ತದೆ ಆಗ ಅವಳ ಚರ್ಮವ್ಯಾಧಿಯನ್ನು ನಿವಾರಣೆ ಮಾಡಿ ಅವಳನ್ನು ಸುಂದರಿಯಾಗಿ ಮಾಡದ ಅನ್ನುವಂಥ ಕೂಡ ಒಂದು ಉಲ್ಲೇಖ ಎಂಟನೇ ಮಂಡಲದಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಅವನು ತ್ರತ್ಸುಗಳ ಅಂದರೆ ತ್ರತ್ಸುಗಳು ಈ ಪೂರ್ವ ಮತ್ತು ಭರತ ವಂಶಕ್ಕೆ ಸೇರಿದವರು ಪೂರ್ವ ವಂಶವೇ ಆಮೇಲೆ ತ್ರತ್ಸು ವಂಶ ಅಂತಾಯಿತು ಅದೇ ಭರತ ವಂಶ ಅಂತ ಮುಂದೆ ಆದದ್ದು ಅವರುಗಳ ಸ್ತುತಿಯಿಂದ ಪ್ರೀತನಾಗಿ ಪರುಷ್ಣಿ ನದಿ ಯಾವುದಿದೆ ಆ ಪರುಷ್ಣಿ ನದಿಯನ್ನು ಉಕ್ಕೇರಿ ಬರುವಂತೆ ಮಾಡಿ ಸುದಾಸನ ಶತ್ರುಗಳು ದಾಶರಾಜ್ಞ ಯುದ್ಧದಲ್ಲಿ ಅವನನ್ನು ಹಿಂಸೆ ಮಾಡ್ತಾ ಇದ್ದಾಗ ಅವರೆಲ್ಲರನ್ನೂ ಕೊಚ್ಚಿಸಿದ ಅನ್ನುವಂಥ ಮಾತು ಬರುತ್ತೆ ಹಾಗೆ ಅಪಾಲಾಗೆ ಅನುಗ್ರಹ ಮಾಡಿದಂತೆ ಅವನು ರೋಮಶ ಅನ್ನುವಂಥ ಮತ್ತೊಬ್ಬ ಹೆಣ್ಣಿಗೂ ಕೂಡ ಅನುಗ್ರಹ ಮಾಡಿದ ಅಂತ ಈ ಅಪಾಲ ಅನ್ನುವಳಿಗೆ ಅನುಗ್ರಹ ಮಾಡಿದಾಗ ಅವಳ ಮೈಯ ಚರ್ಮ ಮುಳ್ಳಹಂದಿಯಂತೆ ಆಗಿಬಿಟ್ಟಿತ್ತು ಅವಳ ಆ ಮೈಯನ್ನು ಶೋಭಸ್ಕರವಾಗಿ ಶೋಭ ಶೋಭನಾಸ್ಪದವಾಗಿ ಬಂಗಾರದ ಬಣ್ಣಕ್ಕೆ ತರುವುದಕ್ಕಾಗಿ ನೊಗದ ರಂಧ್ರದಲ್ಲಿ ಮೂರು ಬಾರಿ ಹೊಗಿಸಿ ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ತೆಗೆಸಿ ಅವಳನ್ನು ದೇದೀಪ್ಯಮಾನಳಾಗಿ ಮಾಡದ ಅಂತೆಲ್ಲ ಬರುತ್ತದೆ ವಿವಾಹ ಕಾಲದಲ್ಲಿ ಕನ್ಯೆಯ ತಲೆಯ ಮೇಲೆ ನೊಗ ಇಡುವುದುಂಟು ಎರಡು ಅರ್ಥದಲ್ಲಿ ಒಂದು ಅವಳು ಸಂಸಾರದ ಭಾರವನ್ನು ಹೊರತಕ್ಕಂಥವಳು ಅಂತ ಆ ಸಂದರ್ಭದಲ್ಲಿ ಹೇಳುವಂಥ ಮಂತ್ರಗಳು ಆ ಪಾಲಾದೇವಿ ಅವಳು ಕಂಡುಕೊಂಡಂಥ ಆ ಋಷಿಕೆಯ ಮಂತ್ರಗಳು ಆ ನೊಗದ ರಂಧ್ರದಿಂದ ನೊಗಕ್ಕೆ ಮಧ್ಯದಲ್ಲಿ ರಂಧ್ರ ಒಂದಿರುತ್ತೆ ಆ ಕಡೆಗೆ ಈ ಕಡೆಗೆ ಎರಡೂ ಕಡೆಯಲ್ಲೂ ಇರುತ್ತೆ ಆ ರಂಧ್ರಕ್ಕೆ ಒಂದು ಗೂಟವನ್ನು ಹಾಕ್ತಾರೆ ಆ ಗೂಟದಿಂದ ಆಚೆ ಈಚೆಗೆ ಎತ್ತುಗಳು ಹೋಗಬಾರ್ದು ಅಂತ ಆ ರಂಧ್ರದ ಮೂಲಕವಾಗಿ ಒಂದು ಬಂಗಾರದ ಉಂಗುರವನ್ನು ಯಾವುದನ್ನು ವಿವಾಹದಲ್ಲಿ ಹಾಕಿಸಿ ಕನ್ಯೆಯ ಪ್ರತಿನಿಧಿಯಾಗಿ ಅದನ್ನು ಓಡಾಡಿಸ್ತಾರೆ ಬಂಗಾರದ ಬಣ್ಣ ಬಂತು ಬಂಗಾರವೇ ಆದಳು ಅಂತ ಅಂದರೆ ಕನ್ಯೆಗೆ ಯಾವುದೇ ರೋಗ ಇದ್ದರೆ ಅದು ನಿರ್ಮುಕ್ತಳಾಗ್ತಾಳೆ ಅನ್ನುವುದು ಮತ್ತು ಒಬ್ಬ ರೋಗದಿಂದಲೇ ಒದ್ದಾಡುವ ಕಾರಣ ಅದರಿಂದಲೇ ಮದುವೆಗೆ ಅವಕಾಶ ಇಲ್ಲದೆ ಒದ್ದಾಡ್ತಾ ಇದ್ದ ಒಬ್ಬ ಹೆಣ್ಣು ಮಗಳು ಅಪಾಲ ನದಿಯಲ್ಲಿ ಹೊಡ್ಕೊಂಡು ಬರ್ತಾ ಇದ್ದ ಸೋಮಲತೆಯನ್ನು ಕಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಸೋಮಯಜ್ಞದಲ್ಲಿ ಆಹುತಿ ಕೊಡುವುದಕ್ಕೆ ಬೇಕಾದ ಗ್ರಾವ ಅಂತ ಕರೀತಾರಲ್ಲ ಶಿಲೆ ಉಪಲ ಇವುಳು ಯಾವುದೂ ಇಲ್ಲದೆ ಸೋಮ ನಿಷ್ಪೀಡನ ಗೊತ್ತಾಗದೆ ಒದ್ದಾಡ್ತಾ ಇದ್ದವಳು ತನ್ನ ಹಲ್ಲಿನಿಂದಲೇ ಕಚ್ಚಿ ಆ ರಸವನ್ನು ಬಾಯಲ್ಲಿಯೇ ಇಂದ್ರ ನಿನಗೆ ಅರ್ಪಿತ ಅಂದಾಗ ಇಂದ್ರ ಒಲಿದ ಅಂತ ಇಷ್ಟು ಮುಗ್ಧವಾದ ಮಡಿ ಶುಚಿ ಯಾವುದು ಇಲ್ಲದಂಥ ಪೂಜೆಗೂ ಕೂಡ ಒಲಿತಾನೆ ಪರಮಾತ್ಮ ಪ್ರಾಮಾಣಿಕವಾದ ಪ್ರೀತಿ ಭಕ್ತಿ ಇದ್ದರೆ ಎನ್ನುವುದನ್ನು ಕೂಡ ತೋರ್ಪಡಿಸುತ್ತದೆ ಶಬರಿಯಂಥ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅವಳು ಎಂಜಲ ಹಣ್ಣನ್ನು ರಾಮ ತಿಂದ ಅವಳು ಎಂಜಲು ಮಾಡಿ ಕೊಟ್ಟಲು ಅಂತ ಈ ರೀತಿಯಾದ ಕಥೆಗಳಿಗೆಲ್ಲಕ್ಕೂ ಅದು ಮೂಲ ಅಂದರೆ ಭಕ್ತ ಹೇಗೆ ಕೊಟ್ಟರು ಭಗವಂತ ಸ್ವೀಕರಿಸ್ತಾನೆ ಅಂತನ್ನುವುದು ಈ ಕಾರುಣ್ಯವನ್ನೆಲ್ಲ ನಾವು ವಿಶೇಷವಾಗಿ ಕಾಣ್ತೀವಿ ಈಗ ಇಂದ್ರ ಬರೀ ಯುದ್ಧ ದೇವತೆಯಾಗಿ ಮಾತ್ರವಲ್ಲದೆ ಲೋಕಾನುಗ್ರಹಕಾರಕ ಕೂಡ ಹೌದು ಅಂತ ಗೊತ್ತಾದಂತೆ ದೀನ ದುಃಖಿತರಿಗೆ ಸಾಂತ್ವನ ಕೊಡ್ತಾನೆ ಅಂತ ಕೂಡ ಗೊತ್ತಾಗುತ್ತದೆ ಆಮೇಲೆ ಮತ್ತೊಬ್ಬ ದೇವತೆ ನಾವು ವಾಯುವನ್ನು ನೋಡ್ತೀವಿ ಆತನನ್ನು ಮರುದೇವತೆಗಳ ಗುಂಪಿನಲ್ಲೂ ಕೂಡ ಕಾಣ್ತೀವಿ ಮರುತರು ಅನೇಕರು ಅವ್ರನ್ನ ರುದ್ರರ ಸಂತಾನ ರುದ್ರನ ಸಂತಾನ ಅಂತ ಕೂಡ ನೋಡ್ತೀವಿ ನಮ್ಮ ಪುರಾಣಗಳಲ್ಲಿ ಹಲವು ಕಡೆ ಆಂಜನೇಯ ಹನುಮಂತ ರುದ್ರಾಂಶ ಸಂಭೂತ ಶಿವನ ಮಗ ಅನ್ನುವಂತೆ ಎಲ್ಲ ಕಥೆಗಳು ಬರ್ತವೆ ಅದಕ್ಕೆ ಮೂಲ ಇಲ್ಲಿದೆ ಮರುದೇವತೆಗಳು ರುದ್ರನ ಸಂತಾನ ಅಂತ ಹೇಳೋದ್ರಿಂದ ಆ ಕಥೆಯನ್ನು ಆ ತತ್ವವನ್ನು ಮುಂದೆ ಪುರಾಣಗಳಲ್ಲಿ ಬೆಳೆಸ್ಕೊಂಡಂಥದ್ದನ್ನು ನೋಡ್ತೀವಿ ವಾಯುವು ಬಹಳ ಬಹಳ ವಿಶೇಷವಾದ ದೇವತೆಯಾಗಿ ನಮಗೆ ಕಾಣಿಸ್ತಾನೆ ಸುಮಾರು ಎರಡು ಮೂರು ಸೂಕ್ತಗಳಿವೆ ಅಷ್ಟೇ ಆದರೂ ತುಂಬ ಚೆನ್ನಾಗಿರುವಂಥ ಸೂಕ್ತಗಳೇ ಇವೆ ರಾಯೇನು ಎಂ ಯಜ್ಞತು ರೋದಸೀಮೆ ರಾಯೇ ದೇ ವೇಧಿಷಣಾಧಾತಿ ದೇವಂ ಅಂತ ಅವನು ಬಂಗಾರವನ್ನು ಸಂಪತ್ತನ್ನು ಲೋಕದಲ್ಲಿ ವಿತರಣೆ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅಂತ ಜೀವಂತಿಕೆಯನ್ನು ಉಳಿಸೋದಕ್ಕಿಂತ ದೊಡ್ಡ ಯಾವುದು ಅದಕ್ಕಾಗಿ ಇರುವಂಥದ್ದು ಮತ್ತು ಅವರು ಹೇಗೆ ಉಭಾ ದೇವ ವಾಯು ವಾಯುಹ ಅಸ್ಯ ಸೋಮಸ್ಯ ಪೀತಯೇ ಇಂದ್ರ ವಾಯು ಮನೋಜುವ ವಿಪ್ರಾಹವಂತ ಭೂತಯೇ ಸಹಸ್ರಾಕ್ಷಾಧಿಯಸ್ಪತಿ ಇಂದ್ರನ ಜೊತೆಗೆ ಸೇರಿ ದ್ವಿಲೋಕದಲ್ಲಿದ್ದು ರಥದ ಮೇಲೆ ಕೂತ್ಕೊಂಡು ಬರ್ತಾರೆ ಅನೇಕ ಅಶ್ವಗಳಿಂದ ಕೂಡಿದಂಥ ಬಂಗಾರದ ಬಣ್ಣದ ಹೊಂಬಣ್ಣದ ರಥದಲ್ಲಿ ಅವರು ಬರ್ತಾರೆ ಮನೋಜವ ಮನಸ್ಸಿನ ವೇಗದಲ್ಲಿ ಹೋಗತಕ್ಕಂಥ ಕುದುರೆಗಳನ್ನು ಕಟ್ಟಿರುವಂಥದ್ದು ಅದಕ್ಕೆ ಎರಡೋ ತೊಂಬತ್ತೋ ತೊಂಬತ್ತೊಂಬತ್ತೋ ನೂರು ಸಾವಿರವೋ ಎಷ್ಟು ಕುದುರೆಗಳು ಬೇಕಾದರೂ ಕಟ್ಟಿರಬಹುದು ಆ ವೇಗದಲ್ಲಿ ಅವರು ಬರ್ತಾರೆ ಅಂತ ತುಂಬ ಮುಗ್ಧವಾಗಿ ವರ್ಣನೆ ಮಾಡುವಂಥದ್ದು ಕಾಣಿಸುತ್ತದೆ ಮತ್ತೆ ಮತ್ತೆ ಸೋಮಕ್ಕೆ ಆಹ್ವಾನ ಕೊಡೋದುಂಟು ಸೋಮಪಾನ ಮಾಡೋದಕ್ಕೆ ಆವಾಂ ಸಹಸ್ರಂ ಹರ ಇಂದ್ರ ವಾಯು ಅಭಿಪ್ರಾಯ ವಹಂತು ಸೋಮ ಸೋಮಪಾನ ಮಾಡೋದಕ್ಕೆ ಬಾ ನೀನು ಪವಮಾನನಾಗಿ ಸೋಮನಾಗಿಯೂ ನೀನಿದ್ದೀಯಾ ಅನ್ನುವಂಥದ್ದೆಲ್ಲ ಬರುತ್ತದೆ ಮತ್ತು ಗಾಳಿಯ ಬೀಸುವಿಕೆ ಅದರ ಶಬ್ದ ಅದು ಅಂತರಿಕ್ಷದಲ್ಲಿ ರಥದಲ್ಲಿ ಸಂಚಾರ ಮಾಡುವಂತೆ ಕಾಣಿಸುತ್ತದೆ ಅಂತೆಲ್ಲ ಹೇಳುವುದು ಬೇಕಾದಂತೆ ವಾಯುವಿನ ಜೀವತ್ವವನ್ನು ತೋರಿಸುವುದಾಗಿದೆ ಮತ್ತು ಪರ್ಜನ್ಯ ಇಂದ್ರನ ಮತ್ತೊಂದು ರೂಪವಾಗಿ ಪರ್ಜನ್ಯ ಕಾಣಿಸ್ಕೊಳ್ತಾನೆ ವರ್ಣನ ಮತ್ತೊಂದು ರೂಪವಾಗಿ ಪರ್ಜನ್ಯ ಕಾಣಿಸ್ತಾನೆ ಮೂರೇ ಮೂರು ಸೂಕ್ತಗಳಿರುವಂಥದ್ದು ಮಳೆ ಮಳೆಯ ಮೋಡಗಳು ಮಳೆಯ ನೀರು ಸಮಾನಮೇ ತದ್ವುದಕಂ ಉಚ್ಚೈತ್ಯವಚಾಹ ಭೂಮಿಂ ಪರ್ಜನ್ಯ ಜಿನ್ವಂತಿ ದಿವಂ ಜಿನ್ವಂತಿ ಏಕರೂಪವಾದ ನೀರು ಇದು ಭೂಮಿಯಿಂದ ಆಕಾಶಕ್ಕೆ ಹೋಗಿ ಮತ್ತೆ ಅದೇ ರೀತಿಯಲ್ಲಿ ಬೀಳುತ್ತೆ ನೀರನ್ನು ಮೋಡಗಳು ಹೀರಿಕೊಂಡು ಮತ್ತೆ ನಮಗೆ ಬೀಳಿಸ್ಕೊಡುತ್ತದೆ ಇದು ಹೇಗೆ ಅಗ್ನಿ ಆಹುತಿಯನ್ನು ಸ್ವೀಕರಿಸಿ ಮತ್ತೆ ನಮಗೆ ಅನುಗ್ರಹ ಮಾಡುವಂತೆ ತೋರುತ್ತದೆ ಅನ್ನುವ ಮಾತು ಬರುತ್ತೆ ಕನಿಕದ್ರ ಕನಿಕ್ರದ ದ್ವಷಭೋ ಜೀರದಾನು ರೇತೋ ದಧಾತ್ಯೋಷಧಿ ಶುಗರ್ಭಂ ಈ ಸೋ ಇವನು ಪರ್ಜನ್ಯನೇ ಔಷಧಿಗಳನ್ನು ಬೆಳೆಸುವನು ಔಷಧಿ ಅಂತಂದರೆ ಔಷಧ ಮೂಲಿಕೆ ಎನ್ನುವುದು ಸಾಮಾನ್ಯ ಲೋಕದಲ್ಲಿರುವುದು ಆದರೆ ಔಷಧಿ ಎನ್ನುವುದಕ್ಕೆ ಬೆಳೆಯಾಗಿ ಒಂದು ಆರು ತಿಂಗಳು ಹಾಗೆಲ್ಲ ಆದ ತಕ್ಷಣ ಒಣಗಿ ಹೋಗತಕ್ಕಂಥದ್ದು ನಾವಿವತ್ತು ಭತ್ತ ರಾಗಿ ಮೊದಲಾದದ್ದೆಲ್ಲ ಬೆಳೆಗಳನ್ನು ಕಾಣ್ತೀವಲ್ಲ ಅವುಗಳಿಗೆ ಔಷಧಿಗಳು ಅಂತ ಸಾಮಾನ್ಯವಾಗಿ ಹೇಳ್ತಾಳೆ ಔಷಧಿಗಳೆಲ್ಲ ಪಾಕವಾಗುವ ಕಾಲ ಅಂದರೆ ಸುಗ್ಗಿಯ ಕಾಲ ಅಂತೆಲ್ಲ ಹೀಗೆ ಈ ಬೆಳೆಯನ್ನು ಉಂಟು ಮಾಡೋದಕ್ಕೆ ಬೇಕಾದ ಸಹಕಾರ ಮಳೆಯಿಂದ ಸಿಗುತ್ತದೆ ವಿಶ್ವಸ್ಯ ಜಗತ್ತು ಓ ಈಶ ನೀನು ವಿಶ್ವದ ಒಡೆಯನಾಗಿದ್ದೀಯ ನಿನ್ನಿಂದಲೇ ಈ ಜಗತ್ತು ನೀರಿನಿಂದ ತುಂಬಿದೆ ಅನ್ನುವಂಥ ಮಾತುಗಳು ಬರ್ತವೆ ಹೀಗೆ ಮಳೆಯನ್ನು ಯಾವ ರೀತಿ ಸ್ತೋತ್ರ ಮಾಡಬಹುದೇ ಅದೇ ಹಾಗೆಯೇ ಸ್ತನೆಯ ಗರ್ಭಮಾಧ ಉದನ್ವತಾ ಪರಿದೀಯ ರಥೇನ ಧೃತಿಂಸು ಕರ್ಷ ವಿಶಿತಂ ನೆಂಚಂ ಸಮಾಭವಂತು ಉದ್ವತೋ ನಿಪಾದ ಆತ ಗರ್ಜನೆ ಮಾಡಿಕೊಂಡು ಬರ್ತಾನೆ ನೀರಿನ ರಸದಲ್ಲಿಯೇ ಓಡಾಡಿಕೊಂಡು ಪರ್ಜನ್ಯ ಬರ್ತಾನೆ ಮೇಘದ ಕೋಶಗಳನ್ನು ಸಡಲಿಸಿ ಮಳೆಯ ಹೆರಿಗೆಯನ್ನು ಉಂಟು ಮಾಡ್ತಾನೆ ಹಳ್ಳ ತಗ್ಗು ಅಂತಿಲ್ಲದೆ ಎಲ್ಲದರೊಳಗೂ ನೀರು ತುಂಬಿಕೊಂಡು ಬರುವಂತೆ ಮಾಡಿ ಅವುಗಳಿಗೆ ಸಮತ್ವವನ್ನು ಕರುಣಿಸ್ತಾನೆ ಹಾಗೆ ಮಾಡಿ ನೀನು ಗರ್ಜಿಸು ನಮ್ಮ ಕಡೆಗೆ ಬಾ ನಮ್ಮ ಸಸ್ಯಗಳನ್ನು ಬೆಳೆಸು ಅನ್ನುವಂಥ ಪ್ರಾರ್ಥನೆಯೆಲ್ಲ ಕಾಣುತ್ತದೆ ಮತ್ತು ತನ್ನ ಸಾರಥಿಗಳನ್ನು ರಥ ಓಡಿಸುವುದಕ್ಕೆ ಹೇಳಿ ಆ ಕುದುರೆಗಳನ್ನು ಮಿಂಚಿನ ಚಾವಟಿಯಿಂದ ಹೊಡೆಸ್ತಾನೆ ಮಳೆಗಳ ಒಂದು ಆ ಆಹುತಿ ಅನ್ನುವ ಅಗ್ನಿಗೆ ಆಗುತ್ತದೆ ಅನ್ನುವಂಥ ಮಾತುಗಳೆಲ್ಲ ಬರುತ್ತದೆ ಹಾಗೆಯೇ ಆಪೋ ಆಪೋದೇವಿಯರು ಕೂಡ ಇಲ್ಲಿ ವಿಶೇಷವಾಗಿ ಬರ್ತಾರೆ ನಾಲ್ಕು ಆಪೋದೇವತಾಕವಾದಂಥ ಸೂಕ್ತಗಳು ಋಗ್ವೇದದಲ್ಲಿ ಬರುತ್ತದೆ ಅಂತ ನಾನು ನೆನ್ನೆಯೇ ತಿಳಿಸಿದ್ದೆ ನಮಗೆ ಪ್ರಸಿದ್ಧವಾಗಿ ಗೊತ್ತಾಗಿರುವಂಥ ಒಂದು ಮಂತ್ರವೇ ಸಾಕು ಅದು ಯಜುರ್ವೇದದಲ್ಲಿ ಇರುವಂಥದ್ದು ಮಾರ್ಜನ ಮಂತ್ರ ಆಪೋ ಇಷ್ಟಾಮಯೋ ಭವಸ್ಥಾನ ಊರ್ಜೆ ದಾತನ ಅಲ್ಲಿ ನಮಗೆ ಗೊತ್ತಾಗುತ್ತೆ ಉಶತಿಯಿರುವ ಮಾತ್ರ ತಾಯಿಗಳಂತೆ ತಾಯಿಂದ್ರಂತೆ ನಮ್ಮನ್ನು ಕಾಪಾಡತಕ್ಕಂತಹ ಆಪೋದೇವಿಯರಿಂದ ನಮಗೆ ಒಳ್ಳೆಯದಾಗಲಿ ಅಂತ ಆಮೇಲೆ ಶತಪವಿತ್ರಾಸ್ವದ ಮದಂತೀ ದೇವ್ಯರ್ದೇವಾ ನಾಮಪಿಯಂತಿ ಪಾತಃ ತಾಯಿಂದ್ರಸ್ಯ ವ್ರತಾನಿ ಸಿಂಧುಭ್ಯೋ ಹವ್ಯಂ ಘೃತವಜ್ಜುಹೋತ ತುಪ್ಪದ ಹಾಗೆ ನೀವು ನಮಗೆ ತುಪ್ಪದ ಆಹುತಿ ಕೊಟ್ಟಾಗ ಅಗ್ನಿ ದೇದೀಪ್ಯಮಾನನಾಗುವಂತೆ ನಿಮ್ಮಿಂದ ನಮಗೆ ಸಮೃದ್ಧಿ ಬರುತ್ತದೆ ಈ ಜಲದೇವತೆಯೇ ನೀನು ನಮ್ಮ ಜೀವನ ಯಜ್ಞವನ್ನು ಚೆನ್ನಾಗಿ ನಡೆಯುವಂತೆ ಮಾಡು ಅನ್ನುವ ಪ್ರಾರ್ಥನೆ ಕಾಣಿಸುತ್ತದೆ ಮತ್ತು ನೀವುಗಳು ಸೃಷ್ಟಿಯ ಮೊದಲಿಗೆ ಬಂದವರು ಅಂತ ಇದನ್ನು ಕಾಳಿದಾಸನಲ್ಲಿಯೂ ಕಾಣ್ತೀವಿ ಯಾ ಸೃಷ್ಟು ಹೋ ಸೃಷ್ಟಿರಾಧ್ಯ ಅಂತ ಹಾಗೆಯೇ ಕಿಮಾಸೀತ್ ಗಹನಂ ಗಭೀರಂ ಅಂಬ ಕಿಮ ಗಹನಂ ಗಭೀರಂ ಅಂತ ಸೃಷ್ಟಿಗೆ ಮೊದಲು ಏನು ಜಲವೇ ಇದ್ದದ್ದು ಅಂತ ನಾಸದೀಯ ಸೂಕ್ತದಲ್ಲಿ ಕೂಡ ನಾವು ನೋಡ್ತೀವಿ ಯಾಭಿಸ್ಸೋ ಮೋಮೋದತೆ ಹರ್ಷತೆ ಚ ಕಲ್ಯಾಣೀಭಿರ್ ಭಿರ್ ಯುವತಿ ಭಿರ್ನಮಯ ನೇ ಯುವತಯೋ ನಮಂತ ಅಂತ ನಾಯಕರು ನಾಯಕಿಯರಿಗೆ ಬೈಕೆ ಹೇಗೆ ತೋರ್ಪಡಿಸ್ತಾರೋ ನಾಯಕಿಯರ ಆಗಮನಕ್ಕಾಗಿ ನಾಯಕರು ಕಾಯುವಂತೆ ಸೋಮನಿಗಾಗಿ ಅಗ್ನಿ ಕಾಯುವಂತೆ ಜಗತ್ತೆಲ್ಲ ಈ ಅಪೋದಿವಿಯರಿಗೆ ಕಾಯ್ತಾರೆ ಅನ್ನುವಂಥದ್ದೆಲ್ಲ ಬೇಕಾದಷ್ಟು ಬರ್ತದೆ ಮತ್ತು ಅವರ ರಸ ಶಿವತಮವಾದದ್ದು ಮಂಗಲತಮವಾದದ್ದು ಜಲ ಅಂತ ಜಲ ಸಮೃದ್ಧಿಯ ಕಾಲದಲ್ಲಿ ನೀರನ್ನು ಇಷ್ಟು ಬೇಡಿದ್ದಾರೆ ಅಂದರೆ ಅದೆಷ್ಟು ದೊಡ್ಡದಿರಬೇಕು ನೋಡಿ ಆಗ ತುಂಬ ಸಮೃದ್ಧಿ ಇತ್ತು ಆಗಷ್ಟೇ ಮೊದಲ ಹಿಮಯುಗ ಮುಗಿದು ಮಹಾಪ್ರಳಯ ಪ್ರವಾಹ ಬರ್ತಾ ಇತ್ತು ಆಗ ನೀರನ್ನು ಸ್ತೋತ್ರ ಮಾಡಿದ್ದಾರೆ ಅಂದರೆ ಈಗ ನಮಗೆ ನೀರಿಲ್ಲದೇ ಇರುವ ಕಾಲದಲ್ಲಿ ನೀರು ದೊಡ್ಡದು ನೀರನ್ನು ಉಳಿಸಿ ಸೇವೆ ಡ್ರಾಪ್ ಆಫ್ ವಾಟರ್ ಅಂತ ಮತ್ತೆ ಮತ್ತೆ ಶಂಕ ಬರೆಸದೊಳಗೆ ಏನು ಆಶ್ಚರ್ಯ ಕಾಣೋದಿಲ್ಲ ದಟ್ಟವಾದ ಕಾಡುಗಳಿದ್ದಾಗ ಅಂತ ಕಾಡನ್ನು ಸ್ತೋತ್ರ ಮಾಡೋದು ತುಂಬ ದೊಡ್ಡದು ಈಗ ಕಾಡುಗಳು ಬೋಳಾಗ್ತಾ ಇರುವಾಗ ಕಾಡು 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 ಅಂತ ಕಾಡುವುದರೊಳಗೆ ಬೇಡುವುದರೊಳಗೆ ಏನು ಆಶ್ಚರ್ಯ ಕಾಣೋಲ್ಲ ಸಮೃದ್ಧಿ ಇದ್ದಾಗ ನಾವು ಅದರ ಬಗ್ಗೆ ಗೌರವ ಸಲ್ಲಿಸೋದೆ ತುಂಬ ದೊಡ್ಡದು ಅದು ವೈದಿಕ ಪರಂಪರೆಯಲ್ಲಿ ವಿಶೇಷವಾಗಿ ನಾವು ಕಾಣುವಂಥದ್ದು ಆಮೇಲೆ ಅಂತ ನೀರಿನೊಳಗಿನ ಅಗ್ನಿಯ ಬಗ್ಗೆ ಕೂಡ ಒಂದೆರಡು ಸೂಕ್ತ ಉಂಟು ಮತ್ತು ರುದ್ರ ರುದ್ರನ ಬಗ್ಗೆ ಕೂಡ ಉಂಟು ಮೂರು ಸೂಕ್ತಗಳು ಕಾಣಿಸುತ್ತವೆ ವಿಶೇಷವಾಗಿ ಸೋಮನ ಜೊತೆಗೆ ಸೇರಿಸಿ ಸೋಮನನ್ನು ಮಾಡ್ತಾರೆ ಮತ್ತು ಆತನನ್ನು ಶಿವ ಅಂತ ಕೂಡ ಅಗ್ನಿಯ ಶಾಂತ ರೂಪವನ್ನು ಶಿವ ಅಂತ ಘೋರ ರೂಪವನ್ನು ರುದ್ರ ಅಂತ ಹೇಳುವುದು ಕೂಡ ಕಾಣಿಸುತ್ತದೆ ಮತ್ತು ಮತ್ತೆ ಆತನನ್ನು ಬೇಡ್ಕೊಳ್ಳೋದು ನಮ್ಮ ಮೇಲೆ ನಿನ್ನ ರೌದ್ರತ್ವವನ್ನು ಕ್ರೌರ್ಯವನ್ನು ತೋರಿಸಬೇಡ ಅಂತನ್ನುವಂಥದ್ದು ತೆರೆ ಭಿರಂಗೈಃಃ ಉಗ್ರೋ ಬಬ್ರೂ ಶುಕ್ರೇಭಿ ಪಿಪಿಶೇ ಹಿರಣ್ಯೈಹಿ ಈಶಾನಾದಸ್ಯ ಭುವನಸ ಭೂರೆ ನ ವಾವು ಯೋಷದ್ ರುದ್ರ ದಸುರ್ಯಂ ಅಂತ ನೀನು ದಯಮಾಡಿ ಬಲವನ್ ಬಲವತ್ತರವಾದ ನಿನ್ನ ದೇಹದ ಶಕ್ತಿಯನ್ನು ಪಟುತ್ವವನ್ನು ನಮ್ಮ ಮೇಲೆ ವಿಪರೀತವಾಗಿ ವರ್ತಿಸಬೇಡ ನೀನು ಬಂಗಾರದ ಅಲಂಕಾರ ಮಾಡಿಕೊಂಡಿದೀಯ ಬಬ್ರು ಅಂದರೆ ಒಳ್ಳೆಯ ಧವಳ ಶರೀರ ನೀನು ಶುಕ್ರೇಭಿ ಪಿಪಿಶೇ ಹಿರಣ್ಯೈಹಿ ಹೊಳೆಯತಕ್ಕಂಥ ಬಂಗಾರದ ಅಲಂಕಾರವನ್ನು ಧರಿಸಿದ್ದೀಯಾ ಈಶ್ವರನಾಗಿದ್ದೀಯಾ ಈಶಾನ್ಯ ದಿಕ್ಕಿನ ಅಧಿಪತಿಯಾಗಿದ್ದೀಯಾ ನೀನು ಬಲದ ಸಂಕೇತವಾಗಿ ನಿಂತಿದ್ದೀಯಾ ದೃಢವಾದ ಅಯ ಅವಯವಗಳನ್ನು ಹೊಂದಿದ್ದೀಯಾ ಅಂತೆಲ್ಲ ರುದ್ರನನ್ನು ಪ್ರಾರ್ಥನೆ ಮಾಡೋದಾಗುತ್ತದೆ ಇಲ್ಲಿ ಒಂದು ನೋಡಬಹುದು ಸಾಮಾನ್ಯ ಎಲ್ಲ ದೇವತೆಗಳನ್ನು ಕೇಳುವುದು ಒಂದೇ ನಮ್ಮ ಮನೆ ಮಂದಿ ಮಕ್ಕಳು ಕುಟುಂಬ ಚೆನ್ನಾಗಿರುವಂತೆ ನೋಡ್ಕೋ ನಮ್ಮ ಹಸುಗಳು ಎತ್ತುಗಳು ಕುದುರೆಗಳಿಗೆ ತೊಂದರೆ ಆಗದಂತೆ ನೋಡಿಕೋ ನಮಗೆ ರೋಗ ಇಲ್ಲದಂತೆ ನೋಡಿಕೊ ಅಂತ ಇಷ್ಟೇ ನಾ ವೇದಗಳಲ್ಲಿ ಮತ್ತೆ ಮತ್ತೆ ಇದೇ ಪ್ರಾರ್ಥನೆಯ ಬರೋದು ಅಂದರೆ ಇದು ಬಿಟ್ಟು ಇನ್ನೇನಿದೆ ಬದುಕಿನಲ್ಲಿ ನಾವು ಎಲ್ಲ ದೇವತೆಗಳನ್ನು ಬೇಡುವುದು ಇಷ್ಟೇ ತಾನೆ ಯಾವ ವ್ರತ ಮಾಡುವಾಗಲೂ ಅಷ್ಟೇ ಇಷ್ಟ ಕಾಮ್ಯಾರ್ಥ ಸಿದ್ಧಾರ್ಥಮ್ಮನೋ ಹಂಚ ಸಿದ್ಧಾರ್ಥಂ ಸಮಸ್ತ ಅಭ್ಯುದಯಾರ್ಥಂ ಪುತ್ರ ಪೌತ್ರಾಭಿವೃದ್ಧಿ ಅಂತ ಇಷ್ಟು ಕೇಳ್ಕೊಳ್ಳೋದು ಅದೇ ಇನ್ನೇನೂ ಅಲ್ಲ ದಾಸರು ಹೇಳಿದಂತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅದನ್ನು ವೇದ ಮೊದಲಿಂದಲೂ ಕೇಳ್ತಾ ಬಂದಿದೆ ಮತ್ತು ಅವನು ಭಿಷಕ್ತಮಂ ತ್ವಾಂ ಭಿಷಜಾಶೃಣೋಮಿ ನೀನು ವೈದ್ಯರಲ್ಲಿ ವೈದ್ಯ ಶ್ರೇಷ್ಠನಾದ ವೈದ್ಯ ತ್ವಾಂ ದತ್ತೇ ಬಿರುದ್ರ ಶಂತಮೇಭಿ ಶತಮಿಮ ಅಶೀಯ ಭೇಷಜೇಭಿ ನೀನು ಅತಿಶಯವಾದ ಔಷಧಗಳಿಂದ ಚಿಕಿತ್ಸೆಯಿಂದ ಮಾಡಿರುವ ಆರೋಗ್ಯ ಕಾಯ್ದೆಯಿಂದ ನಾನು ನೂರು ನೂರು ವಸಂತಗಳನ್ನು ಷರತ್ತುಗಳನ್ನು ಕಾಣ್ತೀನಿ ಅಂತನ್ನುವಂಥ ಮಾತುಗಳೆಲ್ಲ ವಿಶೇಷವಾಗಿ ಬರುತ್ತೆ ಇಲ್ಲಿ ಶತಂ ಹಿಮಾ ಅನ್ನುವಲ್ಲಿ ಹೇಮಂತ ಋತುವಿನ ಉಲ್ಲೇಖ ಬರ್ತದೆ ಆತನನ್ನು ಶರ್ವ ಭವ ಅಗ್ನಿ ಅಶನಿ ಪಶುಪತಿ ಭರ್ವ ಶರ್ವ ಶಿವ ಭವ ಈಶಾನ ಮಹಾದೇವ ಉಗ್ರ ಅಂತೆಲ್ಲ ಕರೆದಿದ್ದಾರೆ ಅಗ್ನಿಯ ಎಂಟು ರೂಪಗಳಾಗಿ ರುದ್ರ ಶರ್ವ ಪಶುಪತಿ ಉಗ್ರ ಅಶನಿ ಭವ್ಯ ಭವ ಮಹಾದೇವ ಇದೇ ಶಿವನ ರೂಪ ಅಷ್ಟಮೂರ್ತಿ ಅಂತ ಗೊತ್ತಾಗುತ್ತದೆ ಈ ರೀತಿ ರುದ್ರನನ್ನು ಮತ್ತು ಮರುದೇವತೆಗಳನ್ನು ಇವರು ಸಾಮಾನ್ಯವಾಗಿ ಪುರಾಣದಲ್ಲಿ ಸಪ್ತಮರುತರು ಅಂದರೆ ಸಪ್ತ ಸಪ್ತಧ ಏಳು ನಲವತ್ತೊಂಬತ್ತು ಅಂತಿರುವಂಥದ್ದು ಆದರೆ ಇಲ್ಲಿ ವೇದಗಳಲ್ಲಿ ಇಪ್ಪತ್ತೊಂದರಿಂದ ನೂರ ಎಂಬತ್ತು ಸಂಖ್ಯೆಯ ಮರುದೇವತೆಗಳಿದ್ದಾರೆ ಅಂತ ಎಲ್ಲ ಕಡೆಯಲ್ಲಿಯೂ ಓಡಾಡ್ತಾ ಇರ್ತಾರೆ ರುದ್ರನ ಸಂತಾನ ಅಂತ ಸಮೂಹವಾಗಿ ಹೇಳ್ತಾರೆ ಅವರು ಅಷ್ಟು ಜನ ಇದ್ದರೂ ಯಾರಿಗೂ ಪರಸ್ಪರ ಜಗಳ ಇಲ್ಲವಂತೆ ಅಜ್ಜೇಷ್ಠಾಸು ಅಕನಿಷ್ಠಾಸ ಸರ್ವೇ ಭ್ರಾತರೋ ಸೌಭ ವೃದು ಸೌಭಗಾಯ ಅಂತ ಹೆಚ್ಚು ಕಡಿಮೆ ಇಲ್ಲ ಎಲ್ಲರೂ ಸೌಭಾಗ್ಯಕ್ಕಾಗಿ ಅನ್ಯೋನ್ಯವಾಗಿ ಇರ್ತಾರೆ ಅಂಶೇಶು ವರುಷ್ಠಯೋ ಪತ್ಸುಖಾದಯೋ ವಕ್ಷಸು ರಥೇ ರಥೇಶುಭ ಅಗ್ನಿರ್ಭ್ರಾಜಸೋ ವಿದ್ಯುತೋ ಗಭಸ್ತ್ಯೋ ಶಿಪ್ರಾ ಶೀರ್ಷಸು ವಿತತಾ ಹಿರಣ್ಮಯೀ ಪರಸ್ಪರ ಹೆಗಲ ಮೇಲೆ ಹೆಗಲ ಕೈ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಸ್ವರ್ಣಮಾಲೆಗಳನ್ನು ಧರಿಸಿಕೊಂಡು ಗಾಳಿಯ ವೇಗದ ರಥದ ಮೇಲೆ ಶುಭವಾಗಿ ಅಗ್ನಿಯ ಕಾಂತಿಯನ್ನು ಅಪಹರಿಸಿಕೊಂಡು ವಿದ್ಯುತ್ತಿನ ಶೋಭೆಯನ್ನು ನುಂಗುವಂತೆ ಅವರು ಬರ್ತಾ ಇರ್ತಾರೆ ಅವರ ಕಿರೀಟ ಏನು ಕೇಯೂರ ಏನು ಮತ್ತು ರಥದಲ್ಲಿ ಅವರು ತೋರ್ಪಡಿಸುವ ಆ ಅನುಗ್ರಹದ ಮಾಧುರ್ಯ ಎಂಥದ್ದು ಅನ್ನೋದನ್ನೆಲ್ಲವನ್ನು ಕೊಂಡಾಡ್ತಾರೆ ಹೀಗೆ ಮರುತರ ಬಗ್ಗೆನೂ ಪ್ರಾರ್ಥನೆ ಬರುತ್ತೆ ಆಮೇಲೆ ನಾವು ನೋಡುವುದು ದ್ಯುಸ್ಥಾನ ದೇವತೆಗಳು ಅಂದರೆ ಮೂರನೇದು ಸ್ವ ಅನ್ನುವ ಸ್ವರನ್ನುವ ಆಕಾಶದ್ದು ಅಲ್ಲಿಯ ಒಂದು ದೇವತೆಗಳು ಅಲ್ಲಿ ವೃತಾಧಿಪತಿಯಾದ ವರುಣ ಬರ್ತಾನೆ ಆತ ಪರ್ಜನ್ಯದ ಮತ್ತೊಂದು ರೂಪ ಮಳೆಯ ಮತ್ತೊಂದು ರೂಪ ಮತ್ತು ಭೂಮಿಯಲ್ಲಿರ್ತಕ್ಕಂಥ ನದೀ ದೇವತೆಗಳಿಗೆಲ್ಲ ಪರಮ ಗಂತವ್ಯ ಇಂದ್ರನಿಗೆ ಸಮಾನವಾದ ಸ್ಥಾನ ವರುಣನಿಗೆ ಉಂಟು ಅಂತ ಗೊತ್ತಾಗುತ್ತದೆ ಸೂಕ್ತ ಸಂಖ್ಯೆಗಳು ಕಡಿಮೆನೆ ಆದರೆ ಆತನಿಗೆ ಕೊಟ್ಟಿರುವ ಗೌರವ ಮಾತ್ರ ತುಂಬ ತುಂಬ ದೊಡ್ಡದು ಅಂತ ನಾವು ತಿಳಿತೀವಿ ಹನ್ನೆರಡೇ ಸೂಕ್ತ ಬರುವುದು ಆದರೆ ಸ್ಥಾನಕ್ಕೇನು ಚ್ಯುತಿಯಾಗಿಲ್ಲ ಯಾಕೆ ಮಾತು ಹೇಳ್ತೀನಿ ಅಂದರೆ ಇವುಗಳು ಎಷ್ಟು ಬಾರಿ ಬಂದಿವೆ ದೇವತೆಗಳ ಸೂಕ್ತಗಳ ಸಂಖ್ಯೆ ಅನ್ನೋದರಿಂದ ಅವರು ಮುಖ್ಯವಾ ಅಮುಖ್ಯವಾ ಅಂತ ಅದೊಂದು ಕ್ರೂಡ್ ಸ್ಟ್ಯಾಟಿಸ್ಟಿಕ್ಸನ್ನು ಇಡುವ ಪ್ರಯತ್ನ ಮಾಡಿದ್ದಾರೆ ವಿದ್ವಾಂಸರು ಯಾವುದೆಲ್ಲ ರೀತಿ ಅಧ್ಯಯನ ಮಾಡಬಹುದು ಯಾವುದೆಲ್ಲ ರೀತಿ ಮಾಡಬಾರದು ಎರಡಕ್ಕೂ ನಿದರ್ಶನ ಬೇಕಾದಷ್ಟು ಕಾಣಿಸುತ್ತದೆ ರಿಸರ್ಚಿನ ಸ್ವಭಾವವೇ ಎಷ್ಟು ತಾನೆ ವಿಸ್ತಾರವಾಗಿ ಯಾವುದನ್ನು ಅಧ್ಯಯನ ಮಾಡುವುದು ಅದನ್ನು ವಿವರಿಸೋಕೆ ಹೊರಡೋದು ಆದರೆ ಎಷ್ಟು ಅನ್ನುವುದಲ್ಲ ಸಂಖ್ಯೆ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನು ನಾವು ನೋಡಬೇಕು ಅಲ್ಲಿ ಕೊಟ್ಟಿರುವಂಥ ಭಾರ ಅವಧಾರಣೆ ಯಾವ ಬಗೆಯಾದದ್ದು ಅಂತ ಯಾಕೆಂದರೆ ನಮ್ಮ ಆರ್ಶಯ ಗ್ರಂಥಗಳಲ್ಲಿ ಎಲ್ಲಿಯೋ ಒಂದು ಸಣ್ಣ ವಾಕ್ಯ ಇಡೀ ಗ್ರಂಥದ ಒಂದು ಕೀಲಕ ಸಾಮಗ್ರಿ ಆಗಿರೋದಕ್ಕೆ ಸಾಧ್ಯ ಕೃಷ್ಣ ಯಾರು ಅಂತಂದರೆ ಇಡೀ ಮಹಾಭಾರತದಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಕಾಣಿಸಿಕೊಳ್ಳುವ ಕೃಷ್ಣ ಮೂಸಲ ಪರ್ವತದ ಪರ್ವದವರೆಗೂ ಇರ್ತಾನೆ ಆದಿ ಪರ್ವದಿಂದ ಮೊದಲನೇ ಪರ್ವದಿಂದ ಹದಿನಾರನೇ ಪರ್ವದವರೆಗೂ ಇರ್ತಾನೆ ಇನ್ನು ಎರಡು ಪರ್ವಗಳಲ್ಲಿ ಚಿಕ್ಕ ಚಿಕ್ಕ ಪರ್ವಗಳು ನಾಲ್ಕೈದು ಪುಟದಲ್ಲಿ ಮುಗಿದೋಗ್ಬಿಡುತ್ತವೆ ಸ್ವರ್ಗಾರೋಹಣ ಮಹಾಪ್ರಸ್ಥಾನಿಕ ಪರ್ವಗಳು ಆದರೆ ಅತ ಯಾರು ಅಂತನ್ನುವಲ್ಲೇ ವಸುದೇವನ ಮಗ ಇರ್ಬೋದು ಬಲರಾಮನ ಅಣ್ಣ ಇಂಥ ಬೇಕಾದಷ್ಟು ಬರುತ್ತೆ ಭಗವದ್ಗೀತೆಯ ಒಂದು ವಾಕ್ಯ ಕೀಲಕ ಅದು ಯಾವುದು ಅಹಮಾತ್ಮ ಗುಡಾಕೇಶ ಶಯಸ್ಥಿತ ಎಲ್ಲ ಭೂತ ಆಗಿರುವಂಥ ಎಕ್ಸಿಸ್ಟೆನ್ಸಿನ ಆತ್ಮ ಎಕ್ಸಿಸ್ಟೆನ್ಸಿನ ಅಂತಸತ್ವವೇ ಅವನು ಅಂತರ್ಯಾಮಿಯಾಗಿ ಸರ್ವತ್ರ ಇದಾನೆನ್ನುವುದು ಅಲ್ಲಿರುವಂಥ ಕೀಲಕ ವಾಕ್ಯ ಕರ್ಣನ ಬದುಕು ಏನು ಅಂತ ನೋಡಬೇಕಾದರೆ ಇಷ್ಟು ವಿಸ್ತಾರವಾಗಿದ್ದರೂ ಬಲಂಧರ್ಮವನ್ನು ವರ್ತತೆ ಎಲ್ಲ ಧರ್ಮವು ಬಲವನ್ನು ಹಿಂಬಾಲಿಸುತ್ತದೆ ಅಂತ ಹೇಳುವಲ್ಲಿ ಕರ್ಣನ ಸ್ವಭಾವ ಏನು ಅಂತ ಗೋಚರವಾಗುತ್ತದೆ ಧೃತರಾಷ್ಟ್ರ ಯಥಾನವ ಅಚ್ಚತಾಮಯಾಮ ತಥಾ ವೈ ಕ್ರೀತಾಂಸುತ ಹೇಗೆ ಮಾಡಿದ್ರೆ ಜನರ ಬಾಯಿಗೆ ಬೀಳೋದಿಲ್ವ ಸ್ಕ್ಯಾಂಡ್ಲ್ ಆಗೋಲ್ವ ಆ ಥರ ಮಾಡು ಅಂತ ಅನ್ನುವ ಒಂದು ವಾಕ್ಯದಲ್ಲಿ ಧೃತರಾಷ್ಟ್ರ ಕಾಣಿಸ್ಬಿಡ್ತಾನೆ ಹೀಗೆ ಆ ಪಾತ್ರಗಳ ಸ್ವಭಾವ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲಿಯೋ ಒಂದೊಂದು ಕೀಲಕ ಸಾಮಗ್ರಿ ಇದ್ದೇ ಇರುತ್ತದೆ ಈ ಬಗೆಯಲ್ಲಿಯೇ ನಾವು ನೋಡಬೇಕಾಗುತ್ತದೆ ವೇದಗಳಲ್ಲಿ ಯಾವುದು ಬಂದಿದೆ ಅರ್ಥಶಾಸ್ತ್ರಾದಿಗಳಲ್ಲೂ ಅಷ್ಟೇ ಧರ್ಮಶಾಸ್ತ್ರಾದಿಗಳಲ್ಲೂ ಅಷ್ಟೇ ಯಾವ್ಯಾವುದು ಬಂದಿದೆ ಮನುಸ್ಮೃತಿಯಲ್ಲಿ ಕಟ್ಟ ಕಡೆಗೆ ನಿಲ್ತಕ್ಕಂಥದ್ದು ಏನು ಮನಃಪೂತಂ ಸಮಾಚರೇತ್ ಯಾವುದು ಮನಸ್ಸಿಗೆ ಶುದ್ಧಾಂತ ಗೊತ್ತಾಗುತ್ತದೋ ಅದನ್ನು ನಾವು ಮಾಡಬೇಕು ಅಂತ ಆ ಮನಃಪೂತತ್ವ ಅನ್ನೋದು ಮನಸ್ಮೃತಿಗೆ ಯಾಕೆಂದರೆ ಮನುತೇ ಇತಿ ಮನುಹು ಅಂತ ಮನಸ್ಸಿನಿಂದ ಬಂದವನು ಮನನಶೀಲತೆಯಿಂದ ಬಂದವನು ಮನು ಅವನು ಹೇಳೋದು ಯಾವುದು ಮನಸ್ಸಿನಲ್ಲಿ ಶೋಧನೆ ಮಾಡಿಕೊಂಡು ನೋಡಬೇಕು ಅಂತ ಒಂದು ಕಡೆಗೆ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ ಜನಮೆಚ್ಚು ಒಂದದೇ ನಡಕೊಂಡರೇನುಂಟು ಮನಮೆಚ್ಚು ಒಂದದೆ ನಡ್ಕೊಳ್ಳಬೇಕು ಅಂತ ಮನ ಮೆಚ್ಚುವಂತೆ ನಡೆದುಕೊಳ್ಳಬೇಕು ಬಸವಣ್ಣನವರು ಒಂದು ಕಡೆ ಹೇಳುವ ಮಾತು ಅದೇ ತಾನೆ ನುಡಿದರೆ ಲಿಂಗ ಮೆಚ್ಚಿ ಹಹುದಹುದೇನಬೇಕು ಲಿಂಗ ಒಳಗಿರುವಂಥದ್ದಲ್ಲದೆ ಹೊರಗ ಇರತಕ್ಕಂಥದ್ದು ಆ ಲಿಂಗದ ಜ್ಞಾನ ಇಲ್ಲದೇ ಇದ್ದರೆ ಕಲ್ಲಿನ ಮೇಲೆ ಕಲ್ಲನ್ನು ಹೇರಿದಂತೆ ಅಂತಾರೆ ಕಲ್ಲಿಗೊಂದು ಕಲ್ಲನ್ನು ಕಟ್ಟದಂತೆ ಆಗುತ್ತದೆ ದೇಹ ಅನ್ನೋದನ್ನು ಆತ್ಮಸ್ವರೂಪ ಅನ್ನೋದನ್ನು ಒಂದು ಶೀಲೆ ಅಂತ ಮಾಡಿಕೊಂಡವನಿಗೆ ಹೊರಗಡೆ ಇರತಕ್ಕಂಥ ಆ ಜಂಗಮವಾದ ಲಿಂಗವೂ ಕೂಡ ಒಂದು ಶೈಲಿಯೇ ಆಗುತ್ತೆ ಕಲ್ಲಿಗೆ ಕಲ್ಲನ್ನು ಕಟ್ಟದಂತೆ ಆಗುತ್ತದೆ ಯಾವ ಪ್ರಯೋಜನ ಆಗೋಲ್ಲ ಅಂತ ಹೀಗಾಗಿ ವರುಣ ಋತಾದಿ ದೇವತೆಯಾಗಿ ದೊಡ್ಡ ಸ್ಥಾನ ಗಳಿಸಿದ್ದಾನೆ ಅವನಿಗೆ ಸಾವಿರ ಕಣ್ಣುಗಳು ಅಂತಾರೆ ಇಂದ್ರನಿಗೆ ಹೇಳಿಲ್ಲ ವರುಣನಿಗೆ ಹೇಳಿದ್ದಾರೆ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಅವನು ಹದ್ದು ಹೇಗೆ ಎಲ್ಲ ಕಡೆಯಲ್ಲಿಯೂ ಗಮನ ಇಟ್ಟುಕೊಳ್ಳುತ್ತದೆಯೋ ಎಲ್ಲ ಕಡೆಯಲ್ಲಿಯೂ ಹಾರು ಬರುತ್ತದೆಯೋ ಆ ತರಹ ಸಮಯ ಅರ್ಚಿನ ಪದಾಸ್ತ್ರಣಾತ್ ತನ್ನ ದೀಪ್ತಿಯಿಂದ ಮಾಯೆಯಿಂದ ಎಲ್ಲ ದುಷ್ಟತೆಗಳನ್ನು ಖಂಡನೆ ಮಾಡ್ತಾನೆ ಅಂತ ಗೊತ್ತಾಗುತ್ತದೆ ರಥೋ ವಾಮಿತ್ರಾವರುಣ ದೀರ್ಘಾಪ್ಸಾ ಸ್ಯುಮಗಸ್ತಿ ಸೂರ್ಯೋ ನಾದ್ಯೌತ್ ಮತ್ತು ಇವನ ರಥವೇ ಸೂರ್ಯ ತೇಜಸ್ಸಿನಲ್ಲಿರುವುದು ಮಿತ್ರನ ಜೊತೆಗೆ ಸೇರಿ ಹಗಲು ಇರುಳು ಕೂಡ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಗೊತ್ತಾಗುತ್ತದೆ ಆಮೇಲೆ ಆ ವರುಣನ ಕಣ್ಣಿಗೆ ಕಾಣದೆ ಯಾರು ಏನನ್ನೂ ಮಾಡೋಕ್ಕಾಗಲ್ಲ ಆತ ಎಲ್ಲರ ಅಂತರ್ಯಾಮಿಯಾಗಿ ನೆಲೆ ನಿಂತಿದ್ದಾನೆ ಎಲ್ಲರ ಒಳಿತು ಕೆಡಕುಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡ್ತಲೇ ಇದ್ದಾನೆ ಅನ್ನುವಂಥ ಮಾತು ಬರುತ್ತೆ ಅದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಯಾತಕ್ಕೆ ಅಂತಂದರೆ ನಾವು ಕಾನೂನು ಅಂತ ಮಾಡಿದಾಗ ಯಾರಿಗೂ ಹೊರಗೆ ಕಾಣದಂತೆ ಮಾಡಿದ್ದೆಲ್ಲ ಕೂಡ ಮೋಸವಾದರೂ ಕೂಡ ಅದು ಮೋಸವಲ್ಲ ಅಂತಾಗುತ್ತೆ ಆದರೆ ಇಲ್ಲಿ ಹಾಗಲ್ಲ ಯಾವುದನ್ನೂ ಕೂಡ ಅಂತರ್ಯಾಮಿಯಾದ ಪರಮಾತ್ಮನ ದೃಷ್ಟಿಗೆ ಬೀಳದಂತೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದು ಬಹಳ ಮುಖ್ಯವಾದ ತತ್ವ ಅಂತ ನನಗನ್ಸುತ್ತೆ ವರುಣನಲ್ಲಿ ಅದನ್ನು ನಾವು ನೋಡ್ತೀವಿ ಯದದ್ಯ ಸೂರ್ಯ ಬ್ರ ಓ ನಾಗ ಉದ್ಯನ್ಮಿತ್ರಾಯ ವರುಣಾಯ ಸತ್ಯಂ ಅಂತ ಈ ಮಂತ್ರ ತುಂಬ ಸೊಗಸಾಗಿರ್ತಕ್ಕಂಥದ್ದು ಸೂರ್ಯ ನೀನು ಮಿತ್ರ ಸ್ವರೂಪಿ ವರುಣನಿಗೆ ನೀನು ನಾವು ಪಾಪರಹಿತರು ಅಂತ ಪ್ರತಿದಿನ ಉದಯಿಸುವಾಗ ನೋಡಿಕೊಂಡು ಹೇಳುವಂಥ ಮತ್ತು ಆ ಸೂರ್ಯನ ಕಣ್ಣಿಗೆ ನಾವು ಪಾಪರಹಿತರಾಗಿ ಕಾಣಿಸಲಿ ಅಂತ ಯದದ್ಯ ಸೂರ್ಯ ಬ್ರವೋ ಸೂರ್ಯ ಇವತ್ತು ಹೇಳುವಂತೆ ಯದದ್ಯ ಸೂರ್ಯ ಬ್ರವೋ ಅನಾಗಾಹ ಅಗಸ್ ಅಂತಂದರೆ ಪಾಪ ಅನಾಗಾಹ ಅಂದರೆ ಪಾಪರಹಿತರಾದಂಥವರು ಅಂತ ವರುಣಾಯ ಸತ್ಯಂ ಬ್ರುವ ನೀನು ವರುಣನಿಗೆ ನಾವು ಸತ್ಯವಂತರಾಗಿದ್ದೀವಿ ಅಂತನ್ನೋದನ್ನು ಹೇಳು ಅಂತನ್ನುವಂಥ ಬೇಡಿಕೆ ಯಾಕೆಂದರೆ ಮೊದಲ ಕಿರಣ ಸೂರ್ಯನದು ಭೂಮಿಗೆ ಮುಟ್ಟಿದಾಗ ನಮಗೆ ಎಚ್ಚರ ಆಗುತ್ತಲ್ಲ ಮತ್ತು ಆತನ ರಾಜ ರಾಷ್ಟ್ರಾನಾಂ ಪೇಶೋ ನದೀನಾಂ ಅಂತ ಸಾಮ್ರಾಜ್ಯಗಳಿಗೆಲ್ಲ ಅವನು ಸಮ್ರಾಟಾಗಿದ್ದಾನೆ ನದಿಗಳಿಗೆಲ್ಲ ಪೋಷಕ ದ್ರವ್ಯವಾಗಿದ್ದಾನೆ ವನೇಶವ್ಯಂತ ರಿಕ್ಷಂತತಾನ ವಾಜಮರ್ವತ್ಸು ಪಯಉುಸ್ರಿಯಾಸು ಹುತ್ಸುಕ್ರತುಂ ವರುಣ ಅಪ್ಸ್ವಗ್ನಿ ದಿವಿಸೂರ್ಯ ಮಧಾತ್ ಸೋಮಮದ್ರವು ಇವನು ಎಲ್ಲದರೊಳಗೂ ಸೇರಿಕೊಂಡಿದ್ದಾನೆ ಮರಗಳ ತುದಿಯಲ್ಲಿ ಆಕಾಶವನ್ನು ಗಟ್ಟಿ ಮಾಡಿಟ್ಟಿದ್ದಾನೆ ಅಂತ ಯಾಕೆಂದರೆ ವೇದ ಋಷಿಗಳಿಗೆ ಆ ಮರಗಳ ಮೇಲೆ ಆಕಾಶ ಕಾಣಿಸುತ್ತಲ್ಲ ನಮಗೂ ಆಕಾಶ ಮರಗಳ ಮೇಲೆ ಕಾಣಿಸುವಂಥದ್ದು ಹೀಗಾಗಿ ಆಕಾಶವನ್ನು ಮರಗಳಿಂದ ಎತ್ತಿ ಹಿಡಿದಿದ್ದಾನೆ ಅಂತ ಈ ಹೊತ್ತಿನ ಪರಿಸರ ಮಾಲಿನ್ಯ ಮಳೆಯ ಸಮಸ್ಯೆ ಇದನ್ನೆಲ್ಲ ನೋಡಿದರೆ ಆಕಾಶ ಮೋಡವನ್ನು ಈ ಗಾಳಿಯನ್ನು ಮರಗಳೇ ಎತ್ತಿಡಿಬೇಕು ಇನ್ಯಾವುದೂ ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ ಮತ್ತು ವಾಜ ಮರವತ್ಸು ಓಜಸ್ಸು ತೇಜಸ್ಸು ಶಕ್ತಿಯನ್ನು ಕುದುರೆಗಳಲ್ಲಿ ಅರ್ವ ಅಂತಂದರೆ ಕುದುರೆ ಪಯ ಉಸ್ತ್ರೀಯಾಸು ಹಾಲನ್ನು ಹಸುಗಳಲ್ಲಿ ಮತ್ತು ಹೃತ್ಸು ಕ್ರತುಂ ಹೃದಯದಲ್ಲಿ ಯಜ್ಞತತ್ವವನ್ನು ಅಪ್ಸು ಅಗ್ನಿಂ ನೀರಿನಲ್ಲಿ ಬೆಂಕಿಯನ್ನು ಆಕಾಶದಲ್ಲಿ ದಿವಿ ಸೂರ್ಯಂ ಸೂರ್ಯನನ್ನು ಅಧಾತ್ ಮತ್ತು ಸೋಮಂ ಅದ್ರವು ಸೋಮವನ್ನು ಮೂಜವತ್ ಮೊದಲಾದ ಪರ್ವತ ಪ್ರದೇಶಗಳಲ್ಲಿ ಸೋಮಲತೆ ಸಿಗುವುದು ಹೀಗೆ ವರುಣ ಎಲ್ಲೆಲ್ಲಿ ಯಾವ್ಯಾವುದಿರಬೇಕೋ ಅಲ್ಲಲ್ಲಿ ಇಟ್ಟಿದ್ದಾನೆ ಅಂತ ಪ್ರತಿಯೊಂದರ ಸ್ಥಾನವನ್ನು ಅವನು ಗುರುತು ಮಾಡಿದ್ದಾನೆ ಅನ್ನುವ ಮಾತು ಬರುತ್ತೆ ಸಮುದ್ರಕ್ಕೆ ಇಷ್ಟೆಲ್ಲ ನದಿಗಳು ಹರಿದ್ರೂ ಅದು ಉಕ್ಕೇರಿ ಬರದೇ ಇರೋದಕ್ಕೆ ವರ್ಣನೇ ಕಾರಣ ಅವಸಿಂಧು ವರುಣೋ ದೇವರಿವಸ್ಥಾತ್ ಆಕಾಶಕ್ಕೆ ಹೇಗೆ ಎಷ್ಟು ಮೋಡಗಳು ಬಂದರೂ ಇಕ್ಕಟ್ಟಾಗೋದಿಲ್ವೋ ಸಮುದ್ರಕ್ಕೆ ನೀರು ಬಂದರೆ ಇಕ್ಕಟ್ಟಾಗೋಲ್ಲ ಆ ರೀತಿ ವರುಣ ಇದ್ದಾನೆ ಅನ್ನುವಂಥ ಮಾತು ಬರುತ್ತೆ ನಹಿತೆ ಕ್ಷತ್ರಂ ನ ಸಹೋ ನ ಮನ್ಯುಂ ವಯಶ್ಚನಾಮಿ ಪತ ಎಂತ ಆಪುಹೋ ನೇಮ ಆಪೋ ಅನಿಮಿಷಂ ಚರಂತೀಹಿ ನೇವಾ ತಮಿನ್ಯನ್ತ್ವಭ್ರಂ ನೀನು ಕ್ಷತ್ರಿಯರಿಗೆ ಕ್ಷತ್ರಿಯನಾಗಿದ್ದೀಯಾ ಸರ್ವಧಾರಕತ್ವ ಸರ್ವಜ್ಞತ್ವವನ್ನು ಇಟ್ಟುಕೊಂಡಿದ್ದೀಯಾ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನಿನ್ನ ಎತ್ತರವನ್ನು ಪಕ್ಷಿಗಳು ಕೂಡ ಮೀರಿ ಹಾರೋದಕ್ಕಾಗೋಲ್ಲ ನಿನ್ನ ಕೋಪಕ್ಕೆ ಯಾವುದೂ ಈಡಲ್ಲ ನಿನ್ನ ಬಲಕ್ಕೆ ಯಾವುದೂ ಕೂಡ ಸಮಾನವಲ್ಲ ಒಂದು ಕ್ಷಣ ನಿಲ್ಲದೆ ಅನಿಮಿಷಂ ಆಪೋ ಚರಂತಿ ಒಂದು ಕ್ಷಣವೂ ನಿಲ್ಲದೆ ರೆಪ್ಪೆ ಹಾಕದೆ ನದಿಗಳು ಹರಿತಾ ಇದ್ದವಲ್ಲ ಅವು ಕೂಡ ನಿನ್ನ ಬಲಕ್ಕೆ ಸಮಾನವಾಗೋದಿಲ್ಲ ನೇ ವಾತಸ್ಯ ಪ್ರಮಿನಂತಿ ಗಾಳಿ ಬೀಸುವಿಕೆ ಕೂಡ ನಿನ್ನನ್ನು ಮೀರಿಸಿದ್ದಲ್ಲ ಇವೆಲ್ಲವನ್ನೂ ನೀನು ಕಂಡುಕೊಂಡಿದ್ದೀಯ ವೇದಾಯೋ ಪದಂ ಅಂತರಿಕ್ಷೇಣ ಪತತಂ ವೇದನಾವಸ್ಸಮುದ್ರಿಯ ಗಾಳಿಯಲ್ಲಿ ಓಡಾಡುವ ಪಕ್ಷಿಗಳ ಹಾದಿಯನ್ನು ತಿಳಿದವನು ಸಮುದ್ರದಲ್ಲಿ ಓಡಾಡುವ ನಾವೆಗಳ ಹೆಜ್ಜೆಯನ್ನು ಬಲ್ಲವನುನು ಮಾತು ಬರುತ್ತೆ ಹಾರಾಡುವ ಹಕ್ಕಿ ಹೆಜ್ಜೆ ಗುರುತು ಬಿಡೋಲ್ಲ ನೀರಿನಲ್ಲಿ ತೇಲಾಡುವ ನೌಕೆಗೆ ಹೆಜ್ಜೆ ಗುರುತಿಲ್ಲ ಆದರೆ ಇದೆಲ್ಲವನ್ನೂ ಕೂಡ ವರುಣ ಬಲ್ಲ ಅನ್ನುವುದು ಮತ್ತು ಈ ಸಂಚಾರಕ್ಕೆಲ್ಲ ಬೇಕಾಗಿರುವಂಥ ರಕ್ಷಣೆ ವರುಣದಿಂದ ಇದೆ ಅಂತ ಈ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಹೇಳಬೇಕು ಭೈರಪ್ಪನವರ ಸಾರ್ಥದಲ್ಲಿ ನಮ್ಮ ಈ ವರ್ತಕ ಸಂಚಾರ ವಾಣಿಜ್ಯ ಸಂಚಾರಗಳಿಗೆಲ್ಲ ಬೇಕಾಗುವ ದೇವತೆ ಇಲ್ಲದೇ ಇದ್ದ ಕಾರಣ ಬೌದ್ಧರ ಮಣಿಭದ್ರನನ್ನು ಅವಲಂಬಿಸಿದರು ಅನ್ನುವಂಥ ಮಾತು ಅಲ್ಲಿ ಬರುತ್ತೆ ಆದರೆ ಅದು ಅಷ್ಟಾಗಿ ಸರಿಯಲ್ಲ ವೇದದಲ್ಲಿ ವರುಣ ಕಾಣಿಸ್ತಾನೆ ಮತ್ತು ಅಶ್ವಿನಿ ದೇವತೆಗಳಿದ್ದಾರೆ ಅವರು ಯಥೇಷ್ಟವಾಗಿ ಸಮುದ್ರ ಸಂಚಾರ ಮಾಡುವ ಇಲ್ಲಿಲ್ಲ ಬೇರೆ ಕಡೆ ಓಡಾಡುವ ವರ್ತಕರಿಗೆಲ್ಲ ಸಹಾಯಕಾರಿಗಳಾಗಿದ್ದರು ಅಂತ ಗೊತ್ತಾಗುತ್ತದೆ ಮಾರ್ಗಪಾಲಿ ಅಂತಕ್ಕಂಥ ಕೆಲವು ದೇವತೆಗಳಿದ್ದರು ಶಕ್ತಿ ದೇವತೆಗಳು ಅವರೆಲ್ಲ ಸಂಚಾರ ಮಾಡುವವ್ರನ್ನ ಕಾಪಾಡ್ತಾ ಇದ್ರು ಅನ್ನುವಂಥ ಮಾತು ಕೂಡ ಸಿಗುತ್ತದೆ ಏನಂದರೆ ಭೈರಪ್ಪನವರು ಬಹಳ ಜಾಣರು ಅದನ್ನು ತಮ್ಮ ಮಾತಾಗಿ ಹೇಳೋಸೋಲ್ಲ ಅಲ್ಲಿ ಬುಧಶ್ರೇಷ್ಠಿ ಮೊದಲಾದಂಥವ್ರ ಬಾಯಲ್ಲಿ ಹೇಳಸೋದಾಗುತ್ತೆ ಅವ್ರಿಗಷ್ಟೇ ವೇದ ಗೊತ್ತಿದ್ದು ಅಂತ ನಾವು ಹೇಳಬೋದು ಇಷ್ಟೇ ವೇದ ಗೊತ್ತಿತ್ತು ಅಂತ ಹೇಳೋಕ್ಕಾಗೋಲ್ಲ ಆ ರಚನೆಯ ಚಾತುರ್ಯ ಇದೆಯಲ್ಲ ಅದು ಅವ್ರನ್ನ ಎಲ್ಲಿಯೂ ಇಕ್ಕಟ್ಟಿನಲ್ಲಿ ಸಿಗ್ಸೋಕ್ಕಾಗೋದಿಲ್ಲ ಆ ರೀತಿ ಅವ್ರು ಬರೆದಿರ್ತಾರೆ ಅವರಲ್ಲಿ ರಂಧ್ರಾನ್ವೇಷಣೆ ಮಾಡೋದು ಕಷ್ಟ ಆದರೆ ಇನ್ನು ಅದನ್ನು ಒಂದು ಯುಕ್ತಿಯಾಗಿ ಬೇರೆಯವರು ಹಿಡ್ಕೊಂಡು ಬಂದರೆ ಅದು ದೊಡ್ಡ ಸಮಸ್ಯೆ ಆಗುತ್ತದೆ ಅಂತ ನೋಡ್ಬೋದು ಯಾಕೆಂದರೆ ಇಂದ್ರನನ್ನೇ ಇಂದ್ರಂ ವಯಮ್ಮಣಿ ಮಣಿ ಜಂಹವಾ ಮಹೇಂತ ರುದ್ರವೇ ವೇದವೇ ಹೇಳುತ್ತೆ ಇಂದ್ರ ದೊಡ್ಡ ವರ್ತಕ ಅವನನ್ನು ನಾವು ಆಹ್ವಾನಿಸ್ತೀವಿ ಯಜ್ಞಕ್ಕೆ ಅಂತಕ್ಕಂಥದ್ದು ಪಾಪದಿಂದ ನಮ್ಮನ್ನು ದೂರ ಮಾಡು ಅಂತನ್ನುವ ಮಾತು ತುಂಬ ಚೆನ್ನಾಗಿ ಬರುವಂಥದ್ದು ನಿನ್ನೆ ಕೂಡ ಆ ಬಗ್ಗೆ ನಾನು ಹೇಳಿದುಂಟು ಮತ್ತು ಮಿತ್ರ ವರ್ಣನ ಜೊತೆಗೆ ಅನ್ಯೋನ್ಯವಾಗಿ ಸದಾ ಇರ್ತಕ್ಕಂಥವನು ಮಿತ್ರೋ ಜನಾನ್ ಯಾತೈತಿ ಬ್ರುವಾಣು ಮಿತ್ರೋದಾಧಾರ ಪೃಥ್ವಿ ಮುತದ್ಯಾಮ್ ಯಜುರ್ವೇದದಲ್ಲಿ ಬರುವಂಥ ಮಾತು ಸಂಧ್ಯಾ ವಂದನೆಯ ಉಪ ಉಪಸ್ಥಾನ ಮಂತ್ರಗಳಲ್ಲಿ ಒಂದು ಮಿತ್ರ ಕೃಷ್ಟಿಯರ ನಿಮಿಷ ಬಿಚಷ್ಟೆ ನಮ್ಮನ್ನೆಲ್ಲ ಎಳೀತಕ್ಕಂಥವನು ಜ್ಞಾನದ ಕಡೆಗೆ ಮತ್ತು ದೇವತೆಗಳನ್ನು ಕೂಡ ಸನ್ಮಾರ್ಗಕ್ಕೆ ಒಳಪಡಿಸ್ತಕ್ಕಂಥವನು ಮಿತ್ರಾಯ ಹವ್ಯಂ ಘೃತ ಬಜ್ಜುಹೋತ ತುಪ್ಪ ಸೇರಿದ ಆಹುತಿಯನ್ನು ನಾವು ಅವನಿಗೆ ಕೊಡ್ತೀವಿ ಎನ್ನುವಂಥ ಮಂತ್ರ ಇದು ಮತ್ತೆ ಮತ್ತೆ ತುಪ್ಪದ ಬಗ್ಗೆ ವಿಶೇಷವಾದ ಅವಧಾರಣೆ ಬರುತ್ತದೆ ತುಪ್ಪ ಅಂದರೆ ಯಾವುದು ಅನ್ನೋದಕ್ಕೆ ಆಧ್ಯಾತ್ಮಿಕವಾದ ಅರ್ಥ ಜ್ಞಾನ ಅಂತ ಹೇಳ್ಬಿಟ್ಟಂತಾರೆ ಅದು ಹೇಗೆ ಹಾಲಿನಲ್ಲಿರುವಂಥ ನೀರಿನ ಅಂಶ ತುಪ್ಪಕ್ಕೆ ಬರುವಾಗ ಇಲ್ಲವೇ ಇಲ್ಲದಂತೆ ಆಗಿಬಿಟ್ಟಿರುತ್ತಲ್ಲ ಹಾಗಾಗಿ ಈ ಮಾನವ ದೌರ್ಬಲ್ಯಗಳೆಲ್ಲ ಹೋಗಿ ಶುದ್ಧವಾಗಿ ಬಟ್ಟಿ ಹಿಡಿದ ಮಾಡಿದಂಥ ಒಂದು ಪರಿಪಾಕ ಅದು ತುಪ್ಪ ಅನ್ನುವಂಥದ್ದು ಮತ್ತು ಹಾಲನ್ನು ಬೆಂಕಿಗೆ ಸುರಿದರೆ ಅದು ಆರು ಹೋಗಿಬಿಡುತ್ತೆ ತುಪ್ಪವನ್ನು ತುಪ್ಪವನಿಸೋದರೆ ಅದು ಜ್ವಲಿಸುತ್ತದೆ ಹಾಲಿನಲ್ಲಿ ಎಷ್ಟೇ ತೈಲಾಂಶ ಇದ್ದರೂ ಅದು ಬೆಂಕಿಯನ್ನು ಉತ್ತೇಜನಗೊಳಿಸುವಷ್ಟು ಅಲ್ಲ ವ್ಯಕ್ತಿಗಳಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ ನಾವು ಹಾಲಿನಂಥವರು ಅಂತಂತೀವಿ ಹಾಲಿನಂಥ ಮನಸ್ಸು ಅಂತ ಆದರೆ ಅವರಲ್ಲಿರುವಂಥ ಆ ಪೋಷಕ ದ್ರವ್ಯದ ಪ್ರಮಾಣ ಕಡಿಮೆ ಮತ್ತು ಮೊಸರಾದಾಗ ಅದು ಇನ್ನಷ್ಟು ಸಾಂದ್ರ ಆಗುತ್ತದೆ ಮತ್ತು ಮಥಿತವಾಗಿ ನವನೀತವಾದಾಗ ಮತ್ತಷ್ಟಾಗುತ್ತದೆ ಬೆಂಕಿಯನ್ನು ನಾವು ಉರಿಸೋದಕ್ಕೆ ಬೆಣ್ಣೆ ಹಾಕಿದ್ರೆ ಒಂದಷ್ಟು ಬೆಂಕಿ ಮಂಕಾಗಿ ಮತ್ತೆ ಉರಿಯಬಹುದು ಆ ಬೆಂಕಿ ಮಂಕಾಗುವುದು ಯಾತಕ್ಕೆ ಅಂದರೆ ಆ ನೀರನ್ನು ಕಾಯಿಸಿ ತುಪ್ಪವನ್ನು ಬೇರ್ಪಡಿಸೋದಕ್ಕೋಸ್ಕರ ಅಷ್ಟು ಹೀಟ್ ಸಪ್ಲೈ ಮಾಡಬೇಕು ಹಾಗಾಗಿ ಬೆಂಕಿ ಅಷ್ಟು ಸೊರಗುತ್ತೆ ಇಲ್ಲಿ ಹಾಗಲ್ಲವೇ ಅಲ್ಲ ಈ ದೃಷ್ಟಿಯಿಂದ ಡಿಸ್ಟಿಲ್ಡ್ ಇಂಟೆಲಿಜೆನ್ಸ್ ಅನ್ನುವ ಅರ್ಥ ಅಂತ ಹೇಳಿಬಿಟ್ಟು ಸಾಂಪ್ರದಾಯಿಕವಾದ ವ್ಯಾಖ್ಯಾನ ಉಂಟು ನಿರುಕ್ತದಲ್ಲಿಯೇ ಬರುತ್ತದೆ ತುಪ್ಪವನ್ನು ಜ್ಞಾನ ಅಂತ ಕರೆಯುವಂಥದ್ದು ಅದರಿಂದಲೇ ಆಯುರ್ವೈ ಘೃತಂ ಜ್ಞಾನಂ ವೈ ಘೃತಂ ಅನ್ನುವಂಥ ಮಾತುಗಳು ಬಂತು ಬುದ್ಧಿಯನ್ನು ಬೆಳೆಸಬೇಕು ಅಂತಂದರೆ ತುಪ್ಪ ತಿನ್ನಬೇಕು ಅಂತ ಅದನ್ನು ಲಿಟ್ರಲ್ಲಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ ಯಾಕೆಂದರೆ ಆಯುರ್ವೇದಾದಿ ಗ್ರಂಥಗಳಲ್ಲಿ ತುಪ್ಪವನ್ನು ತಿನ್ನುವಂಥದ್ರ ಬಗ್ಗೆ ಹೇಳಿದರೂ ಕೂಡ ಅತಿ ಸ್ನೇಹ ಒಳ್ಳೆಯದಲ್ಲ ಅಂತಂದಿದ್ದಾರೆ ಸ್ನೇಹ ಪದಾರ್ಥಗಳು ತುಂಬ ಜಾಸ್ತಿ ಆಗಬಾರದು ಅದು ದೇಹಕ್ಕೆ ಒಳ್ಳೆಯದಲ್ಲ ಆಮೇಲೆ ಮಿತ್ರನನ್ನ ಪ್ರಸಮಿತ್ರ ಮರ್ತೋ ಅಸ್ತು ಪಯಸ್ವಾನ್ ಅಂತ ನೀನು ಕ್ಷೀರ ಸಮೃದ್ಧಿಯನ್ನು ಉಳ್ಳಂಥವನು ಮರ್ತ್ಯರಿಗೆ ಎಲ್ಲ ಕಾಲದಲ್ಲಿ ಒಳಿತನ್ನು ಮಾಡ್ತಕ್ಕಂಥವನು ಯಾವನಿಗೆ ಆದಿತ್ಯ ವ್ರತಗಳಿಂದ ಶಿಕ್ಷಣ ಕೊಡ್ತಾನೋ ಎಸ್ತ ಆದಿತ್ಯ ಶಿಕ್ಷ ವ್ರತೆಯ ಶಿಕ್ಷ ವ್ರತೆ ನನ್ನ ಅನ್ಯತೆ ನ ಜೀರ್ಯತೆ ತ್ೋತೋ ನಯನಂ ಅಂಹೋ ಅಶ್ನೋತಿ ಅಂತಿತೋ ನ ದೂರಾತ್ ಆದಿತ್ಯನ ಶಿಕ್ಷಣಕ್ಕೆ ಗುರಿಯಾದವನು ಪಾಪವನ್ನು ಯಾವ ಪ್ರಮಾಣದಲ್ಲಿಯೂ ಕೂಡ ಸೋಂಕೋದಿಲ್ಲ ಹತ್ತಿರಕ್ಕೂ ಬರೋಲ್ಲ ದೂರದಿಂದಲೂ ತೊಂದರೆ ಕೊಡೋಲ್ಲ ಕೆಲವರು ಹತ್ತಿರ ಐದು ತೊಂದರೆ ಕೊಟ್ಟರೆ ಕೆಲವರು ದೂರ ಐದು ತೊಂದರೆ ಕೊಡ್ತಾರಲ್ಲ ಕೆಲವರು ಪ್ರತ್ಯಕ್ಷ ಕೆಲವರದ್ದು ಪರೋಕ್ಷ ಯಾವುದೂ ಆಗೋದಿಲ್ಲ ಎಲ್ಲರನ್ನೂ ಅವನು ಗೆಲ್ಲಬಲ್ಲ ಅನ್ನುವಂಥ ಮಾತು ಬರುತ್ತೆ ಅಭಿಯೋ ಮಹಿನಾದಿವಂ ಮಿತ್ರೋ ಬಭೂ ವಸಪ್ರಥ ಅಭಿಶ್ರವೋಭಿ ಪೃಥಿವೀ ಅಂತ ಅವನ ಮಹಿಮೆಯನ್ನು ನಾವೆಲ್ಲ ಕೇಳೋಣ ಜಗತ್ತಿಗೆಲ್ಲ ಕೇಳಿಸೋಣ ಅನ್ನುವಂಥದ್ದು ಬರುತ್ತೆ ಹೀಗೆ ಸೂರ್ಯನ ಬಗ್ಗೆನು ಉದ್ವೇತಿ ಸುಭಗೋ ವಿಶ್ವಚಕ್ಷಾಹ ನೋಡಿ ನೋಡಿ ಎಷ್ಟು ಸುಂದರವಾಗಿ ಜಗತ್ತಿನ ಕಣ್ಣು ಏಳ್ತಾ ಇದೆ ಸಾಧಾರಣ ಸೂರ್ಯೋಮಾನುಷಾಣ ಎಲ್ಲ ಮಾನವರಿಗೆ ಸಮಾನವಾಗಿ ಕಾಣಿಸುವನು ಅಂತ ಆಕಾಶ ನೋಡೋಕ್ಕೆ ನೂಕು ನುಗ್ಗಲು ಅಂತ ಇದೆಯಾ ಸೂರ್ಯನನ್ನು ಕಾಣೋದಕ್ಕೆ ಒದ್ದಾಡಬೇಕಾ ಎಲ್ಲರಿಗೂ ಸರ್ವಸಾಧಾರಣವಾಗಿದ್ದಾನೆ ಚಕ್ಷುರ್ಮಿತ್ರ ವರುಣಸ್ಯ ದೇವ ಅವನು ವರುಣನಿಗೂ ಕೂಡ ಕಣ್ಣಾಗಿರ್ತಕ್ಕಂಥವನು ಮಿತ್ರನಿಗೂ ಕಣ್ಣಾಗಿರುವಂಥವನು ಚರ್ಮೇವಯಃ ಸಮವಿವ್ಯಕ್ತ ಮಾಂಸಿ ಚರ್ಮ ಹೇಗೆ ಸಮಗ್ರವಾಗಿ ಆವರಿಸಿಕೊಂಡಿದೆ ಹಾಗೆ ಸೂರ್ಯನ ಕಾಂತಿ ಎಲ್ಲ ಕಡೆ ಆವರಿಸಿದೆ ನೋಡಿ ಪಂಚೇಂದ್ರಿಯಗಳಲ್ಲಿ ಕಣ್ಣು ಒಂದು ಕಡೆ ಮಾತ್ರ ಇದೆ ಕಿವಿ ಒಂದು ಕಡೆ ಇದೆ ನಾಲಿಗೆ ಒಂದು ಕಡೆ ಮೂಗು ಒಂದು ಕಡೆ ಆದರೆ ಚರ್ಮ ಇಲ್ಲದ ಜಾಗ ಇಲ್ಲ ಹೊರಗೂ ಇದೆ ಒಳಗೂ ಇದೆ ದೇಹದ ಒಳಗೆ ಕೂಡ ಚರ್ಮದ ಆವರಣ ಇಲ್ಲದೇ ಇದ್ದಿದ್ದರೆ ಬಾಯಿಂದ ರಕ್ತ ಬರ್ತಾ ಇತ್ತು ಹೀಗಾಗಿ ಬಾಹ್ಯಾಭ್ಯಂತರ ಆವರಣಗೊಂಡಿರುವಂಥದ್ದು ಅಂದರೆ ಚರ್ಮ ಆ ತರಹ ಸೂರ್ಯ ಸರ್ವತ್ರ ತನ್ನ ಕಾಂತಿಯನ್ನು ಪ್ರಸರಿಸ್ತಾ ಇದ್ದಾನೆ ಅನ್ನುವಂಥ ಸೊಗಸಾದ ಮಾತುಗಳು ಬೇಕಾದಂತೆ ಬರುತ್ತದೆ ತರಣಿರ್ ವಿಶ್ವದರ್ಶತೋ ಜ್ಯೋತಿರ್ ಸಿ ಸೂರ್ಯ ವಿಶ್ವ ಮಾಭಾಸಿ ರೋಚನಂ ಎಲ್ಲರನ್ನ ದಾಟಿಸ್ತಕ್ಕಂಥವನಪ್ಪ ನೀನು ಎಲ್ಲರನ್ನ ತೋರಿಸುವಂಥವನು ನೀನು ಎಲ್ಲವನ್ನ ಕಾಂತಿವತ್ತಾಗಿ ಮಾಡ್ತಕ್ಕಂಥವನು ನೀನು ಅತಿ ರಮಣೀಯನಾದವನು ಅನ್ನುವ ಮಾತು ಬರುತ್ತೆ ಹೀಗೆ ಸೂರ್ಯನ ಸವಿತ್ರವಿನ ಎಲ್ಲರದೂ ಕೂಡ ಪ್ರಾರ್ಥನೆ ಬರುತ್ತೆ ಆ ಕೃಷ್ಣೇನ ರಜಸ ವರ್ತಮಾನ ಯಜುರ್ವೇದದ ಮಾಧ್ಯಾನಿಕ ಮಂತ್ರಗಳಲ್ಲಿ ಬರುವಂಥದ್ದಾಗಿದೆ ನಿವೇಶಯನ್ನ ಮೃತ ಮರ್ತ್ಯಂಚ ಅವನು ರಜೋಗುಣ ತಮೋಗುಣಗಳನ್ನು ಮೀರಿ ಬರ್ತಕ್ಕಂಥವನು ಜಗತ್ತಿನಲ್ಲಿ ಅಮೃತತ್ವವನ್ನು ಸ್ಥಾಪನೆ ಮಾಡ್ತಕ್ಕಂಥವನು ಹಿರಣ್ಯಯೇನ ಸವಿತಾ ರಥೇನ ಬಂಗಾರದ ರಥದಲ್ಲಿ ಬರುತ್ತೆ ಆ ದೇವೋ ಯಾತಿ ಭುವನ ವಿಪಶ್ಯನ್ ಭೂನಾ ನಿಪಶ್ಯನ್ ಈ ಜಗತ್ತುಗಳನ್ನು ನೋಡಿಕೊಂಡು ಕತ್ತಲೆಯ ಲೋಕದಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯೋದಿಕ್ಕೆ ಬರ್ತಾ ಇದ್ದಾನೆ ಅನ್ನುವಂಥ ಮಾತುಗಳು ಬರುತ್ತೆ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಬೇಕು ನಮ್ಮ ಸಾಮಾನ್ಯವಾಗ ಸಾಮಾನ್ಯವಾಗಿ ಕಾಲೋಚಿತ ಮಂತ್ರಗಳು ನಿತ್ಯೋಪಯೋಗಿ ಮಂತ್ರಗಳು ಅಂತ ಏನು ಹೇಳ್ತಾರೆ ಅವುಗಳೆಲ್ಲ ಬೆಸ್ಟ್ ಆಫ್ ದಿ ವೇದ ಅಂತ ವೇದದ ಅತ್ಯಂತ ಸಾರವತ್ತಾದ ಮಂತ್ರಗಳನ್ನೇ ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ನೋಡ್ತೀವಿ ಆ ದೃಷ್ಟಿಯಿಂದ ಋಷಿಗಳ ಅದಕ್ಕೂ ವಿಶೇಷವಾಗಿ ಈ ದೈನಂದಿನಿಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ ಸೂತ್ರಕಾರರು ನಿಬಂಧಕಾರರು ಧರ್ಮಶಾಸ್ತ್ರಕಾರರು ಅವರಿಗೆ ನಾವೆಷ್ಟು ಧನ್ಯವಾದ ಹೇಳಿದರೂ ಸಾಲದು ಯಾಕೆಂದರೆ ಒಬ್ಬ ಮನುಷ್ಯ ಸಮಗ್ರ ವೇದಗಳನ್ನೆಲ್ಲ ಓದಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಆದರೆ ಅವುಗಳ ಅಂತ ಯಾವುದಿದೆ ಅದನ್ನಾದರೂ ನಿತ್ಯದಲ್ಲಿ ಕಾಣಲಿ ಅಂತ ಅದರಿಂದಲೇ ಎಷ್ಟೋ ಬಾರಿ ಆ ಕ್ರಿಯೆಗೂ ಈ ಮಂತ್ರಕ್ಕೂ ನೇರ ಸಂಬಂಧ ಇಲ್ಲ ಅಂತ ಅನಿಸುತ್ತೆ ಏನೋ ಹೇಳಿದ್ರೆ ಏನೋ ಅರ್ಥ ಇದೆಯಲ್ಲ ಅಂತ ಗೇಲಿ ಮಾಡುವುದುಂಟು ಈ ನೆಪದಲ್ಲಾದರೂ ಆ ಮಂತ್ರಗಳನ್ನು ಜ್ಞಾಪಕ ಇಟ್ಟುಕೊಳ್ಳಲಿ ಅಂತ ಒಂದು ಶಬ್ದ ಅಲ್ಲಿ ಬಂದರೆ ಸಾಕು ಇಲ್ಲಿ ಅವರು ಇಟ್ಕೊಂಡಿರೋದು ನೋಡ್ತೀವಿ ಹೀಗೆ ನಮ್ಮ ಪರಂಪರೆಯಲ್ಲಿ ಬೆಸ್ಟ್ ಫಿಟ್ಟನ್ನು ಸದಾ ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕನ್ಸಾಲಿಡೇಷನ್ ಅನ್ನೋದು ಯಾವುದೇ ಸಜೀವ ಪರಂಪರೆಯಲ್ಲಿ ಇರಬೇಕು ಅಂತ ಕನ್ಸಾಲಿಡೇಷನನ್ನು ನಾವು ನೋಡ್ತಾನೆ ಇರ್ತೀವಿ ಎಷ್ಟೋ ಒಳ್ಳೊಳ್ಳೆಯ ಮಂತ್ರಗಳನ್ನು ನಮ್ಮ ದೇವರ ಪೂಜೆಯಲ್ಲಿ ನೋಡ್ತೀವಿ ಪುರುಷ ಸೂಕ್ತಕ್ಕೂ ಷೋಡಶೋಪಚಾರಕ್ಕೂ ಯಾವ ಸಂಬಂಧವೂ ಇಲ್ಲ ಹದಿನಾರು ಮಂತ್ರ ಅನ್ನೋದು ಬಿಟ್ಟರೆ ಇನ್ಯಾವುದೂ ಇಲ್ಲ ಆದರೆ ಪುರುಷ ಸೂಕ್ತ ಇಡೀ ವಿಶ್ವ ಸೃಷ್ಟಿಯನ್ನು ಆ ಪರಮಾತ್ಮನೇ ಜಗತ್ತಾಗಿ ಪರಿಣಮಿಸಿದ್ದು ಹೇಗೆ ಅನ್ನೋದನ್ನು ಹೇಳುತ್ತೆ ಅದಕ್ಕಿಂತ ಒಳ್ಳೆಯ ಮಂತ್ರ ಯಾವುದು ಆ ಕಾರಣದಿಂದ ಅದು ಬಂದಿರುವಂಥದ್ದು ಇನ್ನು ಸೋಮಯಾಗದಲ್ಲಿ ಆ ಇಷ್ಟಿಕಾ ಚಯನ ಮಾಡಿ ಕಟ್ಟಕಡಿಯಲ್ಲಿ ಮಹಾವೇದಿಯ ಇಷ್ಟಿಗೆಗಳನ್ನು ಇಡುವಾಗ ಆಹುತಿ ಕೊಡುವಾಗ ಹೇಳುವಂಥ ರುದ್ರಭಾಗವನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಹೇಳೋದ್ರೊಳಗೆ ಏನು ಉಂಟು ಅಂತಂದರೆ ಅದು ವಿಶ್ವರೂಪವನ್ನು ತೋರಿಸುವುದು ಇಡೀ ಸಮಾಜವನ್ನು ಇಡೀ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ನಮಗೆ ಹೇಗೆ ಸಂಬದ್ಧವಾಗಿದೆ ಅಂತ ಅನ್ನೋದನ್ನು ತೋರ್ಪಡಿಸಿ ಎಲ್ಲದರೊಳಗೂ ಕೂಡ ಸಣ್ಣದು ದೊಡ್ಡದು ಅಂತ ಭೇದ ಇಲ್ಲದೆ ಗೌರವ ಸಲ್ಲಿಸಬೇಕು ಅನ್ನುವಂಥದ್ದು ಮತ್ತೊಬ್ಬ ಮನುಷ್ಯ ಏನೆಲ್ಲ ಬಯಸಬೇಕು ಏನೆಲ್ಲ ಯಾತಕ್ಕೆ ಬಯಸಬೇಕು ಅಂತ ಹೇಳುವುದು ಒಂದು ಕಡೆಗೆ ಜಗತ್ತತ್ವವನ್ನು ಹೇಳುತ್ತೆ ಮತ್ತೊಂದು ಕಡೆ ಅರ್ಥಕಾಮಗಳ ಹತೋಟಿ ಹೇಗೆ ಅರ್ಥ ಕಾಮಗಳ ವ್ಯಾಪ್ತಿ ಹೇಗೆ ಮತ್ತು ಅವು ಯಾವುದಕ್ಕಾಗಿ ಅಂತ ಹೇಳುತ್ತೆ ಈ ದೃಷ್ಟಿಯಿಂದ ತುಂಬ ಅದ್ಭುತವಾದದ್ದು ರುದ್ರ ಮತ್ತು ಹಾಗೆಯೇ ಸೂರ್ಯದೇವತಾಕವಾದಂಥ ಮಂತ್ರಗಳನ್ನೆಲ್ಲವನ್ನೂ ಸೌರ ಮಂತ್ರಗಳಾಗಿ ಸೂರ್ಯ ನಮಸ್ಕಾರಾದಿಗಳಲ್ಲಿ ಪ್ರಶ್ನಾದಿಗಳಲ್ಲಿ ಸೇರಿಸಿದ್ದಾರೆ ಋಗ್ವೇದದಲ್ಲಿ ಸೌರ ಮಂತ್ರಗಳಾಗಲಿ ಅದೇ ಸಾಮದಲ್ಲಿ ಕೂಡ ಗಾನವಾಗಿ ನಮಗೆ ಬರುತ್ತೆ ಯಜುರ್ವೇದದಲ್ಲಿ ಬರುವಂಥ ಆ ಪ್ರಶ್ನದ ಮಂತ್ರಭಾಗ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರುವಂಥ ಮಂತ್ರಗಳನ್ನು ಸಂಗ್ರಹ ಮಾಡಿಕೊಟ್ಟದ್ದೆ ಹಾಗೆಯೇ ಈ ಅಬ್ದೇವಕವಾದ ಜಲದೇವತಾಕವಾದ ಮಂತ್ರಗಳನ್ನೆಲ್ಲ ಸೇರಿಸಿ ಉದಕಶಾಂತಿ ಅಂತ ಮಾಡಿರುವಲ್ಲೂ ಅದೇ ಕಾಣಿಸುತ್ತದೆ ಹಾಗೆ ಊಟದ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಅನ್ನ ಸೂಕ್ತವು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ವೇದದಲ್ಲಿ ದಾನದ ಬಗ್ಗೆ ಏನು ಹೇಳಿದೆ ಊಟದ ಅನ್ನದ ಬಗ್ಗೆ ಅಂದರೆ ಹಂಚಿಕೊಂಡು ಬಾಳುವುದರ ಬಗ್ಗೆ ಏನು ಹೇಳಿದೆ ವಿಶ್ವ ಪೋಷಕವಾದ ದ್ರವ್ಯದ ಬಗ್ಗೆ ಅಷ್ಟು ಉಂಟು ಮತ್ತು ಇನ್ನು ಸಾಮಾನ್ಯವಾಗಿ ಪವಮಾನ ಹೋಮಾದಿಗಳು ಮಾಡಿಯೇ ಮಾಡ್ತಾರೆ ಆ ಪಂಚ ಪವಮಾನ ಸೂಕ್ತಗಳು ಯಾವುದಿವೆ ಅವೆಲ್ಲ ಸೋಮ ಮಂತ್ರಗಳೇ ಆಗಿವೆ ಮತ್ತು ಈ ದುರ್ಗಾ ಸೂಕ್ತ ಇತ್ಯಾದಿಯಾಗಿ ದೇವಿ ಪ್ರಾರ್ಥನೆಗೆ ಮಾಡುವುದು ಋಗ್ವೇದಿಗಳು ನಿತ್ಯದ ಸಂಧ್ಯಾ ವಂದನೆಯಲ್ಲಿ ಬ್ರಹ್ಮಯಜ್ಞದಲ್ಲಿ ಬಳಸುವಂಥ ಮಂತ್ರಗಳೆಲ್ಲ ಅಗ್ನಿದೇವತಾ ಹಕ್ಕವಾದ ಮಂತ್ರಗಳು ಆಗ್ನೇಯ ಮಂತ್ರಗಳು ಅವೆಲ್ಲವನ್ನೂ ಕೂಡ ನಾವು ಗಮನಿಸಿದರೆ ಗೊತ್ತಾಗುತ್ತದೆ ಅಗ್ನಿಗೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ ಒಂದು ಕಡೆ ಸೋಮ ಇನ್ನೊಂದು ಕಡೆ ಅಗ್ನಿಗೆ ಅಂತೆಲ್ಲ ಮತ್ತು ಯಾವುದೇ ಒಂದು ಪುಣ್ಯಾಹ ಇತ್ಯಾದಿ ಆದಾಗ ವಾಸ್ತುಅಶ್ಪತಿಯ ಮಂತ್ರಗಳನ್ನು ಹೇಳ್ತಾರೆ ಅದು ಅಥರ್ವದಲ್ಲಿ ಬರತಕ್ಕಂಥ ವಾಸ್ತೋಶ್ಪತಿ ಸೂಕ್ತಗಳಿಗೆ ಸಂಬಂಧಪಟ್ಟವು ಅದು ಮತ್ತು ವಾಸ್ತುಶ್ಪತಿ ಇಂದ್ರನೇ ಹೌದು ಅಂತ ಇಂದ್ರದೇವತಾಕವಾದದ್ದು ಅಂತ ತಿಳಿಯುತ್ತದೆ ಹೀಗೆ ನಿತ್ಯದ ಆಚರಣೆಗಳನ್ನು ನೈಮಿತ್ತಿಕವಾದ ಆಚರಣೆಗಳನ್ನು ನೋಡ್ತಾ ಇದ್ದರೇ ಅಲ್ಲಿಯ ಮಂತ್ರಭಾಗವನ್ನು ಪರಿಭಾವಿಸಿದರೆ ಸಾಕು ಗೊತ್ತಾಗುತ್ತದೆ ಏನು ಬೇಕಾಗಿಲ್ಲ ಒಂದು ಯಾವುದೇ ಹೋಮ ಮಾಡಿದರೆ ಕಟ್ಟ ಕಡೆಯಲ್ಲಿ ಜಯಾದಿಗಳು ಅಂತ ಮಾಡಬೇಕು ಆ ಜಯಾದಿಗಳನ್ನು ಮಾಡಿದಾಗ ಬ್ರಾಹ್ಮ ಕ್ಷಾತ್ರ ಸಮಾಯೋಗ ಹೇಗಿರಬೇಕು ಅಂತ ಅನ್ನೋದು ಗೊತ್ತಾಗುತ್ತದೆ ಪ್ರತಿ ಜಯಾದಿ ಮಂತ್ರದಲ್ಲಿ ಅಸ್ಮಿನ್ ಬ್ರಹ್ಮನ ಅಸ್ಮಿ ಕ್ಷತ್ರೆ ಅಂತ ಶುರುವಾಗುತ್ತೆ ಅಂದರೆ ಇದು ಬ್ರಾಹ್ಮ ಕ್ಷಾತ್ರ ಸಮಯೋಗದಿಂದ ಹೆಡ್ ಆ್ಯಂಡ್ ಹಾರ್ಟ್ ಬಾಡಿ ಆ್ಯಂಡ್ ಸೋಲ್ ಬಾಹು ಬುದ್ಧಿ ಎರಡೂ ಸೇರಿ ಆಗಬೇಕಾದದ್ದು ಅಂತ ತಿಳಿಯುತ್ತದೆ ಹೀಗೆ ಪ್ರತಿ ಆಚರಣೆಯಲ್ಲಿಯೂ ಅವುಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದೆ ಪೂಷ ಆತನಿಗೆ ಸಂಬಂಧಪಟ್ಟಂತೆ ಹಲವು ಸೂಕ್ತಗಳು ಉಂಟು ವಿಷ್ಣು ಸೂಕ್ತಗಳು ಅಂತ ಹಲವು ಉಂಟು ಅವುಗಳಲ್ಲಿ ಒಂದೆರಡನ್ನು ನೋಡೋಣ ಪೂಷ್ಣಶ್ಚಕ್ರಂನ ನ ಕೋಶೋ ಅವಪದ್ಯತೆ ನೋ ಅಸ್ಯ ವ್ಯಥತೆ ಪವಿಹಿ ಆ ಪೂಷನ ಶಕ್ತಿ ಎಂಥದ್ದು ಅಂತಂದರೆ ಇವನ ಚಕ್ರಕ್ಕೆ ಎಂದೂ ಕೂಡ ಮೊನೆ ಕಡಿಮೆ ಆಗೋಲ್ಲ ಇವನ ಸಂಪತ್ತು ಎಂದೂ ಕೂಡ ಕರಗಿ ಹೋಗೋದಿಲ್ಲ ಮತ್ತು ಇವನ ಆಯುಧ ವಜ್ರದಂಥ ಆಯುಧಕ್ಕೆ ಎಂದೂ ಕೂಡ ಸೋಲಿಲ್ಲ ಅನ್ನುವ ಮಾತು ಬರುತ್ತೆ ಅದು ಪೂಷಾ ಅನ್ನುವಲ್ಲಿ ವಿಷ್ಣು ಸ್ವರೂಪವನ್ನು ನಾವು ಕಾಣ್ತೀವಿ ಅಂತ ಅನ್ನುವಲ್ಲಿ ಆ ವಿಷ್ಣು ಸ್ವರೂಪ ಮತ್ತು ಪವಿ ಅನ್ನುವಲ್ಲಿ ಇಂದ್ರ ಸ್ವರೂಪ ಬರ್ತದೆ ವಿಷ್ಣುವನ್ನು ಉಪೇಂದ್ರ ಅಂತ ಕರಿತೀವಿ ಅದು ಇಂದ್ರನನ್ನೇ ಮತ್ತು ವಿಷ್ಣು ಅಂತ ನಮ್ಮ ಪುರಾಣಗಳಲ್ಲಿ ಗೌರವಿಸುವುದರ ಸಂಕೇತವಾಗಿದೆ ಪುರಾಣಗಳಲ್ಲಿ ಇಂದ್ರನಿಗಿದ್ದ ಶಕ್ತಿಯೆಲ್ಲ ಹೊರಟೋಗಿ ವೇದಗಳಲ್ಲಿದ್ದ ಇಂದ್ರನ ಸ್ಥಾನ ಶಕ್ತಿ ಹೋಗಿ ವಿಷ್ಣುವಿಗೆ ಅದೆಲ್ಲ ಬಂದದ್ದು ಕಾಣುತ್ತೆ ಹಾಗೆಯೇ ರುದ್ರ ಶಿವ ಆತ ವರುಣನ ಶಕ್ತಿಯನ್ನೆಲ್ಲ ತೆಗೆದುಕೊಂಡಂತೆ ಕಾಣಿಸುತ್ತದೆ ಹೀಗಾಗಿ ವೇದದಲ್ಲಿ ಕಾಣಿಸ್ತಕ್ಕಂಥ ಇಂದ್ರ ವರುಣರೇ ಪುರಾಣಗಳಲ್ಲಿ ಎದ್ದು ತೋರ್ತಕ್ಕಂಥ ಹರಿಹರರಾಗಿರ್ತಾರೆ ಮತ್ತು ವೇದಗಳಲ್ಲಿರ್ತಕ್ಕಂಥ ಅಗ್ನಿ ಮತ್ತು ಸೋಮ ಇವರುಗಳು ರುದ್ರಾಂಶರಾಗಿ ಕಾಣಿಸ್ತಾರೆ ಹಾಗೆಯೇ ಹಲವು ಕಡೆಗಳಲ್ಲಿ ಅಗ್ನಿ ವಿಶ್ವಂಶನಾಗಿ ಕಾಣಿಸುವುದುಂಟು ಈ ದೃಷ್ಟಿಯಿಂದ ನೋಡಿದಾಗ ಪುರಾಣಗಳು ಆಮೇಲೆ ಬಂದವು ವೇದ ದೇವತೆಗಳಿಗೂ ಅವುಗಳಿಗೂ ಸಂಬಂಧ ಇಲ್ಲ ಅಂತ ಹೇಳುವುದು ಅಬದ್ಧ ಅಂತ ಗೊತ್ತಾಗುತ್ತದೆ ಹೆಸರನ್ನು ಬದಲಾಯಿಸ್ಕೊಂಡಿದ್ದಾರೆ ಈಗ ಎಷ್ಟೋ ಜನ ವೆಂಕಟರಮಣ ಅಂತ ಅಂತಿರತಕ್ಕಂಥದ್ದು ರಮಣ ಅಂತ ಬಳಸ್ಕೊಂಡು ಬಿಡ್ತಾರೆ ಗೋಪಾಲ ಅಂತಿದ್ದರೆ ಅವರು ಜಿ ಪಾಲ್ ಅಂತ ಮಾಡ್ಕೊಂಡು ಬಿಡ್ತಾರೆ ಅದನ್ನು ಬೇರೆ ಅಂತ ಅನ್ನೋದಕ್ಕೆ ಸಾಧ್ಯವ ಆ ರೀತಿ ರುಚಿ ಕಂಡಂತೆ ಹೆಸರು ಬದಲಾಯಿಸಿಕೊಂಡಂತೆ ಇಲ್ಲಿ ಬದಲಾಗಿರುವುದಷ್ಟೇ ಇನ್ಯಾವುದು ದೊಡ್ಡ ಪ್ರಮಾದ ಆಗಿಲ್ಲ ಅಂತ ತಿಳಿಯುತ್ತದೆ ಯಾಸ್ತೇ ಪೂಷನ್ನಾವು ಅಂತಃಸಮುದ್ರೆ ಹಿರಣ್ಯಗಿ ಚರಂತಿ ಅಂತ ಹೇಳಿ ಸ್ಪೂಷ ಯಾವ ನಾವಗಳು ನೌಕೆಗಳು ಸಮುದ್ರದಲ್ಲಿ ಆ ನಾವೆ ನಾವೆಗಳನ್ನು ನೌಕೆಗಳನ್ನು ಕೂಡ ನೀನು ಕಾಪಾಡ್ತೀಯ ಅಂತರಿಕ್ಷದಲ್ಲಿ ನೀನು ಸೂರ್ಯನಾಗಿ ನಾವೆಯನ್ನು ನಡೆಸುವಂತೆ ಬೆಳಕನ್ನು ಹಬ್ಬಿಸ್ತೀಯ ಅನ್ನುವ ಮಾತು ಬರುತ್ತೆ ಇಲ್ಲೆಲ್ಲ ನಾವು ಈ ಮ್ಯಾರಟೈಮ್ ಕಲ್ಚರ್ ಅಂತ ಏನು ಅಂತಾರೆ ಈ ನೌಕಾ ಸಂಸ್ಕೃತಿ ನಾವಿಕ ಸಂಸ್ಕೃತಿ ವೇದದಲ್ಲಿ ವಿಶೇಷವಾಗಿತ್ತು ಅನ್ನೋದನ್ನು ಕಾಣಬಹುದು ಪೂಷೇಮ ಆಶಾ ಅನು ವೇದ ಸರ್ವಾಹ ಸೋ ಅಸ್ಮಾನ್ ಅಭಯ ತಮೇನ ನೇಷತೆ ಪೂಷ ನಮ್ಮೆಲ್ಲರ ಆಶೆಯ ದಿಕ್ಕುಗಳನ್ನು ಚೆನ್ನಾಗಿ ತಿಳಿದು ಸಫಲ ಮಾಡಲಿ ನಮಗೆ ಅಭಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥದ್ದು ಮತ್ತು ವಿಷ್ಣುವನ್ನು ಹಾಗೆ ಪರಮದೇವತೆಯಾಗಿ ನಾವು ನೋಡ್ತೀವಿ ತದ್ವಿಷ್ಣು ಪರಮಂಪದಂ ಸದಾ ಪಶ್ಯಂತ ಸೂರಯ ದಿವಿ ಚಕ್ಷುರಾತತಂ ಆಕಾಶದಷ್ಟು ದೊಡ್ಡ ಕಣ್ಣಿಂದ ಆ ವಿಷ್ಣು ಪರಮಪದದಲ್ಲಿ ಇರ್ತಾನೆ ಅವನನ್ನು ಸೂರ್ಯಗಳು ಕಾಣ್ತಾರೆ ಅಂತ ಸೂರ್ಯಗಳು ಆಕಾಶದಷ್ಟು ದೊಡ್ಡ ನೋಟವನ್ನು ಮಾಡಿಕೊಂಡು ಪರಮಾತ್ಮನನ್ನು ಕಾಣ್ತಾನೆ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಂಸಿಂಧತೆ ಸಮಿಂದತೆ ಯತ್ ಪರಮಂ ಪದಂ ಅಂತ ಆ ವಿಷ್ಣುವಿನ ಪರಮ ಪದವನ್ನು ನಿತ್ಯ ಸೂರ್ಯಗಳು ಕಂಡುಕೊಂಡವರು ಅವ್ರ ಜ್ಞಾನಿಗಳು ತದ್ವಿಪ್ರಾಸಃ ವಿಪನ್ಯವ ಲೇಶ ಇಲ್ಲದೇ ಇರತಕ್ಕಂಥವರು ಜಾಗೃವ ಅಂಶ ಸದಾ ಎಚ್ಚರದಲ್ಲಿರುವಂಥವರು ಅಂಥವರು ಆರಾಧನೆ ಮಾಡ್ತಾರೆ ವಿಷ್ಣುವಿನ ಪರಮಪದವನ್ನು ಅಂಥೇಳಿ ವಿಷ್ಣುವಿನ ಬಗೆಗೆ ಹಲವು ಸೂಕ್ತಗಳು ಕಾಣ್ತಿತ್ತು ಐದು ಸೂಕ್ತಗಳಲ್ಲಿ ನಾವು ಕೆಲವನ್ನು ನೋಡಬಹುದು ಹಾಗೆ ಆದಿತ್ಯರು ಅಂತ ಅದಿತೀಯ ಸಂತಾನವಾಗಿ ಬಂದ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಕೂಡ ನಾವು ಕಾಣ್ತೀವಿ ಅಲ್ಲಿಯೇ ಭಗ ಅದು ಸೂರ್ಯನ ಮತ್ತೊಂದು ಮುಖ ಭಗಸ್ಯ ಮೂರ್ಧನಿ ಅಂತನ್ನುವಲ್ಲಿ ಭಾಗ್ಯ ಸೌಭಾಗ್ಯ ಇವುಗಳ ಸಂಕೇತವಾಗಿ ಕಾಣಿಸ್ತಾನೆ ಪ್ರಾತರ್ಜಿತಂ ಭಗ ಮುಗ್ರಂ ಹುವೇಮ ವಯಂ ಬೆಳಗ್ಗೆ ನಾವು ನಮ್ಮೆಲ್ಲರನ್ನೂ ಕಾಂತಿಯಿಂದ ಗೆಲ್ಲುವಂಥ ಭಗನನ್ನು ಆಹುತಿ ಕೊಟ್ಟು ಆರಾಧಿಸ್ತೀವಿ ಪುತ್ರ ಮದಿತೇರ್ಯೋ ವಿಧರ್ಥ ಆದಿತ್ಯ ಮಗ ಆದಿತ್ಯನಾಗಿರುವಂಥವನು ಅನ್ನುವಂಥ ಮಾತು ರಾಜಾಚಿತ್ಯಂ ಭಗಂ ಭಕ್ಷಿತ್ಯ ಅವನು ರಾಜನಾಗಿ ಚಂದ್ರನ ಕಾಂತಿಯನ್ನು ಉಳ್ಳವನಾಗಿ ಎಲ್ಲರಿಗೂ ರಂಜನೆಯನ್ನು ಕೊಡುವವನಾಗಿ ಕಾಣಿಸಿಕೊಳ್ತಾನೆ ಆದಿತ್ಯರು ಎಷ್ಟು ದೊಡ್ಡವರು ಅನ್ನೋದನ್ನು ಹೇಳ್ತಾ ಆ ಜೀವನ ಅಣುತ್ವವನ್ನು ಮತ್ತು ಅವನ ಅಸಹಾಯಕತೆಯನ್ನು ಶರಣಾಗತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನೋಡಿ ಆ ಹಾರೈಕೆ ನ ದಕ್ಷಿಣ ನ ವಿಚಿಕಿ ನ ದಕ್ಷಿಣ ನ ಚಿಕಿತೆ ಸವ್ಯ ನ ಪ್ರಾಚೀನ ಆದಿತ್ಯ ನೋತಪಶ್ಚಾ ಪಾಕ್ಯ ಚಿದ್ವಸವೋ ಧೀರ್ಯಾ ಚಿತ್ ತೋ ಅಭಯಂ ಜ್ಯೋತಿರಶ್ಯಾಮ್ ಆದಿತ್ಯರೇ ನ ದಕ್ಷಿಣ ನನ್ನ ಬಲಗಡೆ ಏನಿದೆ ಗೊತ್ತಿಲ್ಲ ನ ಸವ್ಯ ನನ್ನ ಎಡಗಡೆ ಏನಿದೆ ಗೊತ್ತಿಲ್ಲ ನ ಪ್ರಾಚೀನಂ ನನ್ನ ಹಿಂದೆ ಏನಿದೆ ಗೊತ್ತಿಲ್ಲ ನೋತ ಪಶ್ಚಾ ಏನು ಅಂತ ಗೊತ್ತಿಲ್ಲ ಹಾಂ ಪಾಖ್ಯಾಚಿದ್ವಸವು ಪರಿಪಾಕಗೊಂಡ ಬುದ್ಧಿ ಮನಸ್ಸು ಜ್ಞಾನ ನನ್ನದಲ್ಲ ಹಾಗಾಗಿ ನೀವು ಏನು ಮಾಡಿದರೆ ಅದು ಯುಷ್ಮಾನೀತೋ ಅಭಯಂ ನೀವು ನನಗೆ ಅಭಯವನ್ನು ಕೊಡಿ ನನಗೇನು ಗೊತ್ತಿಲ್ಲ ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ನಿಮ್ಮ ಹೊಣೆ ನನ್ನದು ಅಂತ ಆ ಭಕ್ತ ಕೇಳಿಕೊಳ್ಳುವಂಥದ್ದು ಈ ಆರ್ಥತೆಯನ್ನು ವೇದದಲ್ಲಿ ನಾವು ನೋಡ್ತೀವಿ ಈ ಸಂದರ್ಭದಲ್ಲಿಯೇ ಹೇಳಬೇಕು ದ್ವೈತಾದ್ವೈತ ವಿಶಿಷ್ಟಾದ್ವೈತಾದಿ ಸಕಲ ಉಪಾದೇಯ ತತ್ವಗಳಿಗೂ ವೇದ ಮೂಲವಾಗಿದೆ ವೇದದಲ್ಲಿ ಎಲ್ಲ ತತ್ವಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆ ಈಗ ನಾನು ಹೇಳಿದ್ದು ಸಂಪೂರ್ಣವಾಗಿ ಪ್ರಪತ್ತಿಶಾಸ್ತ್ರ ವಿಶಿಷ್ಟಾದ್ವೈತ ಶಾಸ್ತ್ರ ಹಾಗೆ ದ್ವೈತಶಾಸ್ತ್ರವೂ ಉಂಟು ಶಾಸ್ತ್ರವೂ ಕೂಡ ಉಂಟು ಉಪಾಸನೆಯ ಹಂತವಾಗಿ ಇದೆಲ್ಲವೂ ಕೂಡ ಇರಬೇಕಾಗುತ್ತದೆ ಅಂತ ಗೊತ್ತಾಗುತ್ತದೆ ಅದೇ ರೀತಿ ವಶ ಸೂಕ್ತಾದಿಗಳನ್ನು ನಾವು ನೋಡ್ತೀವಿ ನಾಳೆ ದಿವಸ ಆ ಕೆಲವು ದೇವತಾ ತತ್ವಗಳನ್ನು ನೋಡಿ ವೇದದ ದರ್ಶನ ಜನಜೀವನ ಲೌಕಿಕ ಆಭಿಚಾರಿಕ ಸೂಕ್ತ ಇದನ್ನು ಕಂಡು ಋಗ್ವೇದಕ್ಕೆ ಸ್ವಸ್ತಿ ಹೇಳಿ ಯಜಸ್ಸು ಸಮಾಧಿಗಳನ್ನು ಸಂಕ್ಷೇಪವಾಗಿ ನೋಡೋಣ ನಮಸ್ಕಾರ